ಹೌದಾ? ಯಾ ಸಂಡೆ ಫಸ್ಟ್ ನಂಗಿರುತ್ತೆ, ಆಮೇಲೆ ವೈದ್ಯ ವೈದ್ಯ ಫಸ್ಟ್ ನಿಮ್ದು. ಯಾ ಸೈಲೆಂಟ್ ಮಾಡ್ರಿ ಎಲ್ಲ. ಸಿಕ್ಸೆಪ್ ಇಸ್ ಎ ವಂಡರ್ಫುಲ್ ಟಾಪಿಕ್ ಟು ಡಿಸ್ಕಸ್ ಅಲ್ವಾ? ಚರ್ಚೆ ಮಾಡಬೇಕು. ಆತ್ಮೀಯ ಮಿತ್ರರಿಗೆ ಯುವ ಲೈವ್ನ ವಿಶೇಷವಾದ ಟಾಕ್ ಇಟ್ ಈಸಿ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾದ ಸ್ವಾಗತ. ಅಫ್ಕೋರ್ಸ್ ಹೆಸರು ಟಾಕ್ ಇಟ್ ಈಸಿ ಅಂತಿದೆ. ಐ ಡೋಂಟ್ ಥಿಂಕ್ ಇವತ್ತು ತುಂಬಾ ಟಾಕ್ ಇಟ್ ಈಸಿ ಆಗಿರುತ್ತೆ ಅಂತ ನಂಗೆ ಅನ್ಸಲ್ಲ. ಬಿಕಾಸ್ ವಿಚಾರಗಳು ತುಂಬಾ ವಿಭಿನ್ನವಾಗಿರುವಂತಹ ನೆಲೆಕಟ್ಟಿನಲ್ಲಿ ಹರಿದಾಡ್ಲಿಕ್ಕಿದೆ ಮತ್ತು ನಮ್ಗೆಲ್ರಿಗೂ ತಿಳ್ಕೊಳ್ಲಿಕ್ಕೆ ಸಾಕಷ್ಟು ವಿಚಾರಗಳು ಇವತ್ತು ಸಿಗ್ಲಿಕ್ಕಿದೆ ಅಂತ ನಾನು ಭಾವಿಸ್ತೀನಿ. ಅಫ್ಕೋರ್ಸ್ ನಿನ್ನೆ ಮೊನ್ನೆಯಿಂದ ನಾವೆಲ್ಲರೂ ಹೇಳ್ಕೊಂಡೇ ಬಂದಿದ್ವಿ, ಇವತ್ತು ನಾವು ಈ ಲೈವ್ ಅನ್ನ ವಿಶೇಷವಾಗಿ ನಡೆಸ್ತಾ ಇರೋದು ನಟ ನಿರ್ದೇಶಕ ಉಪೇಂದ್ರ ಅಂತಂದ್ರೆ ಬಹುಶಃ ತುಂಬಾ ಚಿಕ್ಕದ್ದು ಅಂತ ಅನ್ಸುತ್ತೆ. ಉಪೇಂದ್ರ ಒಂದು ತುಂಬಾ ವಿಶಾಲವಾದ ಹೃದಯವುಳ್ಳ ಅಥವಾ ರಾಷ್ಟ್ರದ ಕುರಿತಂತೆ ತುಂಬಾ ಆಲೋಚನೆ ಮಾಡುವಂತ ಬದಲಾವಣೆಯ ತುಡಿತವುಳ್ಳ ಒಬ್ಬ ಅಪರೂಪದ ನಾಯಕ ಅನ್ನುವಂತ ಭಾವನೆಯಿಂದ ಇವತ್ತು ಯುವ ಲೈವ್ನ ಟಾಕ್ ಇಟ್ ಈಸಿನಲ್ಲಿ ಅವರನ್ನ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೀನಿ. ನಮಸ್ಕಾರ ಉಪೇಂದ್ರ, ಬಹಳ ಸಂತೋಷ ಆಯ್ತು ನಿಮ್ ಜೊತೆ ಮಾತನಾಡುವಂತ ಅವಕಾಶ ಸಿಕ್ಕಿದ್ದು. ಅಫ್ಕೋರ್ಸ್ ಪ್ರಜಾಕೀಯದ ಕಲ್ಪನೆಯ ನಂತರ ಅಂತೂ ಮಾತಾಡಬೇಕು ಅನ್ನೋದು ಬಹಳ ಇತ್ತು. ಇನ್ಫ್ಯಾಕ್ಟ್ ತುಂಬಾ ಜನರು ಅನ್ಕೊಳ್ತಿದ್ರು ಒಂದ್ಸಲ ಯಾವತ್ತಾದ್ರೂ ಉಪೇಂದ್ರ ಅವರನ್ನ ಮಾತನಾಡಿಸಬೇಕು ಅಂತ ಯುವ ಲೈವ್ನಲ್ಲಿ ನಮ್ಗೆ ಅನ್ನಿಸ್ತಾ ಇತ್ತು. ಸೊ ವೆರಿ ಗುಡ್ ಅಂಡ್ ವಾರ್ಮ್ ವೆಲ್ಕಮ್. ಥ್ಯಾಂಕ್ ಯು ಸರಸ್ವತಿ ಪುತ್ರರಿಗೆ, ನನಗೆ ತುಂಬಾ ಸಂತೋಷ. ನಿಮ್ಮ ನಾಲ್ಗೆ ನಲ್ದಾಡುತ್ತೆ ಸರಸ್ವತಿ. ದೊಡ್ಡ ಮಾತು. ನಾನು ನೇರವಾಗಿ ಒಂದು ವಿಷಯಕ್ಕೆ ಬಂದ್ಬಿಡ್ತೀನಿ. ಅಫ್ಕೋರ್ಸ್ ಸುಮ್ನೆ ಶುರು ಮಾಡೋಕೆ ಅನ್ನೋ ಕಾರಣಕ್ಕೋಸ್ಕರ ತುಂಬಾ ಜನ ತರುಣರಿಗೆ ಸಿನಿಮಾದ ಆಸಕ್ತಿ ಬಹಳ ಬೇಕು ಅಂದ್ಬಿಡುತ್ತೆ. ನಾನು ಸಿನಿಮಾ ಡೈರೆಕ್ಟರ್ ಆಗ್ಬೇಕು, ಆಕ್ಟ್ ಮಾಡಬೇಕು, ನಾನು ಕತೆ ಬರ್ದಿದ್ದೀನಿ. ಇನ್ಫ್ಯಾಕ್ಟ್ ನಮಗೂ ಯಾರೋ ಪ್ರಶ್ನೆ ಕಳಿಸಿದ್ರು, ನಾನು ಕತೆ ಬರ್ದಿದ್ದೀನಿ ಸಿನಿಮಾ ಮಾಡ್ತಾರ ಕೇಳಿಯವರು ಅಂತ. ಸೊ ನಿಮಗೆ ಸಿನಿಮಾ ಆಸಕ್ತಿ ಹೇಗೆ ಶುರುವಾಯಿತು? ಅದು ಗೊತ್ತಿಲ್ಲ ನಿಜವಾಗ. ನಾನು ಏನಂದ್ರೆ ಏನೋ ಒಂದು ಮೈಕ್ರೋ ಫ್ಯಾಕ್ಟರಿ ಒಂದು ಕೆಲಸಕ್ಕೆ ಒದ್ದಾಡಿದವ್ರು ನಾನು. ಏನಂದ್ರೆ ನಿಮ್ ಬದುಕು ಎಲ್ಲರಿಗೂ ಇದ್ದೇ ಇರುತ್ತೆ ಕಷ್ಟಗಳು, ಆತರ ಏನೋ ಒಂದು ಒಂದೇ ಸಂಬಳ ಬಂದ್ರೆ ಏನೋ ಒಂದು ಇದು ಅಂತ. ಅದು ಆಗ್ಲಿಲ್ಲ. ಅದಾದ್ರ ಮೇಲೆ ಗೊತ್ತಿಲ್ಲದೇನೆ ಏನೋ ಅದೇನೋ ಡ್ರಾಮಾಗಳು ಬರೋಕ್ಕೆ ಶುರು ಮಾಡಿದೆ, ಇದು ಮಾಡೋಕ್ಕೆ ಶುರು ಮಾಡಿದೆ. ಅಲ್ಲೇ ಇದು ಸ್ಟಾರ್ಟ್ ಆಗಿದೆ ಆ್ಯಕ್ಚುಲಿ. ನಿಜ ಹೇಳಿದ್ರೆ ನಿಮಗೆ ಏನೇಳಿ ಇದೊಂದು ಏನೋ ಒಂದು ಮಾಡಬೇಕು ಅಂತೇನೋ ವಿಚಿತ್ರವಾಗಿ ಸ್ಟಾರ್ಟ್ ಆಯಿತು. ಏನೋ ಒಂದು ಬದುಕು ಒಂದು ಕಡೆ ರೂಪ ಏನೋ ಮಾಡ್ಕೊಬೇಕು, ಜೊತೆಗೆ ಏನೋ ಒಂದು ಕಾಡ್ತಾನೆ ಇತ್ತು. ಇದಕ್ಕೆ ದಾರಿ ಹೆಂಗೆ ಅಂದರೆ ಫಸ್ಟ್ ಪಾಪ್ಯುಲರ್ ಆಗಬೇಕು, ನಾನು ಪಾಪ್ಯುಲರ್ ಆಗಬೇಕು ಎಲ್ಲಿಗೆ ಹೋಗಬೇಕು, ಸಿನಿಮಾಗೆ ಹೋಗಬೇಕು. ಅದಕ್ಕೆ ಏನು ಮಾಡಬೇಕು ಅಂದರೆ ಕಥೆಗಳು ಹಾಡುಗಳು ಬರೋದು, ಅಲ್ಲಿಂದ ಸ್ಟಾರ್ಟ್ ಆಯಿತು. ಅಂದರೆ ಸಿನಿಮಾದ ಬೀಜ ರಾಜಕೀಯದೊಳಗಿತ್ತು ಅಂತ ಹೇಳ್ಬೋದು. ವಂಡರ್ಫುಲ್ ಫೈನ್. ಆದರೆ ಉಪೇಂದ್ರ ಅವ್ರು ನೋಡುವಾಗ, ಇವನ್ ಇನ್ಫ್ಯಾಕ್ಟ್ ನಾನು ಇಂಜಿನಿಯರಿಂಗ್ ಕಾಲೇಜಲ್ಲಿ ಓದ್ತಿದ್ದೆ, ಎ ಫಿಲಮ್ ಬಂದಾಗ ಎ ಫಿಲಮ್ ನೋಡಲೇಬೇಕು ಅಂತ ಜೊತೆಲಿ ಇರೋರು ನೋಡ್ಕೊಂಡು ಬಂದ್ಬಿಟ್ಟಿದ್ರು. ಯೂಶ್ವಲಿ ನಾನು ಫಿಲಮ್ ಹೋಗೋದು ಕಡಿಮೆ ಇತ್ತು, ಬಟ್ ಎ ನೋಡಲೇಬೇಕು ಅಂತ ಆ ಥರದೊಂದು ಹವಾ ಕ್ರಿಯೇಟ್ ಮಾಡಿಬಿಟ್ಟಿತ್ತು ಎ ಅಂತ. ಸೊ ಎ ಫಿಲಮ್ ನೋಡುವಾಗ ಅಥವಾ ಆನಂತರ ಬಂದಿರುವಂತಹ ಅನೇಕ ಫಿಲಮ್ಗಳಲ್ಲೂ ಕೂಡ ಎಲ್ಲೋ ಒಂದು ಕಡೆ ಆಧ್ಯಾತ್ಮದ ತುಡಿತ ಉಪೇಂದ್ರ ಅವರಿಗೆ ಇತ್ತು ಅಂತ ನನಗೊಂದು ಪ್ರಶ್ನೆ ಸುವರ್ಣ ಶರ್ಮಾ ಪ್ರಾಬಬ್ಲಿ ನಂಗೆ ಕೇಳಿದ್ರು, ಅವರು ಆಧ್ಯಾತ್ಮ ಶುರುವಾಗಿದ್ದೆ ಎಲ್ಲಿಂದ ಅಂತ. ಐ ಡೋಂಟ್ ಥಿಂಕ್ ಎಲ್ಲೆಂದ್ರೂ ಶುರುವಾಗುತ್ತೆ ಅಂತ ಅನ್ಸಲ್ಲ, ಯಾವಾಗಲೂ ಒಂಥರ ಹುಟ್ಕೊಳ್ಳುತ್ತೆ. ಬಟ್ ವೆನ್ ಡಿಡ್ ಯು ನೋಟಿಸ್ ನನ್ನೊಳಗೆ ಈ ಥರದ್ದು ತುಡಿತ ಇದೆ ಅಂತ? ಇಲ್ಲ, ಆಕ್ಚುಲಿ ಏನು ಆಧ್ಯಾತ್ಮ ಅಂದರೆ ಮೂಲ ಕ್ವಶನ್ಗೆ ಹೋಗುತ್ತೆ, ಅಗೇನ್ ಇಲ್ಲಿಗೆ ವಾಪಸ್ ಬರುತ್ತೆ. ನಮ್ಮೊಳಗಡೆ ಒಂದು ಹೋರಾಟ ನಡೀತಿರುತ್ತೆ, ಏನಂದರೆ ಅದೇ ಸಮುದ್ರ ಮಂಥನ ಅಂತಾರೆ. ನೋಡಿ, ನಮ್ಮ ಸಿನಿಮಾದಲ್ಲೂ ಅದು ನಡೀತದೆ. ಒಂದು ಸ್ಕ್ರಿಪ್ಟ್ ಅಂದಾಗ ಒಬ್ಬ ಹೀರೋ ಒಬ್ಬ ವಿಲನ್ ಬರ್ತಾನೆ, ಒಂದು ಯಾವುದೋ ಒಂದು ಥಾಟ್ ಬರುತ್ತೆ, ಅದನ್ನು ಏನೋ ಹಾಕಿ ಅದನ್ನು ರುಬ್ಬಿ ಮಾಡಿ ಅವಾಗ ಒಂದೊಂದೇ ಒಂದೊಂದೇ ಐಟಮ್ ಹೊರಗೊಳ್ಕೊ ಮೇಲೆ ಅಮೃತ ಬರುತ್ತೆ. ಅಷ್ಟು ಕೆಪಾಸಿಟಿ ಇರೋನು ಅಮೃತ ಸೃಷ್ಟಿ ಮಾಡ್ತಾನೆ. ಕೆಲವರು ಬೇಗ ಸ್ಯಾಟಿಸ್ಫೈ ಆದವರು ಸಣ್ಣ ಪುಟ್ಟ ಮಾಡ್ತಾರೆ. ಸೊ ಅದೇ ಥರ ಜೀವನನೇ ಕಾಡಕ್ಕೆ ಶುರುವಾಯಿತು. ಯಾಕಂದ್ರೆ ನನ್ನ ಸಿನಿಮಾಗಳು ಜೀವನಕ್ಕೆ ಸತ್ರವಾಗಿ ತಗೊಳಕ್ಕೆ ಶುರು ಮಾಡಿದೆ. ಆಮೇಲೆ ಫಿಲಾಸಫಿ ನನ್ನೊಳಗೆ ಆಗ್ತಿರೋದನ್ನೇ ನಾನು ಸಬ್ಜೆಕ್ಟ್ ಮಾಡಿಕೊಂಡೆ, ಅವು ನನ್ನೊಳಗೆ ಕಾಡಕ್ಕೆ ಶುರುವಾಯಿತು. ಸೊ ಈ ಕಾಡ್ತಾ ಕಾಡ್ತಾ ಏನು ನಾನೇನು ಅಧ್ಯಾತ್ಮ ಇದಾಗಿದ್ದೀನಿ ಅಂತಲ್ಲ, ಇನ್ನೂ ಕೂಡ ದಾರಿನೇ ಇದ್ದೀನಿ ಅಲ್ಲ. ಬಟ್ ನಿಮ್ ಫಿಲ್ಮ್ಸ್ ನೋಡಿದ್ರೆ ಆಬ್ವಿಯಸ್ಲಿ ಅದರಲ್ಲಿ ಏನೋ ಒಂದು ಮಹತ್ವದ ಸಂದೇಶ ಅಂತೂ ಇರುತ್ತೆ. ಅದು ಈ ಥರದ್ದೇ
ಯಾವ್ದನ್ನ ಇನ್ಫ್ಯಾಕ್ಟ್ ಜಿಡ್ಡು ಕೃಷ್ಣಮೂರ್ತಿ ಹೇಳಲಿಕ್ಕೆ ಟ್ರೈ ಮಾಡ್ತಾರೋ, ಯಾವ್ದನ್ನ ಓಶೋ ಎಲ್ಲೋ ಒಂದು ಹೇಳಿ ಟ್ರೈ ಮಾಡ್ತಿರ್ತಾರೋ, ಅದನ್ನ ಸಿನಿಮಾಟೋಗ್ರಫಿ ಅಥವಾ ಸಿನಿಮೈಸ್ ಮಾಡ್ಲಿಕ್ಕೆ ಒಂದು ಪ್ರಯತ್ನ ಪಡ್ತಿರ್ತಾರೆ ಅಂತ ಅನ್ಸುತ್ತೆ. ಮತ್ತೆ ನಿಮ್ ಸ್ಕ್ರೀನ್ ಪ್ಲೇ ಕೂಡ ಯಾವಾಗ್ಲೂ ಅದು ಹೋಗುವ ದೃಷ್ಟಿ ನೋಡಿ ಹೇಗೆ ತಲೆ ಓಡುತ್ತೋ ಹಾಗೆ ಓಡ್ತಿರುತ್ತೆ ಅಂತ. ಇಲ್ಲ ಅದು ಏನಂದ್ರೆ, ಮೊದಲನೇದೇ ನನ್ನೊಳಗೆ ಒಂದು ಅನ್ಸಾಟಿಸ್ಫ್ಯಾಕ್ಷನ್, ಹ್ಯಾಪಿನೆಸ್ ಅಂದ್ರೆ ಏನು ಅಂತ. ಹ್ಯಾಪಿ ಆಗಿರ್ಬೇಕು ಅಂತ ಎಲ್ಲರ ಆಸೆ ಅಲ್ವಾ. ನನ್ನೊಳಗೆ ಫಸ್ಟ್ ಹುಡ್ಕೊಳ್ಳೋಕೆ ಮಾಡಿದ್ ಏನು ಹ್ಯಾಪಿನೆಸ್, ನಾನು ಹ್ಯಾಪಿ ಆಗಿದ್ದೀನ, ಓಕೆ ಗಾಡಿ ತಗೊಂಡು ಓಡೋದ್ರೆ ಹ್ಯಾಪಿ ಆಗಿದ್ದೀನ, ಫಿಲಮ್ ಸಕ್ಸಸ್ ಆಯ್ತು, ಇದೇ ಹ್ಯಾಪಿನೆಸ್ ಅನ್ನೋ ಸ್ಟೇಟಸ್ ಏನು ಅಂತ ಫಸ್ಟ್. ಇದು ಹ್ಯಾಪಿನೆಸ್ ಅಲ್ಲ, ಇದು ಶಾಶ್ವತ ಅಲ್ಲ, ಬಟ್ ಇದು ನನಗೇನೋ ಮಜಾ ಸಿಗ್ತಿರಲಿಲ್ಲ, ಏನು ಆ್ಯಕ್ಚುಲಿ ಏನು ಆ್ಯಕ್ಚುಲಿ ಅಂತ ಕೊನೆಗೆ ಹಚ್ಚಿದ್ದು. ನಾನು ಎಲ್ಲಿಂದ ಹೊರಟೆ ಆ್ಯಕ್ಚುಲಿ, ಏನಕ್ಕೆ ಹೊರಟೆ, ಯಾಕೆ ಅದು ನನ್ನಲ್ಲಿ ಬಂತು, ಮೋಸ್ಟ್ಲಿ ಅದೇ ಅದಕ್ಕೆ ನಾನು ಹುಟ್ಟಿರ್ಬೋದು, ಇಲ್ಲ ಅದನ್ನು ಮಾಡಲೇಬೇಕು ಈ ಥರ ಆ ಥರ. ಸೊ ಈ ಹುಡುಕಾಟದಲ್ಲಿ ಬಂತು. ಸೊ ಈ ಹುಡುಕಾಟ ಅಂದರೆ ಸ್ಟಾರ್ಟೆಡ್ ವಿತ್ ಸಿನಿಮಾ, ಅದರ ನಂತರ ಅಧ್ಯಾತ್ಮದ ಸಿನಿಮಾದೊಳಗೆ ಎಳೆಯಂತರೋದು ವೆರಿ ರೇರ್. ಬಹುಶಃ ಉಪೇಂದ್ರ ಬಿಟ್ಟರೆ ಇನ್ಯಾರು ಈ ಥರದೊಂದು ಪ್ರಯತ್ನ ಮಾಡಿ ಸಕ್ಸಸ್ ಆಗ್ತಾರೆ ಅಂತ ಹೇಳಲಿಕ್ಕೆ ಬರಲ್ಲ. ಇಟ್ಸ್ ವೆರಿ ಡಿಫಿಕಲ್ಟ್. ನೀವು ಕೊಡುವಂಥ ಕಾನ್ಸೆಪ್ಟು ಮತ್ತು ಅದನ್ನು ನೀವು ಹೇಳಲಿಕ್ಕೆ ಪ್ರಯತ್ನ ಪಡುವಂಥ ರೀತಿ, ಅದು ಯೂತನ್ನು ಭಾಳ ಚೆನ್ನಾಗಿ ಹಿಡಿದಿಡುತ್ತೆ. ದಟ್ಸ್ ವಾಟ್ ಐ ಅಬ್ಸರ್ವ್. ಬಟ್ ನನಗೆ ಈ ಎಲ್ಲ ಸರ್ಕಸ್ಸಿನ ನಡುವೆ, ಸಿನಿಮಾ ಒಂದು ಸರ್ಕಸ್ಸೇ, ಬಹುಶಃ ನೀವ್ಯಾರು ಇಲ್ಲ ಅಂತ ಹೇಳಲಿಕ್ಕಿಲ್ಲ, ಅಂದರೆ ನೀವು ಅಷ್ಟು ಜನರನ್ನು ಒಟ್ಟುಗೂಡಿಸ್ಬೇಕು ಮಾಡಬೇಕು, ಸರ್ಕಸ್ಸಿನ ನಡುವೆ ರಾಜಕೀಯ ಯಾವಾಗ ಎಂಟರ್ ಆಗ್ಬಿಡ್ತು ಆ್ಯಂಡ್ ಹೇಗೆ? ಇಲ್ಲ, ರಾಜಕೀಯ ನನ್ನೊಳಗೆ ಇನ್ನೂ ಎಂಟ್ರೆ ಆಗಿಲ್ಲ, ಅದಾಗೋದೂ ಇಲ್ಲ, ಮೋಸ್ಟ್ ಪ್ರಾಬ್ಲಿ ಲೈಫಲ್ಲೇ ಆಗಲ್ಲ ಅದು. ಈ ಪ್ರಜಾಕೀಯ ಅನ್ನೋದೇ ಮುಂಚೆಯಿಂದ ಇತ್ತು. ಅಂದರೆ ಒಬ್ಬ ಪ್ರಜೆಯಾಗಿ ನಾನು ಹೇಳಿದ್ದು ಏನು, ಎಲ್ಲರಿಗೂ ಇರುತ್ತಿದ್ದು ನನ್ನೊಳಗೆ ಅಂತಲ್ಲ, ಎಲ್ಲರಿಗೂ ಇರೋದು ಇದ್ಯಾಕೆ ಹಿಂಗೆ, ಇದ್ಯಾಕೆ ಹಿಂಗಾಗಬಾರ್ದು, ಯಾಕೆ ಹಿಂಗಿದೆ, ಇದು ಎಲ್ಲರಲ್ಲೂ ಕಾಡುತ್ತೆ. ನನ್ನ ಸ್ವಲ್ಪ ಜಾಸ್ತಿ ಕಾಡಿರ್ಬೋದು, ಅದಕ್ಕೆ ಜಾಸ್ತಿ ಟೈಮ್ ಕೊಟ್ಟಿರ್ಬೋದು ನಾನು. ಸೊ ಅವಾಗ ಹಚ್ಚಿ ಇದಕ್ಕೆ ಸೊಲ್ಯೂಷನ್ ಇಲ್ವಾ ಅಂದಾಗ ಅಲ್ಲಿ ನಿಜವಾದ ಹೀರೋ ಸ್ಟಾರ್ಟ್ ಆಗ್ತಾನೆ. ಅಂದರೆ ಒಪ್ಕೊಂತೀನಿ ನಾನು ಸೋಲ್ನ ಅಂತ, ನಿಜವಾದ ಹೀರೋಗಳಾಗದು ಅವಾಗ ಸಮಸ್ಯೆ ಇಟ್ಕೊಂಡು ಇದನ್ನ ನಾನು ಸೋತೋಗ್ತೀನಪ್ಪ, ಇದಕ್ಕೆ ಸರೆಂಡರ್ ಆಗ್ತೀನಿ ಅಂದ್ರೆ ನಾನು ಹೀರೋ ಆಗಿ ಪ್ರಯತ್ನ ಇಲ್ಲ ಅನ್ನಿಸ್ತು. ಇಲ್ಲ ಯಾಕಾಗಲ್ಲ, ಯಾಕಾಗಲ್ಲ, ನನ್ನೊಳಗೆ ಆಗಲ್ವಾ ಅಂತ ಈ ಹೋರಾಟ ಆಗಿಲ್ಲ ಆಗುತ್ತೆ. ಅವಾಗಲೇ ಎಲ್ಲ ಮತ್ತೆ ಏನೇಳಿ ಎಲ್ಲವನ್ನು ಹುಡುಕಿ ಹುಡುಕಿ ಕೊನೆಗೆ ಅನ್ಸುತ್ತೆ ಯಾವ ಲೆವೆಲ್ ಹೋಯ್ತು ನನಗೆ ಅಂದ್ರೆ ಕರೆಕ್ಟಾಗಿ ಇದೆ ಅಲ್ಲ ಅಂತಲೂ ಒಂದು ಪರಿಸ್ಥಿತಿ ಬಂದು. ಉಪ್ಪಿಟ್ಟು ಸಿನಿಮಾ ಮಾಡಿದ್ದು ಅದೇ, ಯಾವ ದೇಶಕ್ಕೆ ಏನು ಬೇಕೋ ಅದು ಕರೆಕ್ಟ್ ಆಗಿದೆ. ನಿಮ್ಗೆ ಆ ಥರ ಆಸೆ ಇರೋಗಪ್ಪ, ಅಮೆರಿಕಾ ಹೋಗಿ ಬದುಕೋಗಿಲ್ಲ, ಯಾವುದೋ ಯುರೋಪಿಯನ್ ಕಂಟ್ರೀಸ್ ಹೋಗಿ ಬದುಕೋ, ಇಲ್ಲ ಯಾಕೆ ಈ ದೇಶ ಆಗಬಾರ್ದು, ಇಲ್ಲ ಈ ದೇಶಕ್ಕೆ ದೇವರೆಲ್ಲವನ್ನೂ ಕರೆಕ್ಟಾಗಿ ಇಟ್ಟಿದ್ದಾನೆ. ಅವಾಗ ನನ್ನ ಕೆಲಸ ಏನಿದೆ, ನನ್ನ ಕೆಲಸ ಏನು ಇಲ್ಲ, ಬೇಡಪ್ಪ ಏನು ಬೇಡ, ಸುಮ್ಮನೆ ಇದ್ಬಿಡ್ ನೋಡೋಣ ಏನೇಳಿ, ಅದೇ ಕೋತಿ ಇದೆಯಲ್ಲ ಕಣ್ಣು ಕಿವಿ ಬಾಯಿ ಮುಚ್ಕೊಂಡು ಸುಮ್ಮನೆ ಇದ್ಬಿಡೋದು, ಟಿವಿ ಓಪನ್ ಮಾಡ್ಲಿಲ್ಲ ಅಂದ್ರೆ ನನಗೇನು, ನಮ್ಮ ಜೀವನ ಚೆನ್ನಾಗೇ ಇದೆ. ಬಟ್ ಟಿವಿ ಓಪನ್ ಮಾಡಿದಾಗ ನನಗೆ ಯೂ ಹಿಂಗೆಲ್ಲ ಇದೆಯಾ ಅನ್ಸುತ್ತೆ, ಕ್ಲೋಸ್ ಮಾಡ್ಬಿಡೋದು ಟಿವಿನ, ಯಾರ ಹತ್ರ ಅದ್ರ ಬಗ್ಗೆ ಮಾತಾಡೋದಿಲ್ಲ, ನನ್ನ ಜೀವನ ಸುಖವಾಗಿ ಇರೋದು, ಅದೂ ಸುಖ ಕೊಡಲಿಲ್ಲ. ಅವಾಗ ಅನ್ನಷ್ಟು ಇಲ್ಲ ಇಲ್ಲ ಏನೋ ಬೇರೆ ಇದೆ, ನನಗೆ ಇದೇ ಹೋಗ್ಲೇಬೇಕಿದೆ, ನಾನು ಮಾಡಲೇಬೇಕು. ಯಾವತ್ತು ನಿಮಗೆ ಆಧ್ಯಾತ್ಮದ ನಿಮ್ಮ ಅಂತರ್ಮುಖಿ ದೃಷ್ಟಿಕೋನಕ್ಕೂ ಸಮಾಜವನ್ನು ತಿದ್ದುವ ಈ ಬಹಿರ್ಮುಖಿ ದೃಷ್ಟಿಕೋನಕ್ಕೂ ತಾಕಲಾಟ ಅಂತ ಅನ್ನಿಸ್ತಿಲ್ಲ? ಬಿಕಾಸ್ ನೀವು ಒಂದು ಕಡೆ ಅಂತರಂಗದೊಳಗಿರುವಂತಹ ಈ ಸತ್ಯವನ್ನು ಹುಡುಕಾಟ ಮಾಡುವಂತ ಪ್ರಯತ್ನ, ಅದು ಎಲ್ಲದರಿಂದಲೂ ಮುಕ್ತವಾಗಿರುವಂಥದ್ದೇ ಆಬ್ವಿಯಸ್ಲಿ. ಇನ್ನು ಎರಡನೇದು ಸಮಾಜವನ್ನ ಬೆಸೆಯುವಂತಹ, ಸಮಾಜದೊಳಗೆ ಈ ಬದಲಾವಣೆ ತರುವಂತಹ ತುಡಿತ ಸಮುದಾಯ, ಎರಡು ಒಂದೇ ನನ್ನ ಪ್ರಕಾರ. ಇಲ್ಲಿ ಒಳಗಡೆ ಯಾವತ್ತು ನಾನು ಸರಿ ಹೋಗ್ತೀನೋ ಅದು ಹೊರಗಡೆ ಆಟೋಮೆಟಿಕ್ ಆಗಿ ಸರಿ ಹೋಗ್ಬಿಡುತ್ತೆ. ಮಹಾತ್ಮ ಗಾಂಧಿ ಅವ್ರ ಹೋರಾಟನೂ ಹಂಗೆ ಆಗಿತ್ತು. ಅಲ್ಲ, ವಿವೇಕಾನಂದ ಅವ್ರು ಹೇಳದ್ನಲ್ಲ, ಚಿಕಾಗೋ ಹೋಗ್ಬಿಟ್ಟು ಚಿಕಾಗೋ ನನ್ನಲ್ಲಿದೆ, ನಾನು ಚಿಕಾಗೋಲ್ ಇದ್ದೀನಿ ಅಂತ ಹೇಳಿಲ್ಲ. ಅಂದ್ರೆ ಅಂದ್ರೆ ಅವ್ರು ಕರ್ತಾ ಇದ್ದು ನನ್ನ ಒಳಗಿರ ಪ್ರಪಂಚ ಅಂದ್ರೆ ಎಷ್ಟು ದೊಡ್ಡ ದೊಡ್ಡವರೆಲ್ಲ ಹೇಳ್ಬಿಟ್ಟಿದ್ದಾರೆ, ನಿನ್ನ ನೀನ್ ಗೆಲ್ಲು ಪ್ರಪಂಚನ ಗೆದ್ಬಿಡ್ತೀಯಾ ಅಂತ. ಇದು ನನ್ನನ್ನು ಕಾಡಿರೋದೆ, ಏನ್ ನನ್ನನ್ನು ನಾನು ಗೆಲ್ಲೋದಂದ್ರೆ, ಅಂದ್ರೆ ನಾನು ಸರಿ ಹೋಗ್ಬಿಟ್ರೆ ಪ್ರಪಂಚ ಸರಿ ಹೋಗುತ್ತೆ, ನಾನು ಯಾಕೆ ಸರಿ ಹೋಗ್ತಿಲ್ಲ, ಮೇಮು ನಾನು ಸರಿ ಹೋಗ್ತಿಲ್ಲ ಅನ್ನೋದೇ ಸರಿನಾ, ಮೇಸ್ಟ್ಲಿ ನಾನು ಹುಟ್ಟಿರೋದೆ ಈ ಥರ, ನಾನು ಹಿಂಗೆ ಈ ಕನ್ಫ್ಯೂಷನ್ ಇರ್ತೀನಲ್ಲ. ಆಮೇಲೆ ಅದ್ರ ಮೇಲೆ ಇನ್ನೊಂದು ಸಿಗೋದು, ಇಟ್ಸ್ ಎ ಲೇಯರ್ಸ್, ತುಂಬಾ ಲೇಯರ್ಸ್. ಅದು ನಮ್ಗೆ ಏನು ಅದನ್ನ ಅಷ್ಟು ಈಸಿಯಾಗಿ ಹೇಳೋದಕ್ಕೂ ಸಾಧ್ಯ ಇಲ್ಲ, ಹೇಳದೇ ಇರೋದೇ ಅಧ್ಯಾತ್ಮ. ಎಕ್ಸಲೆಂಟ್. ಸೊ ತಾಕಲಾಟ ಇಲ್ಲ ಅಂತ, ಈ ರಾಜಕೀಯ ಮತ್ತು ಆಧ್ಯಾತ್ಮ ತಾಕಲಾಟ ಇಲ್ಲ. ಯಾವತ್ತಾದ್ರೂ ನೀವು ಮಾಡುವ ಸಿನಿಮಾಕ್ಕೆ ಈ ಹೊಸ ಥಾಟ್ ನಿಂದಾಗಿ ಸಮಸ್ಯೆಗಳಾಗಿರುವಂತದ್ದು ತಾಕಲಾಟ ಬಂದಿರುವಂತ ಅಂದ್ರೆ ಸಿನಿಮಾ ಮಾಡ್ತಿರ್ತೀರಾ, ಅಲ್ಲಿ ಇದ್ಯಾವುದೋ ಬಂದ ತಕ್ಷಣ ಈ ಹೊಸ ಸಿನಿಮಾ ಹೊಸ ಜನ ನೋಡುವಂತ ರೀತಿ ಬೇರೆ, ನಿಮ್ಮನ್ನ ರಿಸೀವ್ ಮಾಡುವಂತ ರೀತಿ ಬೇರೆ, ಹಿಂಗಾಗೋದ್ರಿಂದಾಗಿ ನೀವು ಬೇರೆನೆ ಆಗೋದ್ರಿಂದ ಸಮಸ್ಯೆಗಳಾಗಿವೆ, ಅಥವಾ ಯಾವತ್ತಾದ್ರೂ ಈ ಕೆಲಸ ಮಾಡ್ಬೇಕು ಅಂದ್ರೆ ಅದನ್ನ ಬಿಟ್ಟೆ ಇದಕ್ಕೆ ಬರಬೇಕು ಅಂತ ಯಾವತ್ತಾದ್ರೂ ಅನ್ಸಿದ್ಯಾ? ಈ ತಾಕಲಾಟ ಮಾನಸಿಕವಾದ ತೊಳಲಾಟ ಇಲ್ಲ, ಅದೇ ಹೇಳಿದ್ದು ಆ ತಾಕಲಾಡಿದ ಹೊರಗೆ ಬಂದಾಗ್ಲಿ ಇದು ಸ್ಟಾರ್ಟ್ ಆಗಿದ್ದು ನನಗೆ. ಅಲ್ಲಿವರೆಗೂ ನನಗೆ ಆಗ್ಲಿಲ್ಲ, ತುಂಬಾ ವರ್ಷದಿಂದ ಮಾಡ್ಬೇಕು ಅನ್ಕೊಂತಿದ್ದೆ, ಏನೇಳಿ ಯಾವ್ದಾರ ಪಾರ್ಟಿಗೆ ಹೋಗಿ ಏನಾರ ಮಾಡಕ್ ಸಾಧ್ಯನಾ, ಏನಾರ ಆಗುತ್ತಾ ಅಂತ. ಕೊನೆಗೆ ಆ ಕ್ಲಾರಿಟಿ ಎಷ್ಟಿತ್ತು ಅಂದ್ರೆ ಅದೇ ಅಲ್ಟಿಮೇಟ್ಲಿ ಭಗವದ್ಗೀತೆ ಹೇಳಿದ್ರೆ ಲೈನ ಸಿಕ್ಕಿ, ನೀನ್ ಕೆಲಸ ನೀನ್ ಮಾಡೋ ಫಲಾಫಲ ಬಿಟ್ಬಿಡು ಅಂತ. ಅಷ್ಟೇ, ನಾನು ಫಲಾಫಲ ಯೋಚನೆ ಮಾಡ್ಕೋದ್ರೆ ನಾನು ಏನು ಮಾಡಲ್ಲ, ಇಲ್ಲ ಕೆಲಸ ಮಾಡೋ ಪರವಾಗಿಲ್ಲ, ನೀನು ಹುಟ್ಟಿರೋದೇ ಇದಕ್ಕೋಸ್ಕರ ಮಾಡು, ಅದೇನಾಗುತ್ತೋ ಆಗಲಿ, ಅದಕ್ಕೆ ಸೋಲು ಗೆಲುವಿನ ಭಯ ಇಲ್ಲ. ಎಕ್ಸಲೆಂಟ್, ಎಕ್ಸಲೆಂಟ್.
ನನಗೆ ಇದರ ಹಾದಿಯಲ್ಲೇ ಒಂದು ಪ್ರಶ್ನೆ ಪಡೆದು, ಬಿಕಾಸ್ ಈಗ ನೀವು, ನಾನು ನಿಮ್ಮನ್ನೀಗ ಬರೀ ಒಬ್ಬ ನಟ ನಿರ್ದೇಶಕ ಅಂತ ಅಲ್ಲದೆ ಬಹುಶಃ ಪ್ರಜಾಕೀಯದ ಒಬ್ಬ ನಾಯಕ ಅಂತಾನೋ, ಅಥವಾ ಬದಲಾವಣೆ ತರಲಿಕ್ಕೆ ಬಯಸ್ತಾ ಇರುವಂತ ಒಬ್ಬ ತುಡಿತ ಉಳ್ಳಂತ ಒಬ್ಬ ವ್ಯಕ್ತಿ ಅಂತ ಭಾವಿಸಿಕೊಳ್ಳೋದಾದ್ರೆ, ಈ ದೃಷ್ಟಿಯಿಂದ ಪ್ರಶ್ನೆ ಮಾಡ್ತಿರೋದು, ನಟನೆ ಇಷ್ಟ ಆಗಿದೆಯೋ ಅಥವಾ ಡೈರೆಕ್ಷನ್ ಇಷ್ಟ ಆಗಿದೆ? ಯಾವುದು ಸಿನಿಮಾದಲ್ಲಿ ನನಗೀಗ ಎರಡಕ್ಕೂ ಒಂದು ಉತ್ತರಣೆ ಮಾಡಬೇಕಾಗಿದೆ. ಎಕ್ಸ್ಪ್ಲೈನ್ ಮಾಡ್ತಿರೋದು, ಅದಕ್ಕೆ ನಟನೆ ಬೇರೆ ಮತ್ತು ನಿರ್ದೇಶನ ಬೇರೆ. ಸೊ ಈ ಎರಡನ್ನೂ ಮುಂದಿಟ್ಕೊಂಡ್ರೆ ಯಾವುದು ನಿಮಗೆ ಬಹಳ ಖುಷಿ ಕೊಡುತ್ತೆ? ಇಲ್ಲೂ ಬರುತ್ತೆ ನೋಡಿ, ಅದೇ ನನ್ಗೆ ಯಾವ ಯಾರು ಮಹಾನ್ ಭಾವ ನನ್ನ ರಿಯಲ್ ಸ್ಟಾರ್ ಅಂತ ಕರೆದ್ರೆ ಗೊತ್ತಿಲ್ಲ, ನಾನು ರಿಯಲ್ ಸ್ಟಾರ್ ಆಗಿ ಸಾಧ್ಯನೇ ಇಲ್ಲ. ಸಿ ಜೀವನಕ್ಕೆ ಬಂದರೂ ಕೂಡ ನನಗೆ, ಸಿನಿಮಾಗೆ ಬಂದರೂ ಕೂಡ ನನಗೆ ಆಕ್ಟಿಂಗ್ನ ಡೈರೆಕ್ಷನ್ ಜಾಸ್ತಿ ನನಗೆ ಕಾಡುತ್ತೆ. ಸೊ ಜೀವನಕ್ಕೆ ಬಂದರೂ ಕೂಡ ಇಲ್ಲಿ ಆ್ಯಕ್ಟ್ ಮಾಡ್ಕೊಬೇಕು ನನಗೆ ಮನ್ಸು ಬರಲ್ಲ, ಏನೋ ಮಾಡಬೇಕು ಅನ್ಸುತ್ತೆ. ಅದು ಡೈರೆಕ್ಟರ್ ಕ್ವಾಲಿಟಿ ಅದು. ಆ್ಯಕ್ಟ್ ಮಾಡ್ಕೊಂಡಿದ್ರೆ ನಾನು ಏನಿಲ್ಲ, ಟಿ ವಿ ಆಫ್ ಮಾಡ್ಬಿಟ್ಟು ನಂದು ಜಗತ್ತನ್ನು ಓಪನ್ ಮಾಡಿಕೊಂಡು ಖುಷಿಯಾಗಿದ್ದು ಆಕ್ಟ್ ಮಾಡ್ಕೊಂಡು ನೀವು ಒಂದು ಆಗ್ಬಿಡ್ಬೋದು, ಸಮ್ವನ್ ವಿಲ್ ಸೇ ಅಂಡ್ ಯು ವಿಲ್ ಫಾಲೋ ಇಟ್, ಆದ್ರೆ ಇಲ್ಲಿ ಹಾಗಿಲ್ಲ, ಯು ಹ್ಯಾವ್ ಟು ಇನ್ವಾಲ್ವ್ ಇಟ್ ಟು ಸ್ವಲ್ಪ. ಇದು ಡೈರೆಕ್ಷನ್ ಆಕ್ಚುಲಿ ಅಬ್ಸಲ್ಯೂಟ್ಲಿ ಬಹಳ ಚೆನ್ನಾಗಿದೆ. ಅದು ನನಗೆ ಇದು ಯಾವಾಗಲೂ ಕಾಡ್ತಿತ್ತು. ಯಾಕೆ ಕಾಡ್ತಿತ್ತು ಅಂತಂದ್ರೆ, ನೀವು ನಟನೆ ಇಷ್ಟ ಆಗಿ ಈ ಡೈರೆಕ್ಷನ್ ಮಾಡ್ತೀನಿ ಅಂತ ಹೇಳಲಿಕ್ಕೆ ಆಗಲ್ಲ ಅಂತ, ನಿಮ್ಗೆ ಡೈರೆಕ್ಷನ್ ಇಷ್ಟ ಆಗಿ ನಟನೆ ಮಾಡದೇ ಇರ್ಲಿಕ್ಕೂ ಆಗಲ್ಲ ಅಂತ. ಡೈರೆಕ್ಟರ್ ಒಂದು ಪ್ರಾಬ್ಲಮ್ ಏನು ಅಂತಂದ್ರೆ, ಕೊನೆಗೆ ನಟನೆ ಮಾಡ್ಬೇಕಾಗಿ ಬಂದಾಗ ಮಾಡ್ಬೇಕಾಗುತ್ತೆ. ಆದ್ರೆ ನಟನಿಗೆ ಡೈರೆಕ್ಟ್ ಮಾಡಲೇಬೇಕು ಅನ್ನೋಂತ ಅನಿವಾರ್ಯತೆ ಇಲ್ಲ, ನಟ ಹೇಳಿದ್ದನ್ನು ಕೇಳಿದ್ರೆ ಸಾಕು. ಡೈರೆಕ್ಟರ್ ಎಲ್ಲದರಲ್ಲೂ ಪಾತ್ರವಾಗಬಲ್ಲಂತ ಸಾಮರ್ಥ್ಯ ಹೊಂದಿರಬೇಕು. ಸೊ ಎಕ್ಸ್ಪೆಕ್ಟ್, ನನಗೆ ಯಾವಾಗ್ಲೂ ಅನ್ಸೋದು ಉಪೇಂದ್ರ ಅವರು ತುಂಬಾ ಇನ್ಫ್ಲುಯೆನ್ಷಿಯಲ್ ಪರ್ಸನ್. ಇವತ್ತು ಕರ್ನಾಟಕದಲ್ಲಿ ಕನಿಷ್ಠ ಪಕ್ಷ ಒಂದು 25% ತರುಣರಿಗಾದ್ರು, ಐ ಸೇ ಲೆಟ್ ಮೇಬಿ ದ ಮಿನಿಮಮ್ ನಂಬರ್, ಅಷ್ಟು ಜನಕ್ಕೆ ಉಪೇಂದ್ರ ಹೇಳುವ ಮಾತಿನ ಮೇಲೆ ಒಂದು ವಿಶ್ವಾಸ ಇದೆ. ಮತ್ತು ಬೇರೆ ಎಲ್ಲ ಆಕ್ಟರ್ಗಳು ಒಂದಾದರೆ ಉಪೇಂದ್ರ ಬೇರೆ, ಬಿಕಾಸ್ ಉಪೇಂದ್ರ ರಿಯಲ್ ಸ್ಟಾರು ಮತ್ತು ಒಳಗಿದ್ದನ್ನು ಹೇಳ್ತಾರೆ, ಆ್ಯಂಡ್ ಮೋಸ್ಟ್ ಆಫ್ ಆಫನ್ ಫಿಲ್ಟರ್ ಇಲ್ಲದೆ ಮಾತಾಡ್ತಾರೆ ಉಪೇಂದ್ರ ಅಂತ ನಾವೆಲ್ಲ ಅಂದ್ಕೊಳ್ತೀವಿ. ಅಂದ್ಕೊಳ್ಳುವಾಗ ಇನ್ಫ್ಲುಯೆನ್ಷಿಯಲ್ ಪರ್ಸ್ನಾಲಿಟಿ, ಅವರು ಜನರನ್ನ ಇನ್ಫ್ಲುಯೆನ್ಸ್ ಮಾಡಲಿಕ್ಕೆ ಬೇರೆ ಬೇರೆ ಮೆಥಡ್ ಅನ್ನು ಉಪಯೋಗಿಸಬಹುದಿತ್ತು, ಅಥವಾ ರಾಜಕಾರಣವೇ ಫೈನಲ್ ಆಗಿತ್ತು, ಅಥವಾ ಪ್ರಜಾಕಾರಣ ಪಡೆಯು ವಾಟ್ಎವರ್ ಯು ಸೇ, ಯಾವ ತರ ಇನ್ಫ್ಲುಯೆನ್ಸ್ ಮಾಡೋದಕ್ಕೆ? ಬದಲಾವಣೆಗೆ ಏನ್ ತುಡಿತ ನಾವು ತರ್ತಿದೀವಿ, ಈ ಬದಲಾವಣೆಗೆ ಬೇರೆ ಬೇರೆ ಮೆಥಡ್ಸ್ ನಿಮ್ಮ ಹತ್ರ ಇತ್ತು, ಯು ಹ್ಯಾವ್ ಸಿನಿಮಾ ಇತ್ತು, ಯು ಹ್ಯಾವ್ ಸೋಷಿಯಲ್ ಮೀಡಿಯಾ. ನೋಡಿ ಅದು ಮಾಡಿದಿಲ್ಲ, ನನಗೆ ಗೊತ್ತದ ಸಿನಿಮಾ ಆಗಿ ಸಿನಿಮಾದಲ್ಲಿ ನೋಡ್ತಾರೆ, ಓ ಚೆನ್ನಾಗಿದೆ, ಚಪ್ಪಾಳೆ ತರ್ತಾರೆ, ಇವಾಗ ನೋಡಿ ಸೂಪರ್ ಅಂತ ಸಿನಿಮಾ ಮಾಡಿದೆ. ಅದ್ರಲ್ಲಿ ನನ್ನ ಆಸೆಗಳೆಲ್ಲ ಹೇಳ್ಕೊಂಡೆ ನಾನು, ಒಬ್ಬ ಸಿ ಎಂ ಪಾರ್ಕ್ ಅಲ್ಲಿ ಕೂತಿರ್ತಾನೆ, ಕೂತ್ಕೊಂಡ್ಬಿಟ್ಟು ಅವನು ಆರಾಮಾಗಿ ಮಾಮೂಲಿಯಾಗಿ ಓಡಾಡ್ತಾ ಇರ್ತಾನೆ. ಇಂಡಿಯನ್ ಸಂಸ್ಕೃತಿ ಅಷ್ಟು ಚೆನ್ನಾಗಿರುತ್ತೆ, ದೇಶ ಅಷ್ಟು ಅಭಿವೃದ್ಧಿ ಹೇಳ್ತೀವಿ, ಎಲ್ಲ ನನ್ನ ಕನಸುಗಳು. ಇನ್ಫ್ಯಾಕ್ಟ್ ನಿಮ್ಮ ಪ್ರಜಾಕೀಯದ ಬಗ್ಗೆ ಮಾತಾಡುವಾಗ ಅನೇಕರು ಅದನ್ನೇ ಹೇಳ್ತಾರೆ, ಸೂಪರ್ ಸಿನಿಮಾ ನೋಡದಂತಾಗುತ್ತೆ, ಕಾನ್ಸೆಪ್ಟ್ ಕಟ್ಟದಂತಾಗುತ್ತೆ. ಹೌದೌದು, ಅದು ಸಿನಿಮಾ ಮಾಡಿದ್ರ ಮೇಲೆ ಮತ್ತೆ ಅದೇ ಕಾಡುತ್ತೆ. ಆಕ್ಚುಲಿ ಆ ಸಿನಿಮಾದಲ್ಲೂ ಸಿಕ್ಕಾಪಟ್ಟೆ ಕಾಡ್ತು, ಕ್ಲೈಮ್ಯಾಕ್ಸ್ ಏನ್ ಮಾಡೋದು, ಕ್ಲೈಮ್ಯಾಕ್ಸ್ ಏನ್ ಮಾಡೋದು, ಅದರಲ್ಲೂ ಕೈಯ ತೋರಿಸ್ದೆ ಏನೇಳಿ, ನೀವೆಲ್ಲರೂ ಮನ್ಸು ಮಾಡಿದ್ರೆ ಸೂಪರ್ ಮಾಡ್ಬೋದು ಅಂತ. ಬಟ್ ಕರೆಕ್ಟ್, ಬೆಕ್ಕಿ ಗಂಟೆ ಕಟ್ಟೋರು ಯಾರು? ನನಗೆ ವಾಪಸ್ ಹೋದೆ, ನಾನು ಕೈ ತೋರಿಸಿ ನಾನು ಒಬ್ಬ ಪ್ರೇಕ್ಷಕ ಕೂತಿದ್ದೀನಿ, ನೀವು ಮಾಡಿ, ನಾನು ಏನು ಮಾಡೋದು, ನಾನು ಏನು ಮಾಡಲಿ? ಆ್ಯಕ್ಚುಲಿ ಅಲ್ಲಿಂದ ಮತ್ತೆ ಸ್ಟಾರ್ಟ್ ಆಯಿತು, ನನಗೆ ಅವ್ರಿಗೆ ಕ್ವಶನ್ ಕೇಳ್ಬಿಟ್ಟು ಸುಮ್ಮನೆ ಇದ್ದೆ, ನಾನೇ ಏನು ಮಾಡಿದ್ರೆ ಈ ಥರ. ಅವಾಗ ಅನ್ನಿಸ್ತು ನನಗೆ ಪೊಲಿಟಿಕಲ್ ರೆವಲ್ಯೂಷನ್ ಆಗಲೇಬೇಕು ಈ ದೇಶದಲ್ಲಿ, ಏನೋ ಒಂದು ಇಲ್ಲಿಂದ ಚೇಂಜ್ ಆಗಬೇಕು. ನಾನು ಅಂತ ಅನ್ನೋ ಪಿಕ್ಚರಲ್ಲಿ ಹೇಳಿದ್ದೆ, ಏನೋ ಬೇರ್ಗಳಿಂದನೇ ಸರಿ ಹೋಗ್ಬೇಕಿದ್ದು ಅಂತ. ಸಿ, ನೀವು ಹೇಳ್ತಿರೋದು ಅದೇ, ನಾನು ಹೇಳ್ತಿರೋದು ಅದೇ, ಬಟ್ ಆ ಬೇರ್ ನಾವೇ ಆಗ್ಬೇಕು ಇವಾಗ. ನಾನು ಹೇಳಿ ಅದಕ್ಕೋಸ್ಕರ ಒಂದು ವೇದಿಕೆ ಮಾಡಿದ್ದೀನಿ. ನಾನು ಅದಕ್ಕೆ ಹೇಳ್ತಿರೋದು, ಇಲ್ಲಿ ಐ ಅನ್ನೋದು ಇರಲ್ಲ, ಇದು ಯು ಪಿ ಪಿ ಐ ಅಲ್ಲ ಇದು. ಸೊ ನಿಮಗೆ ಮಾಡಿರೋ ವೇದಿಕೆ ಬನ್ನಿ, ಆ್ಯಕ್ಚುಲಿ ಎಲ್ಲ ಮಾಡೋಣ, ಎಲ್ಲ ಒಂದು ಮೈಕ್ರೋ ಮ್ಯಾನಿಫೆಸ್ಟೋ ಮಾಡೋಣ, ಪ್ರತಿಯೊಂದು ಕ್ರಾಸ್ ರೋಡಿಂದ ಮಾಡಬೇಕು ಅನ್ನೋ ಆಸೆ. ಒಂದೊಂದು ರೋಡಲ್ಲೂ ಕೂಡ ಏನಾಗುತ್ತೆ, ಎಷ್ಟು ದುಡ್ಡಾಗುತ್ತೆ ಆ ರೋಡನ್ನು ಇದು ಮಾಡೋದಕ್ಕೆ, ಒಂದು ಶಾಲೆ ಮಾಡೋದಕ್ಕೆ ಎಷ್ಟಾಗುತ್ತೆ, ಒಂದು ಹಾಸ್ಪಿಟ್ಲ್ ಮಾಡೋದಕ್ಕೆ ಎಷ್ಟಾಗುತ್ತೆ, ನಮ್ಮ ಹತ್ರ ಏನು ಬಡ್ಜೆಟ್ ಇದೆ, ಆ ಬಡ್ಜೆಟ್ಟು ಇಲ್ಲಿ ಎಷ್ಟು ಕರೆಕ್ಟಾಗಿ ತರ್ಬೋದು, ಟ್ರಾನ್ಸ್ಪರೆಂಟಾಗಿ ಎಲ್ಲೂ ಇದಾಗದಿರೋ ಥರ, ಈ ಥರ ಹಲವಾರಿದೆ. ಯಾಕಂದರೆ ಇದನ್ನು ನಾನು ಸುಮ್ಮನೆ ಹೇಳೋದಕ್ಕಿಂತ ನಾನು ಮಾಡಬೇಕು ಮತ್ತೆ. ಬಟ್ ಯಾವತ್ತಾದರೂ ಒಂದ್ಸಲ ಒಂದು ಮಾಡೆಲ್ ನ ಪ್ರೊಡ್ಯೂಸ್ ಮಾಡಿ ವಿ ಶುಡ್ ಗೋ ಅಂತ ಅನಿಸಿದೆಯಾ? ಅದೇ ಇವಾಗ ಪಡ್ಕೊಳ್ತಿರೋದು ನಾವು. ಅಲ್ಲ, ನೀವೇನ್ ಮಾಡ್ತೀರಿ, ಒಂದು ಲಾರ್ಜರ್ ಅರಿನಾ ಇಟ್ಕೊಂಡು ಯೋಚನೆ ಮಾಡೋದು, ಒಂದು ಮಾಡೆಲ್ ನ ಶಾಗಿ ಪ್ರೊಡ್ಯೂಸ್ ಅಂತ. ಒಳ್ಳೆಯದು, ತುಂಬಾ ಜನ ಹೇಳ್ತಾರೆ, ಯಾಕಂದ್ರೆ ತುಂಬಾ ದೊಡ್ಡದಾಗಿ ಮಾಡೋ ಸಾಧ್ಯ ಇಲ್ಲ ಅನ್ನೋಷ್ಟು ಹೋಗಿ ಸುಟ್ಟಾಗಿದೆ ನಮ್ಗೆ. ಏನಂದ್ರೆ ಅಟ್ಲೀಸ್ಟ್ ಒಂದ್ ಯಾವ್ದಾರು ಒಂದು ಕಾನ್ಸ್ಟಿಟ್ಯೂಯನ್ಸಿ, ನಾವು ಒಂದು ವಾರ್ಡ್ ಮಾಡೋಕ್ಕಾಗಲ್ಲ, ಇದು ಆಗಲ್ಲ ಅಂತ ನಾನು ಹೇಳೋದು. ಇದೇನಂದ್ರೆ ಈ ಮರ ಹಿಂಗ್ ಹಬ್ಬಿದೆ, ಇದು ಸಂಪೂರ್ಣವಾಗಿ ಬದಲಾದ್ರೆ ಮಾತ್ರ ಬದಲಾಗ ಚಾನ್ಸಸ್ ಅಂತ. ಇವಾಗ ಹೆಂಗೆ ಅಂದ್ರೆ, ನಾನು ಏನು, ನಾನು ಯಾರ ಬಗ್ಗೆ ಮಾತಾಡಲಿ, ಒಂದು ಪೊಲಿಟಿಕಲ್ ಸಿಸ್ಟಮ್ ಒಂದು ದಾರಿಲಿದೆ, ಇದರಲ್ಲಿ ಒಂದು ವೇವ್ಸ್ ಹೋಗ್ತಾ ಇದೆ, ಅದರೊಳಗೆ ನಾನು ಪ್ಲಗ್ ಇನ್ ಆಗ್ಬಿಟ್ಟು ಏನೋ ಮಾಡಕ್ ಹೋದ್ರೆ ಅದು ಎಷ್ಟು ಜೋರಾಗಿದೆ ಅಂದ್ರೆ ಅಲ್ಲಿ ನಾನು ಕೊಚ್ಕೊಂಡು ಹೊರಟಾಗ್ತೀನಿ. ನಾನು ಅದಕ್ಕೆ ಪ್ರತಿ ಸತಿ ಹೇಳೋದು, ನಾನು ಯಾವುದೇ ಪೊಲಿಟಿಕಲ್ ಪಾರ್ಟಿನಾಗ್ಲಿ ಯಾವುದೇ ಬ್ಲೇಮ್ ಮಾಡಲ್ಲ, ಯಾಕಂದ್ರೆ ಎಲ್ಲರೂ ಇದೇ ದಾರಿಗೆ ಬಂದವರು.
ಒಳ್ಳೇದ್ ಮಾಡ್ಬೇಕು ಅಂತ ಬಂದಿರ್ತಾರೆ. ಬಂದ ಅದ್ರೊಳಗೆ ಸಿಕ್ಕಾಕೊಂಡು ಕೊನೆಗೆ ಇಲ್ಲಪ್ಪ ಇದಿರೋದೇ ಹಿಂಗ ಅನ್ಸತ್ರಿ, ಕೊನೆ ಕೊನೆಗೆ ಹೆಂಗಾಗದ್ರಿ, ಎಲ್ಲರೇ ಒಬ್ಬನ್ ಸರಿ ಮಾಡ್ಬೋದ್ರಿ, ಅವನು ಸರಿ ಇಲ್ಲ ಇವನು ಸರಿ ಇಲ್ಲ ಯಾರು ಸರಿ ಇಲ್ಲ ಅಂತ ಒಬ್ಸೆ ಕಳ್ಕೊಂಡು ಕೊನೆಗೆ ನಾವು ಎಷ್ಟು ದಿನ ಒದ್ದಾಡೋದು ನಂಗೆ ಹೊಟ್ಟಾಗ್ತೀವಿ ನಾವು ಅಲ್ವಾ. ಎಲ್ಲರಲ್ಲೂ ಆಗಿರೋದಿದ್ದು ನಾನು ಹೇಳ್ತಿರೋದು, ಅದಕ್ಕೋಸ್ಕರ ನಾ ಬ್ಲೇಮ್ ಮಾಡೋದು ಬೇಡ. ಪರಿಪೂರ್ಣವಾದ ಬದಲಾವಣೆ ಏನು ಬರೋದು, ಅವಾಗಲೇ ನನಗೆ ಅನಿಸಿದ್ದು ಈ ಪಾರ್ಟಿ ಫಂಡ್ ಅನ್ನೋದೇ ಮುಖ್ಯವಾದ ಕಾರಣ. ಏನಕ್ಕೆ ಪಾರ್ಟಿ ಫಂಡ್, ಪಾರ್ಟಿ ಫಂಡ್ ಇದೆ ಮಾಡೋಕ್ಕೆ ಸಾಧ್ಯ, ಅದು ಸೆಕೆಂಡ್ರಿ ಆಗುತ್ತೆ ಇಲ್ಲ ಸೆಕೆಂಡ್ರಿ ಅದು ಡಿಸ್ಕಸ್ ಮಾಡಿ. ಯಾಕೆ ಪಾರ್ಟಿ ಫಂಡ್ ಇದ್ಕೊಳ್ಳಿ, ಏನು ಪ್ರಾಬ್ಲಮ್ ಆಗುತ್ತೆ ಅಂದ್ಕೊಳ್ಳೆ, ಇದಕ್ಕೆ ಪಾರ್ಟಿ ಫಂಡ್ ಏನಕ್ಕೆ ಬೇಕು ಅಂದರೆ ಗೆಲ್ಲಬೇಕು, ಗೆದ್ರ ಮೇಲೆ ಏನಾರ ಮಾಡಿರಿ ನೀವು ಅಂತ. ಸಿ ಎಲ್ಲರೂ ಗೆಲ್ಲಕ್ಕೆ ಪ್ರಯತ್ನ ಮಾಡೋದು, ಆ ಗೆಲುವಿಗೋಸ್ಕರ ಜಾತಿ ಇರ್ಬೋದು, ಧರ್ಮ ಇರ್ಬೋದು, ಪೋಸ್ಟರ್ಸ್ ಇರ್ಬೋದು, ರ್ಯಾಲಿಗಳಿರ್ಬೋದು, ಪ್ರೊಸೆಷನ್ಗಳಿರ್ಬೋದು, ಇದರಲ್ಲಿ ಏನಾಗ್ಬಿಟ್ಟಿದೆ ಅಂದರೆ ದುಡ್ಡು ಕೊಟ್ಟು ಕರ್ಕೊಂಬ ಜನರು ಅದನ್ನು ಪ್ರೊಜೆಕ್ಟ್ ಮಾಡೋ ಲೆವೆಲ್ಗೆ ಆಗ್ಬಿಟ್ಟಿದೆ, ಎಲ್ರಿಗೂ ಗೊತ್ತಿದೆ ಅದು ಅಲ್ವಾ. ಅವಾಗ ಎಲ್ಲರೂ ಅದನ್ನೇ ಮಾಡ್ತೀನಿ, ನಾನು ಮತ್ತೆ ಅದನ್ನ ಮಾಡಿದ್ರೆ ಇನ್ನೊಂದು ಪಾರ್ಟಿ ಆಗಿರ್ತೀನಿ ನಾನು ಅಷ್ಟೇ, ಏನು ಮಾಡೋಕ್ಕಾಗಲಿ. ಸೊ ಇಲ್ಲಿ ದುಡ್ಡನ್ನು ಅವಾಯ್ಡ್ ಮಾಡೋದ್ರಿಂದ ಒಂದು ಪ್ಲಸ್ ಪಾಯಿಂಟ್ ಏನಂದ್ರೆ, ನನಗೆ ಇವಾಗ ನಾನು ಹಿಂಗೆ ರೀಚ್ ಮಾಡಲಿ ಜನ, ನಾನು ದುಡ್ಡಿಲ್ಲ ನನ್ನ ಹತ್ರ, ನಾನು ದುಡ್ಡು ಪಾರ್ಟಿ ಫಂಡ್ ಕಲೆಕ್ಟ್ ಮಾಡ್ತಾ ಇಲ್ಲ, ಸೊ ಹೆಂಗೆ ರೀಚ್ ಮಾಡಿ, ನಾನು ಬೇರೆಯವ್ರು ಬೈತಾ ಇಲ್ಲ, ಓ ಎಮೋಷನಲ್ ಆಸ್ಪೆಕ್ಟು ಕಟ್ ಆಯಿತು, ಎಲ್ಲ ಅನ್ನೆಸರಿ ವಿಷಯ ಕಟ್ ಮಾಡ್ತಾ ಹೋದಾಗ ಮೂಲ ಸತ್ಯಕ್ಕೆ ಏನು ಬರ್ತೀವಿ ಅಂದರೆ, ನಮ್ಮ ಹತ್ರ ಎಷ್ಟು ದುಡ್ಡಿದೆ, ಆ ದುಡ್ಡು ಹೆಂಗೆ ಟ್ರಾನ್ಸ್ಪರೆಂಟಾಗಿ ಇಲ್ಲಿವರೆಗೆ ತರೋಕ್ಕೆ ಸಾಧ್ಯ, ತಂದ್ರ ಮೇಲೆ ಒಂದೊಂದನ್ನು ಏನೇನು ಮಾಡೋಕ್ಕೆ ಸಾಧ್ಯ, ಅದಕ್ಕೆ ಎಷ್ಟು ದುಡ್ಡು ಬೇಕು, ಎಷ್ಟು ಟೈಮ್ ಬೇಕು, ಹಿಂಗೆ ಮಾಡೋಕ್ಕೆ ಸಾಧ್ಯನಾ ಅನ್ನೋದು ತುಂಬ ಡೀಟೇಲಾಗಿ ಹೋದಾಗ ಅದನ್ನು ಜನಗಳ ಮುಂದೆ ಇಟ್ಟಾಗ ಅದಕ್ಕೆ ಜನ ಅದು ಸತ್ಯ ಇದ್ದರೆ ಜನ ಒಪ್ಕೊಂಡಾಗ ಇದು ಬದಲಾವಣೆ ಆಗುತ್ತೆ ಅಷ್ಟೇ ಅಂತ ಅನಿಸುತ್ತೆ. ಬಟ್ ದೆನ್ ಹೌ ಡು ಯು ಸೆಲೆಕ್ಟ್ ಯುವರ್ ಕ್ಯಾಂಡಿಡೇಟ್ಸ್? ಅಲ್ಲ ನೋಡಿ, ಅದಕ್ಕೆ ನೋಡಿ ನೋಡಿ ಅದಕ್ಕೆ ನಾನು ಇಲ್ಲಿ ಕ್ಲೀನಾಗಿ ಹೇಳಿದ್ದೀನಿ ಅದನ್ನು. ಹೆಂಗೆ ನೋಡಿ, ಚೇಂಜಿಂಗ್ ಪಾಲಿಟಿಕ್ಸ್ ಫ್ರಮ್ ಬಿಸ್ನೆಸ್ ಟು ಪ್ರೊಫೆಷನಲಿಸಮ್, ಏನಂದ್ರೆ ವ್ಯಾಪಾರಿ ರಾಜಕಾರಣದಿಂದ ಒಂದು ವೃತ್ತಿಪರತೆ ತರೋದು ಅಂತ. ಏನಂದ್ರೆ ನೋಡಿ, ಒಬ್ಬ ಯಾರೋ ಒಬ್ಬ ವಾರ್ಡಿಗೆ ಒಂದು ಎಲೆಕ್ಷನ್ ಇತ್ಕೊಂಡ್ರೆ, ನಾನು ನಮ್ಮ ಪಕ್ಷದಲ್ಲಿ ಇದು ಕಾನ್ಸ್ಟಿಟ್ಯೂಷನಲ್ ಇಲ್ಲದೆ ಇರ್ಬೋದು ಅಥವಾ ಬೇರೆ ಯಾವುದೇ ಪಾರ್ಟಿ ಇದೆ ಇರ್ಬೋದು, ಪಾರ್ಟಿ ಮಾಡ್ಬೋದು, ಅದು ಅವರವ್ರ ವೈಯಕ್ತಿಕ. ಅದು ನಾನು ಹೇಳ್ತಿರೋದು, ಒಬ್ಬ ಬರಬೇಕಾದ್ರೆ ಅವ್ನಿಗೆ ಸಂಪೂರ್ಣ ನಾಲೆಡ್ಜ್ ಇರಬೇಕು, ಅವನು ಅದನ್ನು ಡಾಕ್ಯುಮೆಂಟ್ ಮಾಡಬೇಕು. ಸುಮ್ಮನೆ ನನ್ನ ನಾಲೆಡ್ಜ್ ಇದೆ ಅಂತ ಹೇಳೋದಲ್ಲ, ಅದಕ್ಕೆ ಅಥೆಂಟಿಕ್ ಆಗಿ ಬರಬೇಕು ಅವನು. ಎಲ್ಲ ಒಂದು ವಿಡಿಯೋ ರೆಕಾರ್ಡ್ ಮಾಡ್ಕೊಂಡು ಇದು ಮಾಡ್ಕೊಂಡು ಈ ರೀತಿ ಥರ ಪ್ರಾಬ್ಲಮ್ ಇದೆ, ಫೋಟೋಸ್ಗಳು ತೊಗೊಂಡು ಅದಕ್ಕೆ ಅವನದೇ ಒಂದು ಪ್ಲ್ಯಾನ್ ಮಾಡ್ಕೊಂಡು, ಈ ಥರ ಒಂದು ಪ್ಲ್ಯಾನ್, ಈ ಥರ ಈ ಏರಿಯಾದಲ್ಲಿ ನನಗೊಂದು ಸ್ಕೂಲ್ನ ಒಂದು ಸಣ್ಣ ಸ್ಕೂಲ್ ಇದೆ, ಅದಕ್ಕೆ ನಾನು ಒಂದು 50 ಲಕ್ಷ ಖರ್ಚು ಮಾಡಿದ್ರೆ ಒಂದು ಹಿಂಗೆ ಮಾಡಬಲ್ಲೆ, ಅದಕ್ಕೊಬ್ಬ ಆಮೇಲೆ ಅದನ್ನು ಕೂಡ ಮತ್ತೆ ಎಕ್ಸ್ಪರ್ಟ್ ಜೊತೆ ಮಾತಾಡಿ ಒಂದು ಬಡ್ಜೆಟ್ ಮಾಡಿಕೊಂಡು ಆಮೇಲೆ ಮತ್ತೆ ಜನಗಳ ಜೊತೆ ಅದನ್ನು ಡಿಸ್ಕಸ್ ಮಾಡಿ ಜನಗಳ ಇನ್ಪುಟ್ಸು ತೊಗೊಂಡು ಅದನ್ನು ಕೂಡ ಅಥೆಂಟಿಕ್ ಡಾಕ್ಯುಮೆಂಟ್ ತೊಗೊಂಡು. ಸ್ವಲ್ಪ ಕಷ್ಟ ಇದೆ ಇದೆಲ್ಲ, ಯಾರೋ ಒಬ್ರು ಹೇಳೋದು ಏನೋ ಇದೇನೋ, ನಮ್ಮದು ಪ್ರೆಸ್ ಭಾಳ ಚೆನ್ನಾಗಿ ಕೇಳೋರು ಏನು ಹೇಳಿ, ಏನೋ ಒಳ್ಳೆ ಥರದ ಅತಿರೇಕದ ಇದು ಅಂತ, ಆದರ್ಶದ ಅತಿರೇಕ ಅಂತ. ಅಲ್ಲ ಬಟ್ ಇನ್ನೊಂದು ಪ್ರಾಬ್ಲಮ್ ಏನಿದೆ ಅಂತಂದ್ರೆ, ದ ಐಡಿಯಾ ಇಸ್ ವೆರಿ ಗುಡ್, ಬಟ್ ಕೇಪಬಲ್ ವ್ಯಕ್ತಿಗಳು ಆ ಜಾಗಗಳಿಂದ ಬರಬೇಕಾಗಿದೆಯಲ್ಲ, ಅದೇ ದೊಡ್ಡ ಪ್ರಾಬ್ಲಮ್ ಇದೆ ಅಂತ. ಬಿಕಾಸ್ ಅವನಿಗೆ ಒಂದು ಫಸ್ಟ್ ಆಫ್ ಆಲ್ ಪ್ರಾಬ್ಲಮ್ ಅನ್ನ ಗೇಜ್ ಮಾಡ್ಲಿಕ್ಕೆ ಆಗಲ್ಲ, ಎರಡನೇದು ಪ್ರಾಬ್ಲಮ್ ಅನ್ನ ಗೇಜ್ ಮಾಡಿದ್ಮೇಲೆ ಸೊಲ್ಯೂಷನ್ ಎಲ್ಲಿಂದ ಹುಟ್ಟುತ್ತೆ ಅಂತ ಗೊತ್ತಿಲ್ಲ, ಅದಕ್ಕೆ ಬೇಕಾಗಿರುವಂಥ ಎಕ್ಸ್ಪರ್ಟ್ಸ್ ಅನ್ನು ಮಾತನಾಡ್ಸ್ಲಿಕ್ಕೆ ಆಗಲ್ಲ. ಸೊ ಮ್ಯಾನಿಫೆಸ್ಟೋದಲ್ಲ ಇವೆಲ್ಲವನ್ನೂ ಸೇರಿಸೋದಿಲ್ಲ. ಸೊ ಡೋಂಟ್ ಯು ಥಿಂಕ್ ಇದೊಂದು ಸ್ವಲ್ಪ ಕಿಯಾಸ್ಕ್ ಮಾಡ್ಬೋದು? ಕೇಳಿ, ನಿಜವಾದ ಪೊಲಿಟಿಕಲ್ ವ್ಯವಸ್ಥೆಗೆ ಎಷ್ಟು ಜನ ಇದ್ದಾರೆ? ಆ್ಯಕ್ಚುಲಿ 1,00,000 ಜನ ಇಲ್ಲ ಅಲ್ವಾ? ಒಂದು ಅಸೆಂಬ್ಲಿ ಎಲೆಕ್ಷನ್ ಅಂದರೆ 224 ಜನನೇ, 224 ಜನನೇ ಬೇಕಾಗಿರೋದು ಆ್ಯಕ್ಚುಲಿ ಅಲ್ವಾ? 224 ಜನ ಹೊರಗಡೆ ಸಿಗಲ್ವಾ? ನನ್ನ ಪ್ರಕಾರ ಲಕ್ಷಾಂತರ ಜನ ಇದ್ದಾರೆ. ನಾನೇ ಒಂದು ಅಸೆಂಬ್ಲಿ ಕ್ಷೇತ್ರ ಇದೆಯಲ್ಲ, ಒಂದು ಅಸೆಂಬ್ಲಿ ಕ್ಷೇತ್ರ ತುಂಬಾ ಹ್ಯೂಜ್ ಕ್ಷೇತ್ರ. ಆ ಕ್ಷೇತ್ರದಲ್ಲಿ ನೀವು ಸ್ಕೂಲನ್ನೇ ತೆಗೆದುಕೊಳ್ಳೋದಾದ್ರೆ ಅಲ್ಲಿ 100+ ಸ್ಕೂಲ್ಗಳು ಇರ್ತವೆ. ಪ್ರತಿ ಸ್ಕೂಲಿಗೂ ತನ್ನದೇ ಆದ ಪ್ರಾಬ್ಲಮ್. ಮತ್ತೆ ಒಂದು ಸ್ಕೂಲ್ ನ ಪ್ರಾಬ್ಲಮ್ ತೆಗೆದುಕೊಳ್ಳೋದಾದ್ರೆ ಆ ಸ್ಕೂಲಿಗೆ ಕಂಪ್ಯೂಟರ್ಸ್ ಕೊಟ್ಟಿರ್ತಾರೆ, ಆ ಕಂಪ್ಯೂಟರ್ಸ್ ಅನ್ನು ಬಳಸುವಂತ ಟೀಚರ್ಗೆ ಮನಸ್ಸಿರಲ್ಲ. ಸೊ ನಿಮ್ಗೆ ಆ ಮಾನಸಿಕ ಪರಿವರ್ತನೆಯದ್ದು ಕೂಡ ಒಂದು ದೊಡ್ಡ ಜವಾಬ್ದಾರಿ. ಸೊ ಸಂವೇರ್ ಎಲ್ಲವೂ ಕೂಡ ಈ ಪ್ರಾಪಂಚಿಕವಾದ ಸೊಲ್ಯೂಷನ್ ಅಲ್ಲೇ ಇಲ್ಲ ಅಂತ, ಇದಕ್ಕೆ ಭಿನ್ನವಾದ ಬೇರೆ ಸೊಲ್ಯೂಷನ್ ಬೇಕಾಗುತ್ತೆ ಅಂತ. ಸೊ ಅಷ್ಟನ್ನು ಆಲೋಚನೆ ಮಾಡಬಲ್ಲ ಅಂತ ಒಬ್ಬ ಕ್ಯಾಂಡಿಡೇಟ್ ಅನ್ನು ಹುಡುಕೋದು ಹೇಗೆ ಅಂತ. ಅಲ್ಲ ಖಂಡಿತ ಇಲ್ಲಿ ನನಗೆ ಹೋಪ್ಸ್ ಇದೆ, ಖಂಡಿತ ಬಂದಿದ್ದಾರೆ ನಿಮಗೆ. ನಾನೊಂದು 2-3 ಎಕ್ಸಾಮ್ ಇದನ್ನ ಒಂದು PPT ಪ್ರೆಸೆಂಟೇಷನ್ ಮಾಡಿದೆ, ನನ್ನ ಹತ್ರ ತುಂಬ ಇದ್ದಾವೆ, ಬಟ್ ಅದನ್ನೆಲ್ಲವನ್ನೂ ಹೇಳಕ್ ಸಾಧ್ಯ ಇಲ್ಲ. ಇವಾಗ ಒಂದು 2-3 ಮಾಡಿದೆ. ಒಬ್ರು ನಾನು ಅವ್ರ ಹೆಸರು ಹೇಳಕ್ ಇಷ್ಟ ಪಡಲ್ಲ, ನಾನು ಯಾಕಂದ್ರೆ ಹೆಸರು ಡಿಸ್ಕ್ಲೋಸ್ ಮಾಡೋಕ್ಕೆ ರೆಡಿ ಇಲ್ಲ. ಒಬ್ರು ಒಂದು ಸೋಲಾರ್ ಪ್ರಾಜೆಕ್ಟ್ ತಂದಿದ್ರು, ಏನೋ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಅಂತ. ಸರ್ ನೋಡಿ ಸರ್, ಪಕ್ಕ ಇದನ್ನ ಸ್ಟಡಿ ಮಾಡಿ ತಂದಿದ್ದೀನಿ, ಒಂದು ಸೋಲಾರ್ ಪ್ಯಾನಲ್ಗೆ ಎಷ್ಟಾಗುತ್ತೆ, ಎಷ್ಟು ಪ್ಯಾನಲ್ಸ್ ಹಾಕಿದ್ರೆ ಎಷ್ಟು ವಿದ್ಯುತ್ ಉತ್ಪಾದನೆ ಆಗುತ್ತೆ, ಅದು ಎಷ್ಟು ಮನೆಗೆ ನಾವು ಇದು ಮಾಡ್ಬೋದು, ಎಷ್ಟನ್ನ ಚಾರ್ಜ್ ಮಾಡ್ಬೋದು, ಚಾರ್ಜ್ ಮಾಡಿದ್ರೆ ಒಂದು 16,000 crore ಆಗುತ್ತೆ ಸರ್ ಇದಕ್ಕೆ, ಇದನ್ನ 2.5 ವರ್ಷದಲ್ಲಿ ನಾವು ತೊಗೊಂಡ್ಬೋದು ವಾಪಸ್ ದುಡ್ಡನ್ನ. ಆಮೇಲೆ ಇದ್ರ ಮೇಂಟೆನೆನ್ಸ್ ಕಾಸ್ಟ್ ಬಿಟ್ಟರೆ ಮಿಕ್ಕಿದ್ದೆಲ್ಲವನ್ನು ಜನಗಳಿಗೆ ಇದು ಮಾಡ್ಬೋದು, ಮತ್ತು ಆ ದುಡ್ಡನ್ನು ಇನ್ನೊಂದು ಕಡೆ ಇನ್ವೆಸ್ಟ್ ಮಾಡೋದು. ಒಬ್ಬರು ತಂದಿದ್ರು, ಇನ್ನೊಬ್ಬರು ರೋಡ್ ವೈಸ್ ತಂದ್ಬಿಟ್ಟು ಸರ್ ಅಂಡರ್ಗ್ರೌಂಡಲ್ಲಿ ಯಾವ್ಯಾವ ಥರ ಇದಿದೆ ಅದರದ್ದು ಡಾಟಾ ಏನು ತೊಗೊಬೋದು, ಅದರದ್ದು ಏನೋ ಡಿಜಿಟಲ್ ಡಾಟಾ ಮಾಡಿಬಿಟ್ಟು ಸಿಮ್ಯುಲೇಟ್ ಮಾಡಿ ಯಾವ ಥರ ನೋಡ್ಬೋದು. ನಮ್ಮಲ್ಲಿ ಬೆಂಗಳೂರಲ್ಲಿ ಆ ಪ್ರಾಬ್ಲಮೇ ಇರಲ್ಲ ಸರ್, ಯಾಕಂದರೆ ನೀರು ನಿಲ್ಲೋದು ಇದಾಗೋದು, ಯಾಕಂದರೆ ಬೇರೆ ಬೇರೆ ದೇಶಗಳಲ್ಲಿ ಪ್ರಾಬ್ಲಮ್ಗಳು ಸೊಲ್ಯೂಷನ್ ಕಂಡುಹಿಡ್ಕೊಂಡಿದ್ದಾರೆ.
ಹತ್ರ ಇಂಜಿನಿಯರ್ಸ್ ಇದ್ದಾರೆ, ಹತ್ರ ಮಾಡೋರು ಇಲ್ಲ. ಬಟ್ ಪ್ರಾಬ್ಲಮ್ ಏನು ಅಂತಂದ್ರೆ ದೇ ಆರ್ ವರ್ಕರ್ಸ್, ಅವ್ರ ಐಡಿಯಾಸ್ ಕೊಡ್ಬೋದು ಅವರಿಗೆ, ಬಟ್ ಅದನ್ನ ಇಂಪ್ಲಿಮೆಂಟ್ ಮಾಡಿಸುವಂತ ಕೆಪಾಸಿಟಿ ಇರುವಂತ ಲೀಡ್ ಇವರಿಬ್ರು ಬೇರೆ ಅಂತ. ಐಡಿಯಾ ಕೊಡುವವನು ಬೇರೆ, ಅವನು ಇದನ್ನ ಮಾಡುವವನು ಬೇರೆ ಅಂತ. ಸೊ ಇವೆರಡೂ ಕೂಡ ಬಹಳ ಭಿನ್ನವಾಗಿರುವಂತ ಜನ. ಸೊ ಇದನ್ನ ನಾನ್ ತಗೊಂಡು ಇದನ್ನ ಕಂಪ್ಲೀಟ್ ಮ್ಯಾನಿಫೆಸ್ಟೋ, ನಮ್ಮ ಬಜೆಟ್ ಇಷ್ಟಿದೆ, ಇದನ್ನ ಹಿಂಗ್ ಡಿವೈಡ್ ಮಾಡ್ರೆ ಒಂದೊಂದು ಏರಿಯಾಗಳಿಗೆ ಎಷ್ಟೆಷ್ಟು ಬರುತ್ತೆ, ಏನು ಏನು ಇವಾಗ ನಿಮ್ಗೆ ಗೊತ್ತಿ, ಇವಾಗ 200,000 crore ಅನ್ಬಿಟ್ಟು ಸಿಂಪಲ್ ಆಗಿ ಹೇಳ್ತೀವಿ, 50,000 crore ಸಂಬಳ ಇಂಬಳ ರೆಗ್ಯುಲರ್ ಇದಕ್ಕೆ ಕೊಟ್ಟಾಗುತ್ತೆ. ಇನ್ನು 150,000 crore ಇನ್ನೊಂದು 25,000 crore ತೆಗೆದುಬಿಡಿ, 100,000 crore ಇಟ್ಕೊಳ್ಳಿ, 5 ವರ್ಷಕ್ಕೆ 500,000 crore ಇಟ್ಕೊಳ್ಳಿ, 500,000 crore 2.5 lakh crore ಮೇಜರ್ ಪ್ರಾಜೆಕ್ಟ್ ತೆಗೆದಿಟ್ಬಿಡಿ, ಏನೇಳಿ ಇರಿಗೇಷನ್ನು ಏನೋ ಡ್ಯಾಮ್ ಕನ್ಸ್ಟ್ರಕ್ಷನ್ನು ಹೈ ರೋಡ್ಸ್ ಗಿಡಿಸಿದೆಲ್ಲ ಬಿಟ್ಬಿಡಿ ಹೇಳಿ. ಮಿಕ್ಕಿದ್ದನ್ನು ನಾನು ಹೇಳ್ತಿರೋದು ಡೈರೆಕ್ಟಾಗಿ ಹಳ್ಳಿಗಳಿಗೆ ತೊಗೊಂಬನ್ನಿ, ವಾರ್ಡ್ಗಳಿಗೆ ತೊಗೊಂಬನ್ನಿ, ಹಳ್ಳಿಗಳಿಗೆ ಡೈರೆಕ್ಟಾಗಿ ತೊಗೊಂಬನ್ನಿ. ಇದನ್ನು ಒಂದು ಪಿಕ್ಚರನ್ನು ಮಾಡಿದ್ರು ಬರ್ತಾನೆ ನೇನು ಅಂತ. ನಾನು ಕರೆಕ್ಟಾಗಿ ನಾನು ಯೋಚನೆ ಮಾಡ್ಬೇಕಾದ್ರೆ ಡಿವೈಡ್ ಮಾಡಿದ್ರೆ ಒಂದು ಹಳ್ಳಿಗೆ 2-3 crore ಸಿಗುತ್ತೆ. ಈಗ 60,000-40,000 crore ಡಿವೈಡ್ ಮಾಡಿದ್ರು ಕೂಡ ಡೈರೆಕ್ಟ್ ಆಗ್ತಾನೆ. ನಾನು ಹೇಳ್ತಿರೋದು ನಿಮ್ದೆಲ್ಲವೂ ಸೋಷಿಯಲ್ ವೆಲ್ಫೇರ್ ಹಳ್ಳಿಗೆ ಹೋಗ್ಬೇಕಾನೆ, ಹೌಸಿಂಗು ಹಳ್ಳಿಗೆ ಹೋಗ್ಬೇಕಾನೆ, ಅಥವಾ ನಗರಕ್ಕೆ ಹೋಗ್ಬೇಕು ಯಾವುದೋ ಒಂದು ವಾರ್ಡ್ಗೆ. ಕರೆಕ್ಟ್ ತಾನೇ, ಅಲ್ಟಿಮೇಟ್ಲಿ ಹೋಗ್ಬೇಕಾದ್ದೆಲ್ಲದು ಕೆಳಗಡೆ ಜನಕ್ಕೆ, ರೀಚ್ ಆಗಬೇಕು ಕೆಳಗಡೆ ಜನಕ್ಕೆ. ಸೊ ಮೈಕ್ರೋ ಲೆವೆಲ್ಗೆ ತೊಗೊಂಬನ್ನಿ ದುಡ್ಡನ್ನ, 2-3 crore ಒಂದು ಹಳ್ಳಿ ಸ್ಯಾಂಕ್ಷನ್ ಮಾಡಿ ಅಲ್ಲಿ ಟ್ರಾನ್ಸ್ಪರೆನ್ಸಿ ತನ್ನಿ ಅಂತ. ನೀವು ಓವರ್ಆಲ್ ಟ್ರಾನ್ಸ್ಪರೆನ್ಸಿ ಕಷ್ಟ ಇಲ್ಲೂ ಹಳ್ಳಿಗಳಿಗೆ ಹೋಗ್ತಿಲ್ಲ ಅಂತಿಲ್ಲ, ಹೋಗ್ತಾ ಇದೆ ಹೋಗ್ತಿದೆ. ಅಲ್ಲಿನ ಟ್ರಾನ್ಸ್ಪರೆನ್ಸಿಯೇ ಒಂದು ದೊಡ್ಡ ಪ್ರಾಬ್ಲಮ್ ಇದೆ. ನಾನು ಹೇಳ್ತಿದ್ದು ಮತ್ತೆ ಅದೇ, ಈಗ MLA ಸರಿ ಹೋದ ಅಂತ ಮಾತ್ರಕ್ಕೆ ಹಳ್ಳಿಗಳು ಸರಿ ಹೋಗ್ಬಿಡುತ್ತೆ ಅನ್ನೋ ಗ್ಯಾರಂಟಿ ಇಲ್ಲ. ಸಿಸ್ಟಮ್ ಹೋಪ್ಲೆಸ್ ಬಿಡಿ ನನ್ನ ಪ್ರಕಾರ. ಯಾಕೆ ಅಂದ್ರೆ ನಿಮ್ಗೆ ನೋಡಿ, ಇಲ್ಲಿ ಒಂದ್ ಹಳ್ಳಿ ತಗೊಳ್ಳಿ, ಈ ಹಳ್ಳಿಲಿ ಒಂದಷ್ಟು ಮನೆಗಳು ಬೇಕಾಗಿರುತ್ತೆ. ಇದನ್ನ ಯಾರು ಕೊಡೋರು? ಇಲ್ಲೆಲ್ಲೋ ವಿಲೇಜ್ ಪಂಚಾಯತ್ ಹೋಗುತ್ತಾ ಅರ್ಜಿ, ಅಲ್ಲಿಂದ ಅವ್ರ ಮೇಲೆ ಹೋಗುತ್ತೆ, ಇಲ್ಲಿಂದ ಒಂದು ಹೌಸಿಂಗ್ ಡಿಪಾರ್ಟ್ಮೆಂಟ್ ಇರುತ್ತೆ, ಆ ಡಿಪಾರ್ಟ್ಮೆಂಟ್ ಅವ್ರ ಸ್ಯಾಂಕ್ಷನ್, ಈ ತರ ಸಾವಿರಾರು ಕಡೆಯಿಂದ ಬರುತ್ತೆ. ಇದು ಹೆಂಗಿದೆ ಅಂದ್ರೆ ಎಲ್ಲ ಹಿಂಗಿದೆ, ರಿವರ್ಸ್ ಇದೆ. ಇದು ನಾನು ಹೇಳ್ತಿರೋದು ಡೈರೆಕ್ಟ್ ಆಗಿ ತಗೊಂಬನ್ನಿ, ಡೈರೆಕ್ಟ್ ಆಗಿ ಒಂದೊಂದು ಹಳ್ಳಿಲಿ ಇಟ್ಕೊಂಡು ಅಲ್ಲಿ ಜನಕ್ಕೆ ಟ್ರಾನ್ಸ್ಪರೆಂಟ್ ಮಾಡಿ ಅಂತ. ಸಣ್ಣದಾಗ ಹೇಳ್ತೀನಿ ಕೇಳಿ, ದಿಸ್ ಇಸ್ ಫೈನ್, ದ ಐಡಿಯಾ ಇಸ್ ಅಬ್ಸಲ್ಯೂಟ್ಲಿ ಫೈನ್. ಮತ್ತು ಒಂದು ದಿನ ಈ ಐಡಿಯಾ ರೂಲ್ ಮಾಡಬೇಕು, ಇಂಡಿಯಾ ರೂಲ್ ಮಾಡಬೇಕು. ಅಫ್ಕೋರ್ಸ್ ಇಡೀ ಇಂಡಿಯಾ ಈ ತರ ಬಾಳ್ಬೇಕು, ಆದರೆ ಎಥ್ನಿಸಿಟಿ ಭಾರತದ ದೃಷ್ಟಿಯಿಂದ ತಗೊಳ್ಳೋದಂದ್ರೆ ಜನರ ಆಲೋಚನಾ ದೃಷ್ಟಿ ಬೇರೆ ಇದೆ, ಜನರ ಎಜುಕೇಷನ್ ಲೆವೆಲ್ ಬೇರೆ ಇದೆ. ಸೊ ಭಿನ್ನ 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 ಲೆವೆಲಲ್ಲಿರುವಂಥ, ನೀವು ಕರ್ನಾಟಕಕ್ಕೆ ಯೋಚನೆ ಮಾಡಿದ್ದು ಮೋಸ್ಟ್ ಆಫ್ ದಿ ಟೈಮ್ ನಾರ್ತ್ ಈಸ್ಟ್ಗೆ ವರ್ಕೌಟ್ ಆಗಲ್ಲ, ಉತ್ತರ ಕರ್ನಾಟಕಕ್ಕೆ ಯೋಚನೆ ಮಾಡಿ ದಕ್ಷಿಣ ಕರ್ನಾಟಕಕ್ಕೆ ಯೋಚನೆ ಆಗಲ್ಲ, ನೀವು ಬೆಂಗಳೂರಿಗೆ ಮಾಡಿದ ಪ್ಲಾನು ದಕ್ಷಿಣ ಕನ್ನಡಕ್ಕೆ ಅನೇಕ ಬಾರಿ ವರ್ಕೌಟ್ ಆಗಲ್ಲ, ಅಲ್ಲಿನ ಜನರ ಮಾನಸಿಕತೆ. ಸೊ ಎಲ್ಲೋ ಒಂದು ಕಡೆ ಈ ವಿಭಿನ್ನ ಆಲೋಚನೆಗಳನ್ನು ಇಟ್ಕೊಂಡು ನೀವು ಆಲೋಚನೆ ಮಾಡುವಾಗಲೇ ಇದಕ್ಕೆಲ್ಲದಕ್ಕೂ ಕೇಟರ್ ಮಾಡಬೇಕಾಗಿರುವಂತ ಒಂದು ಸಮಗ್ರವಾದ ಕಲ್ಪನೆ ನೋಡಿ. ಇದು ಕೂಡ ರಾಜಕೀಯದವರಿಗೆ ವಿಭಿನ್ನ ಮಾಡಿರೋದು. ನಾನು ಎಲ್ಲೋ ಕಡೆ ಹೇಳಿದೆ, ಹೆಂಗು ಒಡೆದಿಯಾರ ನಮ್ಮನ್ನ ಅಂದ್ರೆ ಜಾತಿಲಿ ಧರ್ಮದಲ್ಲಿ ಭಾಷೆಯಲ್ಲಿ ಗುಂಪುಗಾರಿಕೆಯಲ್ಲಿ ಒಡೆದು ಒಡೆದು ನಮ್ಮನ್ನ ಹಾಲಂತ ಮನಸ್ಸಿರೋನ್ನ ಒಡೆದು ಮಜ್ಜಿಗೆ ಮಾಡಿ ಮೊಸರು ಮಾಡಿ ಕಡ್ದು ಅದನ್ನ ಪನ್ನೀರ್ ಮಾಡಿ ಬ್ರಿಡ್ಜಲ್ಲಿ ಇಟ್ಕೊಂಡಿದ್ದಾರೆ. ಇಲ್ಲಿ ಆಕ್ಚುಲಿ ಜನಕ್ಕೆ ಏನು ಬೇಕು? ಮಕ್ಕಳಿಗೆ ಒಳ್ಳೆ ಶಿಕ್ಷಣ ಬೇಕು, ಅದು ನಾರ್ತ್ ಕರ್ನಾಟಕದಲ್ಲಿ ನೋಡಬೇಕು, ಬೆಂಗಳೂರಲ್ಲಿ ನೋಡಬೇಕು, ಒಂದು ಹಳ್ಳಿಲಿ ನೋಡ್ಕೋಬೇಕು, ಒಂದು ಒಳ್ಳೆ ಹೆಲ್ತ್ ಏನು ಆರೋಗ್ಯದ ಇರಬೇಕು, ಒಂದು ಉಚಿತವಾದಂಥ ಆರೋಗ್ಯ ವ್ಯವಸ್ಥೆ ಬೇಕು, ಬೇಸಿಕ್ ಜನಕ್ಕೆ ಅಷ್ಟೇ. ನಾನು ಹೇಳ್ತಿರೋದು ಭಾವನೆಗಳೇ ಭಿನ್ನ ಇದೆ. ನೀವು ಉತ್ತರ ಕರ್ನಾಟಕಕ್ಕೆ ಯಾವತ್ತಾದರೂ ಹೋದರೆ ಉತ್ತರ ಕರ್ನಾಟಕದ ಅನೇಕ ಭಾಗಗಳಲ್ಲಿ ಹೆಣ್ಮಕ್ಳು ಮನೆಗೆ ಆಚರಣೆ ಬಂದಿಲ್ಲ, ಹೆಣ್ಮಕ್ಳು ತಮ್ಮೂರಿಂದ ಸಿಟಿ ಬರಲೇ ಇಲ್ಲ, ಹೆಣ್ಮಕ್ಳ ಎಜುಕೇಶನ್ಗೆ ಬಹಳ ಮೌಲ್ಯ ಕೊಡ್ತಾರೆ ಅಂತ ಏನಿಲ್ಲ. ಅನೇಕ ಹಳ್ಳಿಗಳು ಹಾಗೆ ಇವೆ. ನಾನು ಅನೇಕ ಮನೆಗಳಿಗೆ ಹೋದಾಗ ಮಾತಾಡಿಸ್ತೀನಿ, ನಾನು ಬೆಂಗಳೂರಿಗೆ ಬನ್ನಿ ಒಂದ್ಸಲ ಅಂತ ಕರೆದ್ರೆ, ಸರ್ ನಾವಿನ್ನು ಬೆಳಗಾವಿಗೆ ಯಾವಾಗಲ್ಲ ಸರ್, ಬೆಂಗಳೂರಿಗೆ ಯಾವಾಗ ಅಂತ. ಅಂದ್ರೆ ಈ ಕಲ್ಪನೆಗಳಿನ್ನೂ ಇದೆಯಲ್ಲ, ಅದರಲ್ಲೇ ತುಂಬಾ ವ್ಯತ್ಯಾಸ ಇರುವಾಗ ನಾವು ಏನು ಆಲೋಚನೆ ಮಾಡ್ತಿದೀವೋ ಇದು ಬೇರೆ ಬೇರೆ ಏರಿಯಾಗಳಿಗೆ ಭಿನ್ನ ಭಿನ್ನ ಆಗಿರಬೇಕು ಅಂತ ಅನ್ಸಲ್ವಾ? ಆಗಿರುತ್ತದೆ. ಸೊ ಅಲ್ಲಿ ಏನ್ ಬೇಕೋ ಅದೇ ಆಗಿರುತ್ತೆ. ನಾವ್ ಯಾರು ಏನೋ ಇದೇ ಸಿಸ್ಟಮ್ ಹಿಂಗೆ ಅಂತಲ್ಲ. ಈಗ ಸಿಂಪಲ್ ಹೇಳ್ತೀನಿ, ಎಜುಕೇಶನ್ ಸಿಸ್ಟಮ್ ಈಗಿರೋ ಎಜುಕೇಷನ್ ಸಿಸ್ಟಮ್ ಕರೆಕ್ಟ್ ಇದೆಯಾ? ಕಾಂಪಿಟೇಟಿವ್ ಎಜುಕೇಷನ್ ಆಗಿದೆ, ಎಜುಕೇಷನ್ ಬಿಸ್ನೆಸ್ ಆಗೋಗ್ಬಿಟ್ಟಿದೆ, ಎಲ್ಲರಿಗೂ ಗೊತ್ತು, ಕರೆಕ್ಟ್ ಅಲ್ವಾ? ಆಕ್ಚುಲಿ ಎಜುಕೇಷನ್ ಏನಾಗಬೇಕು? ನಮ್ಮ ಸಿಲೆಬಸ್ಗಳೇ ಚೇಂಜ್ ಆಗಬೇಕು. ನಾನು ಓದಿರೋದು ನನ್ನ ಮಕ್ಕಳಿಗೆ ಓದಿರೋದು ಅವ್ನಿಗೆ ಹೆಲ್ಪ್ ಆಗಬೇಕು ಲೈಫಲ್ಲಿ. ಈಗ ಹೆಲ್ಪ್ ಆಗಲ್ಲ ಅವನು, ನಾ 10th class 12th class ಓದ್ತಾನೆ, ನೆಕ್ಸ್ಟ್ 8th class ಏನಾರ ಕೇಳಿ ಅವ್ನು ಮರ್ತೆ ಬಿಟ್ಟಿರ್ತಾನೆ ನೆಕ್ಸ್ಟ್. ಅಂಥ ಸಿಸ್ಟಮಲ್ಲಿ 8 ವರ್ಷ ಅವ್ನು ಓದ್ದಾಳೆ, 15 ವರ್ಷ ಓದ್ದಾಳೆ, ಅವನು ಅವ್ರ ಅಪ್ಪ ಅಮ್ಮ ಒಂದು 8-10 lakh rupees ಖರ್ಚು ಮಾಡಿ ಓದೋವಂಥದ್ದು ಬೇಕಾ ನಮಗೆ? ಇದೇನಾಗಿದೆ, ಒಂದು 20% ಜನಗಳ ಹೊಟ್ಟೆ ತುಂಬಿಸೋದಕ್ಕೋಸ್ಕರ 80% ಜನ ಕಷ್ಟಪಡ್ತಿದ್ದಾರೆ ಅಲ್ವಾ? ಇಲ್ಲಿ ಏನಾಗಬೇಕು ಅವಾಗ? ಎಜುಕೇಷನಲ್ಲಿ ಸಿಲೆಬಸ್ಸಿಂದ ಚೇಂಜ್ ಆಗಬೇಕು. ನಾನು ಓದೋದು ನನಗೆ ಹೆಲ್ಪ್ ಆಗಬೇಕು. ನಾನು 10th class ಹೋದ ಹೊರಗೆ ಬರ್ತೀನಿ, ನನ್ನ ಮಗ ಅವನಿಗೆ ಎಲೆಕ್ಟ್ರಿಸಿಟಿ ಬಗ್ಗೆ ಗೊತ್ತಿರಬೇಕು, ಅವನಿಗೆ ಸಣ್ಣ ತೋಟಗಾರಿಕೆ ಗೊತ್ತಿರಬೇಕು, ಅವನಿಗೆ ಕುಕ್ಕಿಂಗ್ ಬಗ್ಗೆ ಗೊತ್ತಿರಬೇಕು, ಎಲ್ಲವನ್ನೂ ಕೊಡುವಂಥದ್ದು. 62 ವಿದ್ಯೆಗಳು ನಮ್ಮ ಮೂಲದಲ್ಲಿದೆ. ಏನಂದ್ರೆ ಗುರುಕುಲ ಸಿಸ್ಟಮ್ನ 62 ವಿದ್ಯೆ ಕಲಿಸ್ತಿದ್ರಂತೆ ಅಲ್ವಾ? ನಮಗೆ ಮನುಷ್ಯ ಅವನಿಗೆ ಯೂಸ್ ಆಗುವಂಥ ಶಿಕ್ಷಣ ಬೇಕಾ?
ಎಲ್ಲರೂ ನಾವು ಎಷ್ಟು ಜನ ಇಂಜಿನಿಯರ್ ಮಾಡ್ತಾ ಇದೀವಿ, ಇವಾಗ ಲಕ್ಷಾಂತರ ಜನ ಇಂಜಿನಿಯರ್ ಮಾಡಿ ಮಾಡಿ ಬಿಡ್ತಾ ಇದೀವಿ. ಇದೇನಂದ್ರೆ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಸ್ಟಾರ್ಟ್ ಆಗಿರುವಂತಹ ಪ್ರಾಬ್ಲಮ್ ಅದೊಂದು. ಬಟ್ ಒಂದ್ ನೀವೇನು ಒಂದು ಎಳೆ ಹೇಳ್ತಿದ್ದೀರಲ್ಲ ಬರೀ ಎಜುಕೇಶನ್ ಸಿಸ್ಟಮ್ ಮಾತ್ರ, ಈ ತರ ಅಗ್ರಿಕಲ್ಚರ್ ಸಿಸ್ಟಮ್ ಸ್ಪಾಯ್ಲ್ ಆಗೋಗಿದೆ, ನಮ್ಮ ಉದ್ಯೋಗ ಜನರೇಷನ್ ಸಿಸ್ಟಮ್ ಸ್ಪಾಯ್ಲ್ ಆಗೋಗಿದೆ. ನೀವು ಒಂದೊಂದೇ ಸಿಸ್ಟಮ್ ಅನ್ನು ತೆಗೆದುಕೊಂಡ್ರೆ ಪ್ರತಿಯೊಂದು ಸಿಸ್ಟಮ್ ಹಳ್ಳ ಹತ್ತಿಡ್ದೋಗಿದೆ. ನಾನು ಒಂದೊಂದು ಸಿಸ್ಟಮ್ ಒಳ್ಳೇದು ಮಾಡಬಹುದು. ಲುಕ್ ಅಟ್ ಒನ್ ಥಿಂಗ್, ಎಲ್ಲವೂ ಹಾಳಾಗೋಗಿದೆ ಒಂದ್ ಮೈಂಡ್ ಸೆಟ್, ಎಲ್ಲವನ್ನು ಚೆನ್ನಾಗಿ ಮಾಡೋದು ಇನ್ನೊಂದು ಮೈಂಡ್ ಸೆಟ್. ಹೌದು, ಅಂದ್ರೆ ಒಂದೇ ಅಲ್ಲ ಅಂತ. ಹೌದು, ಎಲ್ಲೋ ಒಂದು ಕಡೆ ನಾವೇನ್ ಆಲೋಚನೆ ಮಾಡ್ತೀವೋ ಅದು ಸಮಗ್ರವಾಗಿರ್ಬೇಕು. ಹೌದು ಹೌದು, ನಾನಿಲ್ಲ ಅದಕ್ಕೋಸ್ಕರ ನಾನು ಹೇಳ್ತಿರೋದಿಲ್ಲಿ, ನಾನು ಬರೀ ಮೈಕ್ರೋ ನಾನು ಯಾಕಿದ್ರೆ ಸಣ್ಣ ಕೊಡುಗೆ ಈಸಿಯಾಗಿ ಅರ್ಥ ಆಗಲಿ ಅನ್ನೋದಕ್ಕೋಸ್ಕರ ಇಲ್ಲಿ ಸಾವಿರಾರು ವಿಷಯಗಳಿದಾವೆ. ಒಂದು ಅಗ್ರಿಕಲ್ಚರ್ ಅಂತ ತಗೊಂಡಾಗ ಇಡೀ ಕರ್ನಾಟಕ ಬರುತ್ತೆ. ಅಗ್ರಿಕಲ್ಚರ್ ಬಂದ್ಬಿಡೆಯಲ್ಲಿ ನಿಮ್ಗೆ ವಿದ್ಯುತ್ ಬರುತ್ತೆ, ಮತ್ತೆ ವಾಟರ್ ಬರುತ್ತೆ, ಅಲ್ಲಿ ಏನ್ ಇನ್ಫ್ರಾಸ್ಟ್ರಕ್ಚರ್ ಬರುತ್ತೆ, ಗೋಡೌನ್ ಸಿಸ್ಟಮ್ ಬರುತ್ತೆ, ಅದಕ್ಕೂ ಇದಕ್ಕೂ ಕನೆಕ್ಷನ್ ಇರುತ್ತೆ. ಫಾರ್ ಎಕ್ಸಾಂಪಲ್ ನೀವು ಸೋಲಾರ್ ಪ್ರಾಜೆಕ್ಟ್ ಅಂತಂದಾಗ ಅದು ಜಮೀನನ್ನ ಆಕ್ರಮಿಸಿಕೊಳ್ಳುತ್ತೆ, ಅಲ್ಲಿ ಅದು ಅಗ್ರಿಕಲ್ಚರ್ ಅನ್ನ ಹಾಳು ಮಾಡುತ್ತೆ ಅನ್ನೋ ಕಲ್ಪನೆ ಬರುತ್ತೆ. ಅಂದ್ರೆ ಪ್ರತಿಯೊಂದು ಇಂಟರ್ ಕನೆಕ್ಟೆಡ್. ಇಲ್ಲ ಇಂಟರ್ ರೂರಲ್ ಕೇಳಿ ಹೇಳ್ತೀನಿ, ಯಾಕೆ ಇಲ್ಲಿ ರೈತರ ಬಗ್ಗೆ ಯಾಕೆ ತುಂಬಾ ಗಮನ ಕೊಡ್ತಾರೆ ಹೇಳಿ ಜನ? ಯಾಕೆ ಪೊಲಿಟಿಷಿಯನ್ಸ್ ಯಾಕೆ ಹೇಳಿ ರೈತರ ಬಗ್ಗೆ ಜಾಸ್ತಿ ಮಾತಾಡ್ತಾರೆ? 80% ಅವರೇ ಇರೋದು ವೋಟ್ ಬ್ಯಾಂಕ್ ಅಂತ, ಇದನ್ನು ವೋಟ್ ಬ್ಯಾಂಕ್ ಮಾಡ್ಕೊಂಡ್ಬಿಡ್ತೀವಿ ಅವ್ರನ್ನಲ್ಲೇ ಹೇಳಕ್ ಟ್ರೈ ಮಾಡ್ತೀವಿ ನಾವು. ಅಗ್ರಿಕಲ್ಚರ್ ನೀವು ಯಾಕೆ 80% ಇಟ್ಟಿದ್ದೀರಾ ಇಫ್ ಇಟ್ ಇಸ್ ನಾಟ್ ರಿಕ್ವೈರ್ಡ್? ವೈ 80% ಅಗ್ರಿಕಲ್ಚರ್, ವೈ ಕಾಂಟ್ ದೇ ಡೂ ಸಮಥಿಂಗ್ ಎಲ್ಸ್ ಅವರು ಅಲ್ವಾ? ಇದು ನನ್ನ ಪ್ರತಿ ಯಾಕಂದ್ರೆ ಈ ಮ್ಯಾನಿಫೆಸ್ಟೋ ಹೇಳ್ತಾ ಕೂತ್ರೆ ನಾನು ಯಾಕೆ ಇದನ್ನು ತುಂಬಾ ಟಿಕ್ ಮಾಡ್ತಿದ್ದೀನಿ ಅಂತಂದ್ರೆ, ಏನು ಪ್ರಾಬ್ಲಮ್ ಒಂದು ಏರಿಯಾದಿಂದ ಬರುತ್ತೋ ಹೌದು ಅದನ್ನ ಬಿಟ್ಟು ಆಳವಾಗಿರುವಂತ ಮತ್ತೊಂದಷ್ಟು ಒಂದಕ್ಕೊಂದಕ್ಕೊಂದು ಕನೆಕ್ಷನ್, ಒಂದು ಸೊಲ್ಯೂಷನ್ ಏನು ಹುಡುಕ್ತೀವೋ ಅದು ಇನ್ನೊಂದು ನಾಲ್ಕು ಪ್ರಾಬ್ಲಮ್ ಗಳಿಗೆ ಕಾರಣವೂ ಆಗಿರುತ್ತೆ ಅಂತ. ಮೋಸ್ಟ್ ಆಫ್ ದಿ ಟೈಮ್ ಒಂದೇ ಸೊಲ್ಯೂಷನ್ ಎಲ್ಲದಕ್ಕೂ ಸೊಲ್ಯೂಷನ್ ಕೊಡಬಲ್ಲದಕ್ಕೆ ಹೋಲಿಸ್ಟಿಕ್ ಅಪ್ರೋಚ್ ಏನಿದೆಯಾ? ಹೌದೌದೌದು, ನಾನು ಹೇಳಿದ್ದು ಮೇಲೆ ಮ್ಯಾಕ್ರೋನೇ ಬೇರೆ ಬರುತ್ತೆ, ಮೈಕ್ರೋನೇ ಬೇರೆ ಬರುತ್ತೆ. ಇಲ್ಲಿ ಹಂಗೆ ಇದೆ, ಇಲ್ಲಿ ನಿಮ್ಗೆ ಉತ್ತರ ಕರ್ನಾಟಕದಲ್ಲಿ ಮಾಡೋ ಇದನ್ನ ಇಲ್ಲಿ ದಕ್ಷಿಣ ಕರ್ನಾಟಕದಲ್ಲಿ ಮಾಡಲ್ಲ, ಅಥವಾ ಬೆಂಗಳೂರಲ್ಲಿ ಮಾಡೋ ಇದನ್ನ ನೀವು ಬೇರೆ ಕಡೆ ಮಾಡಲ್ಲ, ಅದಿದೆ ಫೈನ್, ಅದನ್ನ ಯಾರು ಚೇಂಜ್ ಮಾಡಕ್ ಹೋಗ್ತಿಲ್ಲ. ಸರಿ, ಈಗ ಇದನ್ನ ಹೇಗ್ ಮಾಡ್ತೀನಿ? ಸೊ ನಮ್ಮ ವ್ಯೂವರ್ಸ್ ಈಗ ಒಂದ್ಸಲ ಹೌ ಡು ಯು ಗೋ ಅಬೌಟ್ ದಿಸ್? ಈಗ ಉಪೇಂದ್ರ ಇಸ್ ನಾಟ್ ಕನ್ಫ್ಯೂಸ್, ಸೊ ಐ ಥಿಂಕ್ ಎವ್ರಿವನ್ ಇಸ್ ಕ್ಲಿಯರ್. ಸೊ ಉಪೇಂದ್ರರ ಮೂವಿಯಲ್ಲಿ ಜನರ ಕನ್ಫ್ಯೂಷನ್ ಏನ್ ಕೇಳ್ತಾರೋ ಹಂಗೆ ಕನ್ಫ್ಯೂಷನ್ಸ್ ಇಲ್ಲ. ಅಲ್ಲ, ಐ ಜಸ್ಟ್ ಕ್ಲಿಯರ್ ಹೇಳ್ತೀನಿ, ಅದು ತುಂಬಾ ಜನ ಕನ್ಫ್ಯೂಸ್ ಅಂತಾನೆ ಅನ್ಸುತ್ತೆ. ಯಾಕ ಗೊತ್ತಾ, ಸತ್ಯನೇ ಕನ್ಫ್ಯೂಷನ್ ಆಗೋಗ್ಬಿಟ್ಟಿದೆ ಇವಾಗ. ಯಾಕಂದ್ರೆ ನಾವು ಬದುಕ್ತಿರೋದೇ ಸುಳ್ಳಲ್ಲಿ, ಸುಳ್ಳಲ್ಲೇ ಬದುಕ್ತಿರೋನ್ಗೆ ಸತ್ಯ ಹೇಳೋದು ಕೂಡ್ಲಿಕ್ಕೆ. ನಾನು ಸಿನಿಮಾದಲ್ಲಿ ಮಾಡಿದ್ದು ಸತ್ಯನೇ ಹೇಳಿದ್ದು, ನಾನೇನು ಬೇರೆ ಹೇಳಿಲ್ಲ. ಈ ಸತ್ಯ ಇದೆಯಲ್ಲ ಫುಲ್ ಕನ್ಫ್ಯೂಸ್ ಆಗುತ್ತೆ ಅಂತ. ಈಗ ಒಂದು ಸಣ್ಣ ಎಕ್ಸಾಂಪಲ್ ಹೇಳ್ತೀನಿ, ಅದು ಬೇಡ ಬಿಡಿ, ಅದ್ರ ಬಗ್ಗೆ ಬೇಡ. ಇವಾಗ ಇದನ್ನೇ ಹೇಳ್ತೀನಿ, ಏನ್ ಹೇಳಿ, ಪ್ರಜಾಕೀಯ ರಾಜಕೀಯ, ಇದ್ರಲ್ಲಿ ನಾನು ಹೇಳ್ತಿರೋದು ಎಲ್ಲವೂ ಸತ್ಯ, ಕರೆಕ್ಟಾ? ಇದು ಆಗತ್ತಾ ಅನ್ನೋ ಡೌಟ್. ಯಾಕೆ ಹೇಳಿ, ಆಗಿರೋದು ಎಕ್ಸಾಂಪಲ್ಗಳಿದೆ ನಿಮ್ಗೆ ತುಂಬಾ. ಏನ್ ಹೇಳಿ, ಬೇರೆ ಬೇರೆ ಪಾರ್ಟಿಗಳಿದೆ, ಪಾರ್ಟಿ ಫಂಡ್ಗಳಿದೆ, ರ್ಯಾಲಿಗಳು ನೋಡಿದ್ದೀರಾ, ಟಿವಿಗಳಲ್ಲಿ ನೋಡಿದ್ದೀರಾ, ದೊಡ್ಡ ದೊಡ್ಡ ವ್ಯಕ್ತಿ ಬಂದ್ಕೊಳ್ಳೆ ನಿಮ್ಗೆ ಒಂದು ಮಾನಸಿಕವಾಗಿ ಒಂದು ಇದಾಗುತ್ತೆ, ದೊಡ್ಡ ವ್ಯಕ್ತಿ ಯಾರೋ ನಿಂತಿಯಲ್ಲ, ಫೇಮಸ್ ವ್ಯಕ್ತಿ ನಿಂತಿಯಲ್ಲ, ಅವ್ನು ಗೊತ್ತಾಗ್ತೀವಿ ನಾವು. ಇದು ಮೈಂಡ್ ಸೆಟ್. ಇದು ನಾನು ಯಾರೋ ಒಬ್ಬ ರಮೇಶ ಸುರೇಶ ನಿಲ್ಲಿಸ್ತೀನಿ, ಅವನು ಮ್ಯಾನಿಫೆಸ್ಟೋ ಕೊಡ್ತೀನಿ, ಅವಾಗ ಹಿಂಗದು ಇಲ್ಲಿ ಸುರೇಶ ಇಂಪಾರ್ಟೆಂಟ್ ಆಗಲ್ಲ, ಅವನ ಮ್ಯಾನಿಫೆಸ್ಟೋ ವಿಚಾರಗಳು. ನಾನು ಅದಕ್ಕೆ ಹೇಳ್ತಿರೋದು ಪಕ್ಷ ಇಂಪಾರ್ಟೆಂಟ್ ಅಲ್ಲ, ಏನ್ ಹೇಳಿ, ಆಮೇಲೆ ವ್ಯಕ್ತಿ ಇಂಪಾರ್ಟೆಂಟ್ ಅಲ್ಲ, ವ್ಯಕ್ತಿಯ ವಿಚಾರ ಇಂಪಾರ್ಟೆಂಟ್. ಒಬ್ಬ ವ್ಯಕ್ತಿ ಒಳ್ಳೆಯವನು ಇರ್ಬೋದು, ಅವನ್ನ ನೀವು ಐದು ಸತಿ ಒಂದೇ 5 ಸತಿ 6 ಟರ್ಮ್ ಅವನ್ನ ಎಮ್ ಎಲ್ ಎ ಮಾಡ್ಬಿಡೋದಿದೆಯಲ್ಲ ಅಂದ್ರೆ ಅದೇನಂದ್ರೆ ಅದಕ್ಕೆ ಮತ್ತೆ ರಾಜರಾಡಳಿತ ಆಗೋಯ್ತದೆ. ಅಲ್ಲಿ ಬೇರೆ ವಿಚಾರಗಳು ಬರಲ್ವ, ಅಲ್ಲಿ ಎಷ್ಟೋ ಜನ ಯುವಕರು ಹೇಳ್ತಾರೆ ಹೊಸ ವಿಚಾರ ಯಾವಾಗ್ಲೂ ಬಂದಿದೆ. ನಾನು ಹೇಳೋದು ಮೂರನೇ ಟರ್ಮ್ ಮ್ಯಾಕ್ಸಿಮಮ್ ಅಂತ, ಮೂರನೇ ಟರ್ಮ್ ಒಳಗೆ ನೀವು ಅದ್ಭುತವನ್ನ ಸೃಷ್ಟಿ ಮಾಡ್ಲಿಕ್ಕೆ ಇದಲ್ವಾ ನೋಡಿ, ಇಂಥವು ಚೇಂಜಸ್ ಆಗಬೇಕು. ನನ್ನ ಪ್ರಕಾರ ಪಾರ್ಟಿ ಸಿಂಬಲ್ ಗಳು ಚೇಂಜ್ ಆಗಬೇಕು ದೇಶದಲ್ಲಿ, ಯಾಕಂದ್ರೆ ಬ್ರ್ಯಾಂಡ್ ಗಳಾಗೋಗ್ಬಿಟ್ಟಿದೆ ಪಾರ್ಟಿ ಸಿಂಬಲ್ ಗಳು. ನಮ್ಗೆ ಏನ್ ನೋಡಿ 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 ನಮ್ಗೆ 2-3 ಸಿಂಬಲ್ ಕಟ್ತದೆ ಅಷ್ಟೇ, ನೆಕ್ಸ್ಟ್ ಸಿಂಬಲ್ ಕಟ್ತಿಲ್ಲ. ಹೋಗ ಹಾಕಪ್ಪ ಏನೋ ಒಂದು ಏನೋ ಮಾಡ್ತಾನೆ ಅನ್ನೋದು. ಯಾಕೆ ಪಾರ್ಟಿ ಸಿಂಬಲ್ ಇವೆರಡು ಏನೋ ಒಂದು ಎರಡು ಫೆನೆಟಿಕ್ಸ್ ಆಫ್ ಸಿಂಬಲ್ಸ್ ಯಾ, ಇವಾಗ ಎರಡು ಟರ್ಮ್ ತೆಗೆದ್ಬಿಡಿ. ಅವಾಗ ಏನಾಗುತ್ತೆ, ನಿಮ್ಗೆ ಪಾರ್ಟಿ ಸಿಂಬಲ್ ಇಲ್ಲ ಅನ್ಕೊಂಡು ಅವ್ನು ಬೇರೆ ವಿಚಾರ ಇಟ್ಕೊಂಡು ಬರ್ಬೇಕು ಅವ್ನು ಜನನ ಅಪ್ರೋಚ್ ಮಾಡೋದಕ್ಕೆ ಅಲ್ವಾ? ಆಮೇಲೆ ಮ್ಯಾನಿಫೆಸ್ಟೋ ನೀವು 6 ತಿಂಗಳು ಮುಂಚೆ ಬಿಡಬೇಕು, ನೀವೆಲ್ಲರೂ ಎಲ್ಲ ಪಕ್ಷದವ್ರು ಬಿಡಬೇಕು ಅಂತ ಮ್ಯಾಂಡೇಟರಿ ಮಾಡಿ. ಆಮೇಲೆ ಬರೀ ಮ್ಯಾನಿಫೆಸ್ಟೋ ಅಂದ್ರೆ ಬರೀ ಏನು ಆಶ್ವಾಸನೆಗಳಲ್ಲ, ಅಥೆಂಟಿಕ್ ತಗೊಂಬನ್ನಿ. ಒಂದು ಸ್ಕೂಲ್ಗೆ ಒಂದು ಏರಿಯಾ, ಸಣ್ಣ ಎಕ್ಸಾಂಪಲ್, ಮತ್ತೆ ಒಂದು ಸ್ಕೂಲೇ ಅಂತಲ್ಲ, ಒಂದು ಸ್ಕೂಲ್ಗೆ ಇಲ್ಲಿ ನಾನು 50 ಲಕ್ಷ ಹಾಕಿದ್ರೆ 50 ಲಕ್ಷ ಒಬ್ಬ ಕಾಂಟ್ರಾಕ್ಟ್ ಕರ್ಕೊಂಡ್ಬಂದು ನಿಲ್ಸಿ ಮಾತಾಡಿ, 50 ಲಕ್ಷದ ನಾನು ಹಿಂಗೆ ಮಾಡ್ಬೋದು, ಎಜುಕೇಶನ್ ಹಿಂಗೆ ಮಾಡ್ರಿ ಹಿಂಗಾಗತ್ತೆ, ಈ ಥರದ್ದು ನಾನೊಂದು ಎಕ್ಸಾಂಪಲ್ ಈ ಥರ ತನ್ನಿ. ನೀವು 2018 ಎಲೆಕ್ಷನ್ನ 2019 ಎಲೆಕ್ಷನ್ನ 2020 ನಾನು ಇದಿಷ್ಟು ಮಾಡ್ತೀನಿ, 2021 ಇಷ್ಟು ಮಾಡ್ತೀನಿ, ಇದಕ್ಕೆ ಇಷ್ಟು ದುಡ್ಡು ಖರ್ಚಾಗುತ್ತೆ. ನಾನು ಹೇಳಿದ್ದು ಓವರಾಲ್ ನೀವು ಕರ್ನಾಟಕಕ್ಕೆ ಮಾಡಬೇಡಿ. ನಾನು ಹೇಳಿದ್ದು ಸಣ್ಣ ಸಣ್ಣ ನನಗೆ ಉತ್ತರ ಕರ್ನಾಟಕದ ಏನಾಗುತ್ತೋ ಏನೋ ನನಗೆ ಗೊತ್ತಿಲ್ಲ,
ನನಗೆ ಈ ಏರಿಯಾದಲ್ಲಿ ಏನ್ ಬೇಕು, ಇಲ್ಲೆಲ್ಲ ಟ್ರಾಫಿಕ್ ಜಾಮ್, ನನ್ನ ಸಮಸ್ಯೆ ಅಷ್ಟೇ. ಅಲ್ಲಿನ ಕ್ಯಾಂಡಿಡೇಟ್ ಗೆ ಅಷ್ಟೇ ಯೋಚನೆ, ಇಲ್ಲಿ ನನ್ನ ಪಾಟೋಲ್ ಅಷ್ಟೇ ನನ್ನ ಸಮಸ್ಯೆ. ಇಲ್ಲಿ ಬೆಂಗಳೂರಲ್ಲಿ ಟ್ರಾಫಿಕ್ ಸಮಸ್ಯೆ ಅವರಿಗೆ, ಇಲ್ಲಿ ಬೆಂಗಳೂರಲ್ಲಿ ಪಾಟೋಲ್ಗಳ ಸಮಸ್ಯೆ, ಇಲ್ಲಿ ಬೆಂಗಳೂರಲ್ಲಿ ನೀರು ತುಂಬಿಕೊಳ್ಳೋ ಸಮಸ್ಯೆ, ಬೆಂಗಳೂರಲ್ಲಿ ಗಾರ್ಬೇಜ್ ಸಮಸ್ಯೆ. ನನಗೆ ಅಷ್ಟೇ ಬೇಕಾಗಿರೋದು, ನೀನು ಅಷ್ಟೇ ಮಾತ್ರ ಕ್ಯಾಟರ್ ಮಾಡು. ಬೇರೆ ಕಡೆ ಅಗ್ರಿಕಲ್ಚರ್ ಬಗ್ಗೆ ಮಾತಾಡು, ಇನ್ನೊಂದು ಕಡೆ ಸೋಲಾರ್ ಬಗ್ಗೆ ಮಾತಾಡು, ಅಲ್ಲಲ್ಲಿ ಏನೇನು ಬೇಕು ಅದನ್ನು ಮಾತಾಡು. ಬಟ್ ಇದಿಷ್ಟೇ ಅಲ್ಲ, ಓವರ್ಆಲ್ ಬೇರೆ ಇದೆ. ಹೌದು, ಮ್ಯಾಕ್ರೋ ಲೆವೆಲ್ ಮತ್ತು ಬೇರೆ, ಮ್ಯಾಕ್ರೋ ಲೆವೆಲ್ ಬೇರೆ. ಬೆಂಗಳೂರಿಗೆ ಯಾರೋ ಉತ್ತರ ಭಾರತದಿಂದ ಉದ್ಯೋಗಕ್ಕೆ ಬರುವಂತವ್ರದ್ದು ಒಂದು ಸಮಸ್ಯೆ ಅಂತ ಭಾವಿಸುವಂತವ್ರು. ಸೊ ಇನ್ ಮ್ಯಾಕ್ರೋ ಲೆವೆಲ್, ಸೊ ಇದು ಉತ್ತರ ಕರ್ನಾಟಕ ಮತ್ತು ದಕ್ಷಿಣ ಕರ್ನಾಟಕವೂ ಆಗ್ಬಹುದು. ಇದು ಮತ್ತೆ ಹೇಳ್ತೀನಿ ಕೇಳಿ, ಇದನ್ನ ಕ್ರಿಯೇಟ್ ಮಾಡಿರೋದು ಇವರೇ. ಏನ್ ಹೇಳಿ, ಅವ್ರು ಯಾರೋ ಬರ್ತಾರೆ ಅಂತ ಹೇಳೋದು ನಾವೇ. ಇವಾಗ ಟಿವಿಲ್ ಕುತ್ಕೊಂಡು ಜಾತಿನ ಹಾಕ್ಬಿಟ್ಟು ನಾವು ಮಾತಾಡೋ ಲೆವೆಲ್ಗೆ ಬಂದ್ಬಿಟ್ಟಿದೀವಿ. ಇವ್ರು 20% ಜಾತಿ ಇದೆ, ಇವ್ರು 5% ಡಿಸೈಡ್ ಮಾಡ್ಬಿಡ್ತೀವಿ. ಇವರು ಆಮೇಲೆ ಪೋಲಿಂಗ್, ಇವ್ರು ಗೆಲ್ತಾರೆ ಅವ್ರು ಸೋಲ್ತಾರೆ, ಅಗೇನ್ ಇಟ್ ಇಸ್ ಇನ್ಫ್ಲೂಯೆನ್ಸ್ ಅಲ್ವಾ. ಇದು ಬಿಡಿ, ದೊಡ್ಡ ದೊಡ್ಡ ಲೆವೆಲ್ ನಮ್ಗೆ, ನಾವು ನಾನು ಅದಕ್ಕೆ ನಾವು ಯಾರ ಬಗ್ಗೆ ಮಾತಾಡೋದು ಬೇಡ. ಬಟ್ ಈ ವಿಷಯಗಳು ಬಂದ ಕೆಲವು ವಿಷಯಗಳು ಬರುತ್ತೆ ಮಾತಾಡಬೇಕು ಅನ್ಸುತ್ತೆ, ನಾನು ಬ್ಲೇಮ್ ಮಾಡ್ತಾ ಇಲ್ಲ. ಸೊ ದ ಕ್ವೆಶ್ಚನ್ಸ್ ಅಲ್ಲೇ ಉಳ್ಕೊಳ್ತು. ನಾನು ಹೇಳಲಿಕ್ಕೆ ಹೊರಟಿದ್ದು ಏನು ಅಂತಂದ್ರೆ, ಕನ್ಫ್ಯೂಸ್ಡ್ ಅಂತ ಕೇಳಿದ್ರೆ ಜನಕ್ಕೆ ಅನ್ನಿಸ್ಬೋದು, ಬಟ್ ಉಪೇಂದ್ರ ಇಸ್ ನಾಟ್ ಅಟ್ ಆಲ್ ಕನ್ಫ್ಯೂಸ್. ಅವ್ರಿಗೆ ತುಂಬಾ ಚೆನ್ನಾಗಿ ಗೊತ್ತಿದೆ ಸಿನಿಮಾ ಯಾವುದು, ರಾಜಕೀಯ ಯಾವುದು, ನಾನು ಮಾಡ್ಲಿಕ್ಕೆ ಹೊರಟಿರೋದೇನು, ಬದಲಾವಣೆ ಹೇಗೆ ತರೋದು ಅನ್ನೋದ್ರಲ್ಲಿ ಯು ಆರ್ ಕಾನ್ಫಿಡೆಂಟ್. ನೀವು ಕೇಳಿದವರು ನೋಡಿದವರು ಇನ್ನೂ ಹೇಳ್ತಾ ಇದ್ದೀನಿ, ಇದನ್ನ ದಯವಿಟ್ಟು ಅನ್ಕೊಂಬಿಡಿ. ಏನೋ ಉಪೇಂದ್ರ ಒಬ್ಬ ನಾಯಕ, ಉಪೇಂದ್ರ ಬಂದಾಳೆ ಸಿಎಂ ಆಗ್ತಾರೆ, ಉಪೇಂದ್ರ ಬಂದ್ ರೆವಲ್ಯೂಷನ್ ಮಾಡ್ತಾರೆ, ದಯವಿಟ್ಟು ಅಲ್ಲ. ನಾನು ದಾರಿ ಮಾಡಿದೀನಿ, ನನ್ನ ಕೈಲಿ ಆದಷ್ಟು ನಾನು ಮಾಡ್ತೀನಿ. ನನಗೆ ಯೋಗ್ಯತೆ ಇದ್ರೆ ಜನ ಸೆಲೆಕ್ಟ್ ಮಾಡ್ತೀನಿ. ಬಹಳ ಬಾರಿ ನೀವು ಹೇಳೋದನ್ನು ಕೇಳಿದೀನಿ, ಆಸ್ ಎ ವಿಷಯ ನಾನೇ ಮಾಡಬೇಕು ಅಂತಿಲ್ಲ, ನೀವ್ಯಾರಾದ್ರೂ ಇದನ್ನ ಮಾಡಿದ್ರು ಸಂತೋಷ, ಯಾವುದೇ ಪಾರ್ಟಿ ಅವ್ರು ತಗೊಂಡ್ರು. ಈ ಕಾನ್ಸೆಪ್ಟ್ ಈಸ್ ವೆರಿ ಇಂಪಾರ್ಟೆಂಟ್, ದಟ್ಸ್ ಫೈನ್. ಬಟ್ ನನಗೆ ಈಗಿರೋದು, ಹೌ ಡು ಯು ಗೋ ಅಬೌಟ್ ದಟ್? ಹೇಗೆ ಹೋಗ್ತಿದ್ದೀರಾ, ಏನು ನಿಮ್ಮ ಪ್ಲಾನ್ಸ್ ಇದೆ, ಹೇಗೆ ವರ್ಕ್ ಮಾಡ್ತಿದ್ದೀರಾ? ಜನರ ಸೆಲೆಕ್ಷನ್ ನಿಂದ ಹಿಡಿದು ತುಂಬಾ ಕೆಲಸ ಇದೆ, ಇದೇನು ಓವರ್ ನೈಟ್ ಆಗುವಂತ ಕೆಲಸ ಅಲ್ಲ. ಬಟ್ ಹೇಗೆ ಇದಕ್ಕೆ ಹೋಗ್ತಿದ್ದೀರಾ? ಇಲ್ಲ ನೋಡಿ, ನಾನೊಂದು ಡಯಾಸ್ ಮಾಡಿದ್ದೀನಿ, ಒಂದು ಪಾರ್ಟಿ ಮಾಡಿದ್ದೀನಿ. ಈ ಪಾರ್ಟಿಗೆ ಮುಕ್ತವಾಗಿ ಆಹ್ವಾನ ಕೊಟ್ಟಿದ್ದೀನಿ ಎಲ್ಲರಿಗೂ, ಯಾರು ಬೇಕಾದ್ರು ನಿಮ್ಮಂತವ್ರು ದಯವಿಟ್ಟು, ಯಾಕಂದ್ರೆ ತಿಳ್ಕೊಂಡಂಥವ್ರು ಬರಬೇಕಿಲ್ಲಿ, ಆಮೇಲೆ ಸಮಾಜದ ಬಗ್ಗೆ ಏನೋ ಒಂದು ಮಾಡ್ಬೇಕನ್ನೋಂಥವ್ರು ಬರಬೇಕಿಲ್ಲಿ. ಇಲ್ಲಿ ಮುಂದಾಳತ್ವ ನೀವು ಹೆಂಗೆ ವಹಿಸ್ಬೇಕು, ನಾಳೆ ನೀವು ಸಿ ಎಂ ಆದ್ರೆ ನಾನು ಅತ್ಯಂತ ಸಂತೋಷ ಪಡೋನು. ನಾನು ನಾಳೆ ನೀವು ಇದ್ರ ಲೀಡರ್ಶಿಪ್ ತಗೊಳ್ಳಿ ಸಂತೋಷ. ನನಗೆ ಈ ಕೆಲಸ ಆಗ್ಬೇಕು ಅಂತಷ್ಟೇ, ನಾನು ಒಬ್ಬ ಪ್ರಜೆಯಾಗಿ ಕೇಳ್ತಿರೋದಿಲ್ಲ ಅಷ್ಟೇ. ಬಹಳ ಸಲ ಹೇಳಿದ್ದೀರಾ ನೀವು. ಓ, ಇದನ್ನ ನಾನು ಹೇಳ್ತಾ ಇದ್ದೀನಿ, ಬನ್ನಿ. ನಾನು ಅದಕ್ಕೊಂದು ಆ್ಯಪ್ ಮಾಡಿದೀವಿ, ಒಂದು ವೆಬ್ಸೈಟ್ ಮಾಡಿದೀವಿ, ಆ್ಯಪ್ ನೋಡಿ. ಆ್ಯಪ್ನ ಮತ್ತೆ ಇನ್ನೊಂದು ಒಂದು ಸ್ಟೇಜ್ ಇದೆ, ಅದನ್ನ ನಾನು ಇನ್ನು ಮತ್ತೆ ಸಂಡೆ ಅಷ್ಟೊತ್ತಿಗೆ ಇನ್ನೊಂದು ಲೈವ್ ಹೋಗ್ತಾ ಇದ್ದೀನಿ ನಾನು ಕೂಡ. ಅದ್ರಲ್ಲಿ ಒಂದಷ್ಟು ವಿಚಾರಗಳಿದ್ದಾವೆ. ಸೊ ಎಲ್ಲರನ್ನೂ ಇನ್ಕ್ಲೂಸಿವ್ ಆಗಿ ಎಲ್ಲರನ್ನೂ ಏನು ಇನ್ವಾಲ್ವ್ ಮಾಡ್ಕೊಳ್ಳೋದಕ್ಕೆ ಒಂದು ಆ್ಯಪ್ನ ಒಂದು ಎಕ್ಸ್ಟ್ರಾ ಮಾಡಿದೀವಿ, ಅದನ್ನು ಹೇಳ್ತೀನಿ. ಸೊ ಈ ಥರ ಎಲ್ಲರಿಗೂ ಆಪ್ಷನ್ ಕೊಟ್ಟಿದ್ದೀವಿ. ನಾನು ಹೇಳ್ತಿರೋದು ನಿಮ್ ನಿಮ್ ಕೆಪಾಸಿಟಿ ಇರ್ತೀವಿ. ಆಮೇಲೆ ನಾನು ಅದನ್ನು ಮತ್ತೆ ಹೇಳ್ತಾ ಇದ್ದೀನಿ, ಸಮಾಜ ಸೇವೆ ಮಾಡ್ಬಿಟ್ಟು ಇಲ್ಲಿ ಬರಬೇಕು ಅಂತಿಲ್ಲ, ಅಥವಾ ಏನ್ ಹೇಳಿ ನಿಮ್ ಕೆಲಸ ಕಾರ್ಯ ಬಿಟ್ಟು ಇಲ್ಲಿ ಬರಬೇಕು ಅಂತಿಲ್ಲ. ನೀವು ಕೆಲಸ ಮಾಡ್ತೀವಿ, 2 hour ಟೈಮ್ ತಗೊಂಡು ಒಂದು ಸಣ್ಣ ಮ್ಯಾನಿಫೆಸ್ಟೋ ಮಾಡ್ಕೊಳ್ಳಿ, ಆಗುತ್ತೆ. ನಾನು 1 hour ಡೈಲಿ ಒಂದು 2 hour 3 hour ಕೂತ್ರೆ ನನ್ನ ಸುತ್ತಮುತ್ತಲಿನ ರೋಡ್ ನನ್ನೊಂದು ಕಲ್ಪನೆ ಕೊಡಕ್ ಆಗಲ್ವಾ? ಆಗುತ್ತೆ. ನಾನು ದೊಡ್ಡ ಲೆವೆಲ್, ಇಡೀ ನೀವು ಹೇಳಿದಂಗೆ MLA ಲೆವೆಲ್ ಕೊಡಕ್ಕಾಗಿರ್ಬೋದು, MP ಲೆವೆಲ್ ಕೊಡಕ್ಕಾಗದಿರ್ಬೋದು. ನನಗೆ ನಾನು ಸಣ್ಣ ನನ್ನ ವಾರ್ಡಲ್ಲಿ ಕೊಟ್ಟರೆ ಅವನೊಬ್ಬ ಕಾರ್ಪೊರೇಟರ್ ನನ್ನ ಪ್ರಕಾರ, ಒಂದು ಸಣ್ಣ ಅಲ್ಲಿ ಕೊಟ್ಟರೆ ಅವನೊಬ್ಬ ವಿಲೇಜ್ ಪಂಚಾಯತಿಗೆ ನೀನೇನೋ ನಿಂತ್ಕೊಳ್ಳೋ ಅಭ್ಯರ್ಥಿ. ಸೊ ಈ ಥರ ನಾನು ಸಣ್ಣದ್ರಿಂದ ದೊಡ್ಡ ದೊಡ್ಡ ಲೆವೆಲ್ವರೆಗೂ ಇದ್ದಾರೆ, ಖಂಡಿತ ಇದ್ದಾರೆ. ತುಂಬ ವಿಚಾರವಂತರಿದ್ದಾರೆ. ಅವ್ರಿಗೇನಂದರೆ ಈ ಸಿಸ್ಟಮ್ ಇಷ್ಟ ಆಗಲ್ಲ ಅವ್ರಿಗೆ, ಯಾಕಂದ್ರೆ ಇಲ್ಲಿ ದುಡ್ಡು ಬೇಕು, ಇಲ್ಲಿ ಗಲಾಟೆಗಳು, ಇಲ್ಲಿ ಕಾಂಟ್ರವರ್ಸಿಗಳು, ಆಗಲ್ಲಪ್ಪ ಇಲ್ಲಿ ನಮ್ಮ ಕೈಲಿ ಹೋಗಕ್ಕಾಗಲ್ಲ ಅಂತ ತುಂಬ ಜನ ಫ್ರಸ್ಟ್ರೇಟ್ ಆಗಿರೋರು, ಫೆಡಪ್ ಆಗಿರೋರು, ಒಂಥರ ಇದನ್ನು ಕಂಡ್ರೆ ಬೇಡ ಅನ್ನೋರು ಇದ್ದಾರೆ. ನಾನು ಅಂಥವ್ರಿಗೆ ಒಂದು ವೇದಿಕೆ ಮಾಡಿದ್ದೀನಿ, ದಯವಿಟ್ಟು ಹಂಗೆ ಅನ್ಕೊಬೇಡಿ, ಬನ್ನಿ. ನೀವು ಸೋಲು ಗೆಲ್ಲೋರು ಮರ್ತು ಬನ್ನಿ, ನಾಳೆ ನಿಮಗೆ ನಿಂತ್ಕೊಂಬಿಟ್ಟು ಎಲೆಕ್ಷನ್ ನಮ್ಗೆ ಓಟೇ ಬರಲಿಲ್ಲಪ್ಪ ಅಂತ ಬೇಜಾರು ಮಾಡ್ಕೊಬೇಡಿ. ಇದರಲ್ಲಿ ಏನು ಬೇಜಾರು ಮಾಡ್ಕೊಳ್ಳೋದೇನಿಲ್ಲ, ನಿಮ್ಗೆ 1000 ವೋಟ್ ಸಿಕ್ಕರೂ ಕೂಡ ಹೆಮ್ಮೆ ಪಡಿ. ನಿಮ್ಮ ವಿಚಾರಗಳು ತಗೊಂಬನ್ನಿ, ಎಲ್ಲ ಕುತ್ಕೊಳ್ಳೋಣ. ನಾನು ಇದನ್ನ ನಾನು ಅದಕ್ಕೆ ಹೇಳ್ತೀನಿ, ಓವರ್ ನೈಟ್ ಆಗ್ಬಿಡೋದೆ. ನಾನು ಈ ಮೈಕ್ರೋ ಮ್ಯಾನಿಫೆಸ್ಟೋ ಇಟ್ಕೊಂಡು ಇದ್ರ ಮೇಲೆ ಮ್ಯಾಕ್ರೋ ಇಟ್ಕೊಂಡು ಕಂಪ್ಲೀಟ್ ನಮ್ಮ ಬಜೆಟ್ ಇಟ್ಕೊಂಡು 5 years ಪ್ಲಾನ್ ಇಟ್ಕೊಂಡು ಫಸ್ಟ್ ಸ್ಟೇಜ್ ಏನಾಗ್ಬೋದು, ಸೆಕೆಂಡ್ ಸ್ಟೇಜ್ ಏನಾಗ್ಬೋದು, ಅದನ್ನು ಟ್ರಾನ್ಸ್ಪರೆಂಟ್ ಆಗಿ ಮಾಡೋದಕ್ಕೆ ಏನೇನು ಮಾಡಬೇಕು. ಯಾಕಂದ್ರೆ ಈ ಸಿಸ್ಟಮ್ ಹಿಂಗಿದೆ ಇಲ್ಲಿ, ಇದನ್ನು ಡೈರೆಕ್ಟ್ ಫಂಡಿಂಗ್ ಕೆಳಗೆ ತರೋದು, ಅಲ್ಲಿ ಮತ್ತೆ ಟ್ರಾನ್ಸ್ಪರೆನ್ಸಿ ಮಾಡೋದು. ಏನಿಲ್ಲ, ನನ್ನ ಪ್ರಕಾರ ಈ ಟೆಕ್ನಾಲಜಿ ತುಂಬ ಹೆಲ್ಪ್ ಆಗುತ್ತೆ. ನೋಡಿ, ಇವಾಗ ನೀವು ಒಂದು ಸಣ್ಣ ಇಲ್ಲಿ ಸ್ಟುಡಿಯೋ ಮಾಡಿಬಿಟ್ರಿ ನೀವು. ಸೊ ಇಷ್ಟು ಟೆಕ್ನಾಲಜಿ ಬೆಳೆದಿರ್ಬೇಕಾದ್ರೆ ನಾನು ಅದನ್ನೇ ಹೇಳ್ತಾ ಇದ್ದಿದ್ದು. ಇವಾಗ ವಿಧಾನಸೌಧದಲ್ಲೆಲ್ಲ ಕೂತ್ಕೊಂಡು ನೀವು ಯಾವುದೋ ಬಗ್ಗೆ ಒಂದು ಡಿಸ್ಕಸ್ ಮಾಡ್ತೀರಾ, ನಾನು ನ್ಯಾಷನಲ್ ಲೆವೆಲ್ ಅಂತ ಹೇಳ್ತಾ ಇರೋದು. ನೀವು ಯಾವುದೋ ಪೇಪರ್ ಇಟ್ಕೊತೀರಾ, ಇದ್ರದ್ದು ಅದಷ್ಟು ಬಜೆಟ್ ಆಯ್ತು, ಇಷ್ಟು ಬಜೆಟ್, ಆ ಕೆಲಸ ಆಗಿಲ್ಲ ಅಲ್ಲ, ಒಂದು LED ಸ್ಕ್ರೀನ್ ಹಾಕೊಂಡು ನಿಮ್ಗೆ ಒಂದು ಲೈವ್ ಕವರೇಜ್ ಕೊಡೋಕ್ಕಾಗಲ್ವಾ? ಇಷ್ಟು ನಾವು ಡೆವಲಪ್ ಆಗಕ್ಕಾಗ್ತಿಲ್ಲ ನಮಗೆ. ತಗೊಳ್ಳಿ ಟಕ್ಕ, ಉತ್ತರ ಪ್ರದೇಶ ಹಾಸ್ಪಿಟಲ್ ಓಪನ್ ಮಾಡ್ರಿ ಅಂದ್ರೆ ಪಟ್ ಅಂತ ಕೊಡ್ತಾನೆ ಅವನು. ಉತ್ತರ ಪ್ರದೇಶ ಏನಾಗ್ತಿದ್ರಿ, ಬಿಲ್ಡಿಂಗು ಎಷ್ಟು ಖರ್ಚಾಗಿದ್ದೀರಿ, ಎಷ್ಟು ವರ್ಕ್ ಆಗಿದ್ದೀರಿ ಮಾತಾಡಿ, ಅದ್ರ ಬಗ್ಗೆ ಡಿಬೇಟ್ ಮಾಡಿ. ಒಂದು ಯಾವುದೋ ಡ್ಯಾಮ್ ಮಾಡ್ತಿದ್ದೀರಾ, ತೋರಿಸಿ ಎಷ್ಟು ಪರ್ಸೆಂಟೇಜ್ ಆಗಿದೆ ಅಂತ. ಕಮಾನ್, ಓಪನ್ ಅಪ್, ಆಗಲ್ವ ಟ್ರಾನ್ಸ್ಪರೆನ್ಸಿ ಹೇಳಿ. ಅಬ್ಸೊಲ್ಯೂಟ್ಲಿ ಆಗಬೇಕು. ಬಟ್ ನಮ್ಮದು ಹೇಗಿದೆ ಅಂತಂದರೆ ಸಿಂಪಲ್, ಟೋಲ್ಗೇಟಲ್ಲಿ
ಎಷ್ಟು ಟೋಲ್ ಕಲೆಕ್ಟ್ ಆಗಿದೆ ಅನ್ನೋದಕ್ಕೆ ಇನ್ನೂ ಟ್ರಾನ್ಸ್ಪರೆನ್ಸಿ ಇಲ್ಲ, ಮಾಡಬೇಕು ಅಂತ ಹೇಳ್ತಾರೆ. ಎಷ್ಟೋ ವರ್ಷಗಳಿಂದ ನಾವು ಟೋಲ್ ಕಟ್ತಾನೆ ಹೋಗ್ತಿದೀವಿ, ಎಷ್ಟು ಕೊಡಬೇಕು ಅಂತಿದ್ವಿ, ಎಷ್ಟು ವರ್ಷ ಕೊಡಬೇಕು, ಯಾವುದಕ್ಕೂ ಲೆಕ್ಕಾಚಾರ ಇಲ್ಲ. ಸಂವೇರ್ ಅಫ್ಕೋರ್ಸ್ ನೀವು ಹೇಳ್ತಿರೋದು ಅದು ಅಬ್ಸಲ್ಯೂಟ್ಲಿ ಈ ದೇಶಕ್ಕೆ ಬರಬೇಕಾಗಿರುವಂತಹ ಬದಲಾವಣೆ, ಮತ್ತು ಅದು ಸಮಾಜದ ದೃಷ್ಟಿಯಿಂದ ಬಹಳ ಶ್ರೇಷ್ಠ ಅಂತ ನನಗೆ ಅನ್ಸುತ್ತೆ. ಬಟ್ ಪಾಲಿಸಿ ಮೇಕಿಂಗ್ ಅಲ್ಲಿ ನಿಮ್ ಥಾಟ್ಸ್ ಏನಿದೆ? ಈಗ ನಾನು ಮ್ಯಾಕ್ರೋ ಲೆವೆಲ್ ಅಲ್ಲಿ, ಅಫ್ಕೋರ್ಸ್ ನೀವು ಮೈಕ್ರೋ ಲೆವೆಲ್ ತುಂಬಾ ಮಾತಾಡಿದೀವಿ, ನಾವು ಅತ್ಯಂತ ಕೆಳ ಹಂತದಿಂದ ಏನ್ ತಗೊಂಡ್ ಬರ್ತೀವಿ ಅಂತ. ಪಾಲಿಸಿ ಮೇಕಿಂಗ್ ನ ವಿಚಾರಕ್ಕೆ ಬಂದಾಗ ಉಪೇಂದ್ರ ಅವರ ಮೈಂಡ್ ಅಲ್ಲಿ ಇರುವಂತದ್ದು ಏನು? ನಾನೊಬ್ಬ ಈಗ ನನಗೆ ಆಯ್ತು, ನಾನು ತುಂಬಾ ಚಿಕ್ಕದ್ರ ಬಗ್ಗೆ ಅಫ್ಕೋರ್ಸ್ ಯೋಚನೆ ಮಾಡ್ತೀನಿ, ಆದ್ರೆ ದೊಡ್ಡ ವಿಚಾರಕ್ಕೆ ಬಂದಾಗ ಉಪೇಂದ್ರ ಅವರ ಆಲೋಚನೆ ಏನಿದೆ? ನಾನು ಉಪೇಂದ್ರ ಅವರ ಸಮರ್ಥಕನಾಗೋಕ್ಕಿಂತ ಮುಂಚೆ ಕೇಳಿ, ನಿಮ್ಮದು ಇವಾಗ ಹೆಲ್ತ್ ಅನ್ಕೊಳ್ಳಿ, ಓಕೆನಾ? ಹೆಲ್ತ್ ಅಂದಾಗ ನಮ್ಮ ಮೂಲ ಕಾಡದೆ ನಮ್ಮಲ್ಲಿ ನಾವಿವತ್ತು ಯಾರನ್ನ ಫಾಲೋ ಮಾಡ್ತಾ ಇದೀವಿ, ನಾವು ವೆಸ್ಟರ್ನ್ ಇದನ್ನು ಫಾಲೋ ಮಾಡ್ತಾ ಇದೀವಿ. ನಮ್ಮಲ್ಲಿ ನಮ್ಗೆ ಗೊತ್ತು, ನಮ್ಮ ಹಿತ್ಲೇ ನಮ್ಗೆ ಒಂದು ಹಾಸ್ಪಿಟಲ್ ಆಗಿತ್ತು, ನಮ್ಮ ತಾಯಿ ನಮ್ಮ ಅಜ್ಜಿನೇ ನಮ್ಮ ಡಾಕ್ಟರ್ ಆಗಿದ್ದೀವಿ. ಇಂಥ ಒಂದು ಅದ್ಭುತವಾದ ವಿಚಾರ ಈ ದೇಶದಲ್ಲಿ ಇವತ್ತು ನಾವು ಫಾಲೋ ಮಾಡ್ತಿರೋದು, ಬೇರೆಯವ್ರನ್ನ ಫಾಲೋ ಮಾಡ್ತಾ ಇದ್ದೀವಿ. ಸೊ ಇದನ್ನ ಎಲ್ಲಿ ಕಳ್ಕೊತಾ ಇದೀವಿ ನಾವು? ಇಲ್ಲಿ ಮನೆ ಮದ್ದು ಅಂತ ಅದನ್ನು ಏನೋ ಮಾಡಿದಾರೆಲ್ಲ, ಬಟ್ ಆಕ್ಚುಲಿ ಹೇಳಬೇಕು ಅಂದರೆ ಫಸ್ಟ್ ಇದು ಸ್ಟಾರ್ಟ್ ಆಗಬೇಕು. ಆ್ಯಕ್ಚುಲಿ ಏನು ಹೇಳಿ, ಯೋಗ ಇರ್ಬೋದು, ಮನೆ ಮದ್ದು ಇರ್ಬೋದು, ಒಂದು ಹೆಲ್ತ್ ಅನ್ನೋ ಒಂದು ಟೋಟಲ್ ಓವರ್ಆಲ್ ಬಂದಾಗ. ಸೊ ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್. ಯಾ, ಫಸ್ಟ್ ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್. ಅದಾದಮೇಲೆ ಗೌರ್ಮೆಂಟ್ ಹಾಸ್ಪಿಟಲ್ಗಳು ಹೆಂಗಿರ್ಬೇಕು ಅದನ್ನು ಕೂಡ ಮತ್ತೆ ಎಗೈನ್ ಮತ್ತೆ ನೀವು ದೊಡ್ಡ ಲೆವೆಲ್ಗೆ ಹೊಡೆದಾಗ ಕಣ್ಣಿಗೆ ಸಿಗಲ್ಲ ಅದು. ಏನ್ರಿ ಕರ್ನಾಟಕ ಇದು ದೊಡ್ಡದು, ಸಾವಿರಾರು ಹಾಸ್ಪಿಟ್ಲು, ಡಾಕ್ಟರ್ಗಳಿಲ್ಲ, ಈ ಬರೀ ಪ್ರಾಬ್ಲಮ್ಗಳೇ ಬರುತ್ತೆ. ಕಮ್ ಬ್ಯಾಕ್ ಎಗೈನ್ ಒಂದು ಹಳ್ಳಿಗೆ ಬನ್ನಿ, ಅಥವಾ ಒಂದು ವಿಲೇಜ್ ಪಂಚಾಯತ್ ಲೆವೆಲ್ಗೆ ಬಂದು ಅಲ್ಲೊಂದು ಹಾಸ್ಪಿಟಲ್ ಏನಾಗ್ಬೋದು? ಕಾಸ್ಟ್ ನಮ್ಮ ಹತ್ರ ಎಷ್ಟು ಬಡ್ಜೆಟ್ ಇದೆ? ಒಬ್ಬ ಡಾಕ್ಟರ್ನ ಅಪಾಯಿಂಟ್ ಮಾಡೋಕ್ಕೆ ಏನಾಗ್ಬೋದು? ಆ ಡಾಕ್ಟರ್ ಯಾಕೆ ಅಲ್ಲಿ ಹೋಗಲ್ಲ ಹಳ್ಳಿಗೆ? ಯಾಕಂದ್ರೆ ಅಲ್ಲಿ ಮೂಲಭೂತ ಸೌಕರ್ಯಗಳಿಲ್ಲ, ಅವ್ರೊಂದು ಸ್ಕೂಲ್ ಇರಲ್ಲ ಅವ್ರಿಗೆ, ಅವ್ರ ಮಕ್ಕಳು ಓದಿಸೋ ಸ್ಕೂಲ್ ಇರಲ್ಲ, ಹೋಗಲ್ಲ. ಆಬ್ವಿಯಸ್ಲಿ ಅವ್ರೆ, ಇಲ್ಲ ನಾನು ಸಿಟಿಲಿ ಇರ್ತೀನಿ ನಾನು. ನಾನು ಪಾಲಿಸಿ ದೃಷ್ಟಿಯಿಂದ ಮತ್ತೆ ಇದು ಮೈಕ್ರೋ ಲೆವೆಲ್ಗೆ ಬಂದ್ಬಿಡುತ್ತೆ. ಇಲ್ಲ, ನಾನು ಪಾಲಿಸಿ ದೃಷ್ಟಿಯಿಂದ ಎಷ್ಟು ಹಳ್ಳಿಗಳಿಗೆ ನಮ್ಗೊಂದು ಹಾಸ್ಪಿಟ್ಲ್ ಬೇಕು ಅಂತ ಅನ್ಸುತ್ತೆ, ಎಷ್ಟು ಜನಸಂಖ್ಯೆಗೆ ಒಂದು ಹಾಸ್ಪಿಟ್ಲ್ ಬೇಕು ಅಂತ ಅನ್ಸುತ್ತೆ, ಆರ್ ವಿ ಅಪ್ ಟು ದ ಮಾರ್ಕ್? ಅದು ಇಲ್ಲ ಅಂತಂದ್ರೆ ಅದನ್ನ ಮಾಡ್ಲಿಕ್ಕೆ ಏನು? ಬಿಕಾಸ್ ಎಲ್ಲದಕ್ಕೂ ಹಳ್ಳಿಯಲ್ಲಿರುವಂತ ಬಜೆಟ್ ಅನ್ನೇ ತೆಗಿ ನಾವು ಹುಡುಕಾಡ್ತಾ ಹೋದ್ರೆ ದಟ್ ಬಜೆಟ್ ಇಸ್ ಮಿನಿಮಲ್. ನಾವು ಈಗ ಏನ್ ಕೊಡ್ತಿದೀವೋ ಅಥವಾ ನಾವು ಆನಂತರ ಕೊಟ್ಟರು ಕೂಡ ದಟ್ ಈಸ್ ಮಿನಿಮಲ್ ಬಜೆಟ್. ಅದರಿಂದ ಇವತ್ತು ಹಾಸ್ಪಿಟಲ್ ನ ಡಾಕ್ಟರ್ನ ಮೇಂಟೈನ್ ಮಾಡೋದು ಯು ಕ್ಯಾನ್ ನಾಟ್ ಈವನ್ ಥಿಂಕ್ ಆಫ್ ಇಟ್. ಆ ಥರದ ಪ್ರಾಬ್ಲಮ್ ಅಲ್ಲಿದೆ. ಹೀಗಿರುವಾಗ ಡೂ ವಿ ಹ್ಯಾವ್ ಅ ಪರ್ಫೆಕ್ಟ್ ಪಾಲಿಸಿ? ಹೆಲ್ತ್ ಅಂತಂದಾಗ ದಿಸ್ ಈಸ್ ದ ಪಾಲಿಸಿ. ಮೈಕ್ರೋ ಲೆವೆಲ್ಗೆ ಬೇಡ, ಐ ವಾಂಟ್ ದ ಟೋಟಲ್ ಪಾಲಿಸಿ. ಎಜುಕೇಶನ್ ಅಂದಾಗ ದಿಸ್ ಈಸ್ ಅವರ್ ಪಾಲಿಸಿ. ಮತ್ತೆ ಮೈಕ್ರೋ ಲೆವೆಲ್ಗೆ ಬಂದಾಗ ಈ ಸ್ಕೂಲ್ ನೋಡಿ, ಬಟ್ ಟೋಟಲ್ ಪಾಲಿಸಿ ಅಲ್ಲ. ಕೇಳಿ, ನಾನು ಎಜುಕೇಶನ್ ಒಂದು ಮ್ಯಾನಿಫೆಸ್ಟೋ ಕೊಟ್ಟಿದ್ದೆ, ಅದರಲ್ಲಿ ನೋಡ್ರೆ ನಿಮ್ಗೆ ಓವರ್ ಆಲ್ ಬರುತ್ತೆ ಏನ್ ಎಜುಕೇಶನ್ ಏನೇನ್ ಚೇಂಜಸ್ ತರಬಹುದು ಅಂತ. ಅಗೇನ್ ಮೈಕ್ರೋ ಇಂದಾನೆ ಮ್ಯಾಕ್ರೋ ಬರೋದು. ಅಗೇನ್ ವಿ ಶುಡ್ ನಾಟ್ ಗೆಟ್ ಕನ್ಫ್ಯೂಸ್. ಮ್ಯಾಕ್ರೋ ಅಂದ್ರೆ ಬೇರೆ, ಇವಾಗ ಒಂದು ಡ್ಯಾಮ್ ಮಾಡ್ರು ಕೂಡ ಅದು ಎಲ್ಲಿಗೆ ಹೋಗಿ ಎಲ್ಲಿಗೆ ಹೋಗಿ ಒಬ್ಬ ರೈತನ ಏನು ಹೊಲಕ್ಕೆ ಹೋಗುತ್ತೆ. ಮ್ಯಾಕ್ರೋ ವುಡ್ ಬಿ ಪಾಲಿಸಿ, ಮೈಕ್ರೋ ವುಡ್ ಬಿ ಇಂಪ್ಲಿಮೆಂಟ್. ಅದೇ ಅದೇ ಅದೇ. ಸೊ ಪಾಲಿಸಿ ಲೆವೆಲ್ ಅಲ್ಲಿ ಅದೇ ಅದೇ ಡೂ ವಿ ಹ್ಯಾವ್ ಅ ಪರ್ಫೆಕ್ಟ್ ಐಡಿಯಾಸ್? ಅದೇ ನೋಡಿ, ಇವಾಗ ಎಜುಕೇಶನ್ ಇಟ್ಟಿನಿ, ಎಜುಕೇಷನ್ ಫಸ್ಟ್ ಆಫ್ ಆಲ್ ಸಿಲಬಸ್ ಚೇಂಜ್ ಆಗಬೇಕು. ಫಸ್ಟ್ ಆಫ್ ಆಲ್ ಸ್ಟ್ರೆಸ್ ಎಜುಕೇಶನ್ ಇರಬಾರ್ದು, ಕಾಂಪಿಟೇಟಿವ್ ಎಜುಕೇಶನ್. ನಾನು ಪಾಲಿಸಿ ದೃಷ್ಟಿಯಿಂದ ಕೇಳ್ತೀನಿ, ಹೂ ವಿಲ್ ಮೇಕ್ ದ ಸಿಲಬಸ್? ಅಲ್ಲ, ದೇರ್ ಆರ್ ಪೀಪಲ್ ಆಕ್ಚುಲಿ. ನೀವು ಅವ್ರಿಗೆ ನನಗೆ ಇದು ಬೇಕಪ್ಪ ಅಂತ ಹೇಳೋರ್ ಬೇಕು. ನನಗೆ ಹೋಮ್ವರ್ಕ್ ಇಲ್ದಿರೋದು, ಇವಾಗ ಫಿನ್ಲ್ಯಾಂಡ್ ಅಲ್ಲಿ ಮಾಡಿದ್ದಾರೆ ಹೋಮ್ವರ್ಕೆ ಇಲ್ಲ ನಿಮ್ಗೆ. ಒಬ್ರು ಅದ್ರಲ್ಲಿ ಅಮೆರಿಕನ್ ಒಬ್ರು ಫಿನ್ಲ್ಯಾಂಡ್ ಹುಡ್ಕೊಂಡು ಹೋಗ್ತಾರೆ. ಅದು ಹೆಂಗಿದೆ ಅಂದ್ರೆ ಗ್ರಾಫು ಹಿಂಗಿತ್ತು, ಎರಡು ಗ್ರಾಫ್ ನೀವೊಂದು ಅದು ಯೂಟ್ಯೂಬ್ ಅಲ್ಲಿ ಸಿಗೋದು ನೋಡಿ. ಅದು ಫಿನ್ಲ್ಯಾಂಡ್ ಹಿಂಗ್ ಹುಟ್ಟೋಗಿದೆ ಗ್ರಾಫು ಎಜುಕೇಶನ್. ಯಾಕೆ ಅಂತ ಒಬ್ಬ ಅಮೆರಿಕನ್ ಹೋಗಿ ಇಂಟರ್ವ್ಯೂ ಮಾಡೋದನ್ನೇ ಪಿಕ್ಚರೈಸ್ ಮಾಡಿದ್ದಾರೆ. ಅವ್ರು ಕ್ಲೀನಾಗಿ ಹೇಳ್ತಾರೆ, ನಮ್ಮಲ್ಲಿ ಹೋಮ್ವರ್ಕ್ ಇಲ್ಲ. ಮ್ಯಾಥ್ಸ್ ಟೀಚರ್ ಹೇಳ್ತಾರೆ, ನಾನು ಹೋಮ್ವರ್ಕೇ ಕೊಡೋಣ. ನನಗೆ ನಿನ್ಗೆ ಏನು ಮಕ್ಕಳಲ್ಲಿ ಬೇಕು ನಿನಗೆ ಅಂದರೆ ನನಗೆ ಹ್ಯಾಪಿನೆಸ್, ಹ್ಯಾಪಿಯಾಗಿರ್ಬೇಕು ಮಕ್ಕಳು. ಅದೇ ಮ್ಯಾಥ್ಸ್ ಟೀಚರ್ ಅದು ಕೇಳ್ತಾರೆ ನಾನು, ಮ್ಯಾಥ್ಸ್ ಟೀಚರ್ ಒಬ್ಬ ನನ್ನ ಮಕ್ಕಳು ಹ್ಯಾಪಿಯಾಗಿರ್ಬೇಕು ಅನ್ನೋದೇ ಒಂದು ಇದಂದರೆ ಅಲ್ಲಿ ಅಷ್ಟು ಅದ್ಭುತವಾದ ಎಜುಕೇಷನ್ ಆ ಲೆವೆಲ್ಗೆ ಹೋಗಿದೆ ಅಂದರೆ ಆ್ಯಕ್ಚುಲಿ ಏನಾಗ್ತಾ ಇದೆ ಏನೇಳಿ ಮಕ್ಕಳಲ್ಲಿ ಏನೇನೋ ನಮ್ಮ ನನ್ನ ನೋಡಿದ ನನ್ನ ಮಗನ ನೋಡಿದಾಗ ನನಗಿಂತ ಅವನು 10 ವರ್ಷ ಅಡ್ವಾನ್ಸ್ ಇರ್ತಾನೆ. ಬಟ್ ನಾನೇನು ಮಾಡ್ತೀನಿ, ನನ್ನ ಮೂರ್ಖತನ ನಾನು ಒಮ್ಮೆ ಹೇಳ್ತಾ ಇರ್ತೀನಿ, ನಾಳೆ ನೀನು ದುಡ್ಡು ಮಾಡಬೇಕು, ನಾನು ಇದು ಮಾಡಬೇಕು, ನಾನು ಅದು ಮಾಡಬೇಕು ಅಂತ. ನಾನು ಒಂದು ಹ್ಯಾಪಿಯಾಗಿ ಇದು ಭಾವನೆಗಳು ಅಂತ ಅನ್ನಿಸ್ತಿಲ್ಲ ಉಪೇಂದ್ರ? ನಾನು ನಿಮಗೆ ಐ ಆಮ್ ವೆರಿ ಪರ್ಟಿಕ್ಯುಲರ್ ಆನ್ ದಿಸ್. ಭಾವನೆಗಳು ಫೈನ್, ಪಾಲಿಸಿ ಇಸ್ ಡಿಫ್ರೆಂಟ್. ನಿಮ್ಮ ಭಾವನೆಗಳು ಮತ್ತು ಪಾಲಿಸಿಗಳು ಜೊತೆಯಲ್ಲಿ ಹೋಗಲ್ಲ. ಪಾಲಿಸಿಗೆ ಎಲ್ಲರನ್ನೂ ಕೇಟರ್ ಮಾಡುವಂತ ಅವಕಾಶ. ಒಂದು ಪಾಲಿಸಿ ಆದ್ರೆ ಹೇಳಿ, ಅದ್ರ ಬಗ್ಗೆ ನಾನು ಹೇಳ್ತೀನಿ. ಈಗ ಎಜುಕೇಶನ್ ಪಾಲಿಸಿ ಹೇಳಿ, ನಾನು ಎಜುಕೇಶನ್ ಪಾಲಿಸಿಯಲ್ಲಿ ನೀವು ಕೇಳ್ತಾ ಇರೋದೇನು ಅಂತಂದ್ರೆ ಸಿಲೆಬಸ್ ಚೇಂಜ್ ಮಾಡಬೇಕು. ಸಿಲೆಬಸ್ ಚೇಂಜ್ ಮಾಡೋದನ್ನ ಹೇಗೆ ಮಾಡಬೇಕು?
ಅದನ್ನ ಯಾರು ಅಕ್ಸೆಪ್ಟ್ ಮಾಡ್ತಾರೆ, ಅಕ್ಸೆಪ್ಟ್ ಮಾಡೋಕ್ಕಿಂತ ಮುಂಚೆ ಬರ್ಬೋದಾಗಿರುವಂತ ವಿರೋಧಗಳೇನು, ಸಿಲೆಬಸ್ ಮಾಡಬಲ್ಲಂತ ಟೀಮ್ ಯಾವುದು, ಅದರಲ್ಲಿ ಮ್ಯಾಥ್ಸ್ ಅಂದ್ರೆ ಹೆಂಗಿರುತ್ತೆ, ಸೈನ್ಸ್ ಅಂದ್ರೆ, ಸೊ ಟೋಟಲ್ ಕಲ್ಪನೆ ಏನಿರುತ್ತಲ್ಲ. ಸೊ ಅದು ಬಿಟ್ಟು ನಮ್ದು ಪಿ ಯು ಎಜುಕೇಶನ್ ಹೇಗಿರಬೇಕು, ಮಾತೃಭಾಷೆಯ ಶಿಕ್ಷಣವ ಅಥವಾ ಇಂಗ್ಲಿಷ್ ಎಜುಕೇಶನ್. ನಾನು ಅದಕ್ಕೆ ಹೇಳಿದ್ ಇಲ್ಲಿ ನಂದು ಎಜುಕೇಶನ್ ಮ್ಯಾನಿಫೆಸ್ಟೋ ಅಂದ್ರೆ ಒಂದು 28 ಪಾಯಿಂಟ್ ಇದೆ. ಒಂದೊಂದು ಪಾಯಿಂಟ್ ಎಕ್ಸ್ಪ್ಲೈನ್ ಮಾಡ್ಬೇಕು. ಅದರಲ್ಲಿ ಮಾತೃಭಾಷೆ ಶಿಕ್ಷಣ ಹೆಂಗಿರಬೇಕು, ಗೌರ್ಮೆಂಟ್ ಸ್ಕೂಲ್ಗಳೇನು, ಪ್ರೈವೇಟ್ ಸ್ಕೂಲ್ಗಳೇನು, ಕಾಂಪಿಟೇಟಿವ್ ಎಲ್ಲರೂ ಒಂದೇ ರೀತಿ ಚೇಂಜ್ ಆಗ್ಬಿಡಲ್ಲ. ನೀವು ಹೇಳ್ದಂಗೆ ನಾನು ಹೇಳ್ತಿರೋದು ಗೌರ್ಮೆಂಟ್ ಮಾಡ್ಬೇಕಾದ ಕೆಲಸ ಇದು. ಗೌರ್ಮೆಂಟ್ ಸ್ಕೂಲ್ ಲಿಂಕ್ ಮಾಡಿ, ನನ್ನಲ್ಲಿ ಸ್ಕಿಲ್ ಇಂಡಿಯಾ ಅಂತಿದೆಯಲ್ಲ ಅದನ್ನ ಮಿಕ್ಸ್ ಮಾಡಿ, ಏನಲ್ಲಿ ಗೌರ್ಮೆಂಟ್ ಸ್ಕೂಲಿಂದಲೇ ಬರ್ಬೇಕಾದ್ರೆ ನೀವು ಪ್ರೈವೇಟ್ ಹೋಗೋರು ಹೋಗ್ಕೊಳ್ಳಿ. ಆ ಕಾಂಪಿಟೇಟಿವ್ ಎಜುಕೇಶನ್ ಹೋಗೋರು, ಅಮೆರಿಕಲ್ಲಿ ಹೋದ್ರೆ ಏನು ಮಗ ಕೆಲಸ ಸಿಗಲಿ ಅಂದ್ರೆ ಅದು ಇದೇ ಸಿಸ್ಟಮ್. ವಿ ಆರ್ ನಾಟ್ ಚೇಂಜಿಂಗ್ ಏನೈತಿ. ಗೌರ್ಮೆಂಟ್ ಪ್ರಕಾರ ಜನಗಳಿಗೆ ಏನು ಬೇಕು, ಇಲ್ಲಿ ಬರ್ತಾರೆ, ಫ್ರೀ ಎಜುಕೇಶನ್ ಕೊಡ್ತೀವಿ. ಆ ಫ್ರೀ ಎಜುಕೇಶನ್ ಎಷ್ಟು ಹೆಲ್ಪ್ ಆಗಬೇಕು ಅವ್ರಿಗೆ ಅಲ್ವಾ. ಅಲ್ಲಿ ಯಾವ ಥರ ಶಿಕ್ಷಣ ಇರಬೇಕು, ಹೋಮ್ ಸ್ಕೂಲಿಂಗ್ ಹೆಂಗಿರಬೇಕು, ಬಸ್ಗಳು ಹೆಂಗೆ ಅರೇಂಜ್ ಆಗಬೇಕು, ತುಂಬ ಇದೆ ಅದ್ರಲ್ಲಿ ಪಾಯಿಂಟ್ಸು. ನೀವು ಮಾತೃಭಾಷೆ ಅಂತ ಹೇಳಿದ್ರು, ನನ್ನ ಪ್ರಕಾರ ನಾವು ಎಷ್ಟು ಅದ್ರ ಬಗ್ಗೆ ಇದು ಮಾಡಿದೀವಿ ಅಂದರೆ, ನಾನು ಯಾಕೆ ಮೆಡಿಸನ್ನ ನನ್ನ ಮಾತೃಭಾಷೆಯಲ್ಲಿ ಓದಬಾರ್ದು, ನಾನು ಯಾಕೆ ಪ್ರೊಫೆಷನಲ್ ಕೋರ್ಸ್ ನನ್ನ ಮಾತೃಭಾಷೆಯಲ್ಲಿ ಓದಬಾರ್ದು, ನಾನು ಯಾವುದೋ ಹಳ್ಳಿ, ನನಗೆ ಇಂಗ್ಲೀಷ್, ನನಗೆ ಇಂಗ್ಲೀಷ್ ದೊಡ್ಡ ಪ್ರಾಬ್ಲಮ್ ನನಗೆ. ಯಾಕಂದರೆ ನಾನು ಇಂಗ್ಲೀಷಲ್ಲಿ ಮಾಸ್ಟರ್ ಆಗ್ಬಿಟ್ಟು ನೆಕ್ಸ್ಟ್ ನಾನು ಮೆಡಿಸನಲ್ಲಿ ಮಾಸ್ಟರ್ ಆಗಬೇಕು. ಅಲ್ಲ, ಐ ವುಡ್ ಆ್ಯಡ್ ಟು ದಿಸ್. ನಾನು ಒಬ್ಬರು ಹಿರಿಯರನ್ನ ಮಾತನಾಡಿಸಿರೋ ಹೇಳ್ತಿದ್ರು, ಮೆಡಿಸಿನ್ಗೆ ನಾವು ಸೆಲೆಕ್ಟ್ ಮಾಡೋದಿಲ್ಲ, ಅದೇ ತಪ್ಪು ಅಂತ. 99% ತೊಗೊಂಡಿರೋನು ಮಾತ್ರ ಇಲ್ಲಿ ಬರಬೇಕು ಅಂತಂದ್ರೆ ಇದು ಬುದ್ಧಿವಂತರ ಕ್ಷೇತ್ರ ಅಂತ ಅನ್ಕೊಂಡ್ ಬಿಡ್ತಾರೆ. ಹಂಗಲ್ಲ, ಹೃದಯವಂತ ಇಲ್ಲಿ ಬರಬೇಕಾಗಿದೆ. ಅವ್ನು ಹೃದಯ ಇರಬೇಕಲ್ಲ ಪೇಷಂಟ್ ಅಂತ ನೋಡುದು. ಅಂದ್ರೆ ಈ ಪಾಲಿಸಿ ಇದೆಯಲ್ಲ, ಇಟ್ಸ್ ಕರೆಕ್ಟ್. ಹೌದು, ಬಟ್ ಅಲ್ಲ, ಹೌದು ನೋಡಿ, ಅದೇ ಹೇಳಿದ್ರು ಇಲ್ಲಿ ಪಾಲಿಸಿ ಯಾವ್ದು ಮೇಲೆ ಮಾಡ್ತೀರಾ ನೀವು, ಈ ಪಾಲಿಸಿ ಮಾಡಿದ್ರೆ ಇಲ್ಲಿ ಹೌದು ಬುದ್ಧಿವಂತರೇ ಬರ್ಬೇಕಲ್ಲಿ ಅನ್ನತ್ರ ಇದೆ ಅಲ್ಲಿ. ಓ, ಹೃದಯವಂತರನ್ನ ಹೆಂಗ್ ಕಂಡಿಡೀತೀರ ನೀವು? ಹೇಗೆ ಕಂಡಿಡೀತೀರಾ? ಅಲ್ಲ ಅಲ್ಲ, ನಿಮ್ಗೆ ಹೃದಯವಂತರು ಹೆಂಗ್ ಕಂಡಿಡಿಬೋದು ಗೊತ್ತಾ ಇಲ್ಲಿ. ನಾನು ಹೇಳ್ತಿರೋದು ಅದೇ ಹೇಳಿದ್ರು, ನನ್ನ ಮಾತೃಭಾಷೆ ನನಗೆ ಬಂದ್ರೆ, ನಾನು ಇವಾಗ ಪ್ಯಾರಾಸಿಟಮಲ್ ಅನ್ನೋದು ನನ್ನ ಕನ್ನಡದ ನನಗೆ ಹೊರಡ್ ಬೇಕಾಗಿಲ್ಲ. ಐ ಅಡಾಪ್ಟ್ ದಟ್ ವರ್ಡ್ ಇನ್ ಕನ್ನಡ. ನಾನು ಪ್ಯಾರಾಸಿಟಮಲ್ ಕನ್ನಡದಲ್ಲಿ ಬರೀತೀನಿ ನಾನು. ಕರೆಕ್ಟ್. ಏನ್ ವಾಟ್ಸ್ ರಾಂಗ್ ಇನ್ ದಟ್? ಕ್ರೋಸಿನ್ ಅಂತ ನಾನು ಕನ್ನಡದಲ್ಲಿ ಬರೀ, ಹೆಚ್ ಟು ಅಂತ ನನ್ನ ಆಕ್ಸಿಜನ್ ಅಂತ ನಾನು ಕನ್ನಡದಲ್ಲಿ ಬರೀತೀನಿ. ನಾನು ಆಮ್ಲಜನಕ ತಗೊಂಬನ್ನಿ ಅಂತ ಹೇಳಲ್ಲ. ನಮ್ಮ ಜೀವನದಲ್ಲಿ ನಾವು ಎಷ್ಟೋ ಇಂಗ್ಲೀಷ್ ಭಾಷೆಗಳನ್ನ ಬಳಸ್ಕೊತೀವಿ ನಾವು. ಯಾಕೆ ಶಿಕ್ಷಣದಲ್ಲಿ ಅದಾಗಬಾರ್ದು? ಒಂದು ಇಂಗ್ಲೀಷು ಎಷ್ಟೋ ಏನೋ ಇಟಾಲಿಯನ್ ಅಂತೆ, ಸಾನ್ಸ್ಕ್ರಿಟ್ ಅಂತೆ, ಆ ಭಾಷೆ ಈ ಭಾಷೆ ಎಲ್ಲ ತಗೊಂಡು ಅವ್ರು ಬೆಳೀತಾ ಇದ್ದಾರೆ. ನಾವು ಯಾಕೆ ಹಂಗೆ ಆಗಬಾರ್ದು? ಮೇ ಬಿ ಕನ್ನಡ ಇರಲಿ, ಏನು ಸ್ವಚ್ಛವಾದ ಕನ್ನಡ ಇರಲಿ. ನನ್ನಲ್ಲಿದ್ದು ಈ ಬಳಕೆಯ ಕನ್ನಡ ಯೂಸ್ ಮಾಡಿ ಒಬ್ಬ ಒಬ್ಬ ಡಾಕ್ಟರ್ ಆಗ್ತಾನೆ, ಒಬ್ಬ ಇಂಜಿನಿಯರ್ ಆಗ್ತಾನೆ ಅಂದರೆ ಮಾತೃಭಾಷೆಯಲ್ಲಿ ಕಲಿತು ಎಂಥ ಎಕ್ಸ್ಪರ್ಟ್ ಆಗ್ಬೋದು ನಾಳೆ. ಒಂದು ಚೈನಾ, ಅದೇ ನಾನು ಹೇಳಿದ್ದು ಇವಾಗ, ಇವಾಗ ಚೈನಾ, ಜಪಾನ್ 5 paisa ಇಂಗ್ಲೀಷ್ ಗೊತ್ತಿರ. ನಾನು ಚೈನಾ ಹೋದಾಗ ಒಂದು ಬೋರ್ಡ್ ಸಿಗಲ್ಲ ಅಲ್ಲಿ, ಒಬ್ಬ ಚೈನೀಸ್ ಇದ್ದರೆ ನಮಗೆ ಬದುಕಕ್ಕೆ ಆಗಲ್ಲ ಅಂತ ಪರಿಸ್ಥಿತಿ. ಯಾವ ಲೆವೆಲಿಗೆ ಬೆಳೆದಿದ್ದಾರೆ ಅವರು? ಅವ್ರು ಯಾಕೆ ಇಂಗ್ಲೀಷ್ನ ಫಾಲೋ ಮಾಡಲಿಲ್ಲ? ಅವರು ಒಳಗಡೆ ತನ್ನ ಸ್ವಂತಿಕೆ ಒಳಗಡೆ ಇಟ್ಕೊಂಡು, ನನ್ನ ಮಾತೃಭಾಷೆ ನನಗಿರೋ ಪವರು, ನಾನು ಇನ್ನೊಂದು ಲ್ಯಾಂಗ್ವೇಜಲ್ಲಿ ಕಲ್ತ್ಕೊಂಡು ನನ್ನ ಮೈಂಡಲ್ಲಿ ಚೇಂಜ್ ಮಾಡ್ಕೊಂಡು ಬಂದ್ರೆ ನನಗೆ ಕಷ್ಟ. ಇದು ಒನ್ ಆಫ್ ದಿ ಪಾಯಿಂಟ್ ನಾನು ಹೇಳ್ತಿರೋದು. ಎಜುಕೇಷನಲ್ಲಿ, ಎಜುಕೇಷನಲ್ಲಿ ಈ ಥರದ್ದು ಸಾವಿರಾರು ಇದ್ದಾವೆ. ಒಂದು ಕೇಂದ್ರೀಯ ವಿದ್ಯಾಲಯ ಥರ ಸ್ಕೂಲ್ಗಳಾಗಬೇಕು, ಆ ಸ್ಕೂಲ್ಗಳು ಏನು ಈ ಥರ ಆಗಬೇಕು. ಆಮೇಲೆ ಅದರಲ್ಲಿ ರಿಸರ್ವ್ ಫಾರ್ ಡಿಸರ್ವ್ಡ್ ಅನ್ನೋದಕ್ಕೆ ಒಂದು ಇದು ಬರಬೇಕು. ತುಂಬ ಚೆನ್ನಾಗಿ ಓದಿಯಲ್ಲ, ಒಂದು 10% ಫುಲ್ ಎಜುಕೇಷನ್ ಸ್ಪಾನ್ಸರ್ ಮಾಡಿ ಗೌರ್ಮೆಂಟು. 10% ಅಷ್ಟೇ ನಾನು ಹೇಳಿದ್ದು. ನೀವು ಹೇಳಿದಂಗೆ ಅಬೌವ್ 90 ತುಂಬ ಎಕ್ಸ್ಟ್ರಾಡ್ರಿ ಸ್ಟೂಡೆಂಟ್, ಅವ್ರಿಗೆ ನಾವು ಫುಲ್ ಸ್ಪಾನ್ಸರ್ ಮಾಡ್ತೀವಿ ಅಂತ ಮಾಡಿ. ಅದಕ್ಕೂ ಇದೆ, ಅದಕ್ಕೂ ಒಂದು ರಿಸರ್ವೇಷನ್ ಇಡಿ. ತುಂಬ ಬುದ್ಧಿವಂತರಿಗೆ ಈ ದೇಶದಲ್ಲಿ ಉಳ್ಕೊಳ್ಳಿ ಅನ್ನೋದಕ್ಕೋಸ್ಕರ. ಈ ಥರದ್ದು ತುಂಬ ವಿಷಯಗಳಿದ್ದಾವೆ. ಪಾಲಿಸಿ ಮ್ಯಾಟರ್ ಮಾತಾಡೋದಂದ್ರೆ ಯಾಕೆ ಇದನ್ನ ನಾನು ಕೇಳ್ತಿದ್ದೀನಿ ಅಂತಂದ್ರೆ, ಮ್ಯಾಕ್ರೋ ಮೈಕ್ರೋ ಲೆವೆಲ್ ಬಂದಾದ್ರೆ ಈ ಪಾಲಿಸಿ ಲೆವೆಲ್ ಯಾರು ನಾವು ಬೌದ್ಧಿಕ ಸಾಮರ್ಥ್ಯ ಇದ್ದಾವಿದ್ದಾರಲ್ಲ, ಅವರಿಗೆ ಪಾರ್ಟಿಯ ಕುರಿತಂತೆ ಅಥವಾ ನಿಮ್ಮ ಆಲೋಚನೆಯ ಕುರಿತಂತೆ ಸಮರ್ಥವಾದ ಏನೋ ನಂಬಿಕೆ ಬರಲಿಕ್ಕೆ, ಶ್ರದ್ಧೆ ಬರಲಿಕ್ಕೆ ದಿಸ್ ಪ್ಲೇಸ್ ಅ ಬಿಗರ್ ರೋಲ್. ಸೊ ನಾನು ಇದರಲ್ಲಿ ಮಾಡಲಿಲ್ಲ ಅಂತಂದ್ರೆ ಅಗ್ರಿಕಲ್ಚರ್ ಆಕ್ಚುಲಿ ಕೋಆಪರೇಟಿವ್ ಸಿಸ್ಟಮ್ ಒಂದೇ ನಮ್ಮ ಏನಾದ್ರು ಅಗ್ರಿಕಲ್ಚರ್ ಉಳಿಸ್ಬೇಕು ಅಂದ್ರೆ ಯಾಕೆ ಏನಾಗಿದೆ ಅಂದ್ರೆ ಎಲ್ಲ ಹೋಲ್ಡಿಂಗ್ಸ್ಗಳು ಕಡಿಮೆ ಆಗಿದೆ. ಆ ತಾತನಿಂದ ಮಗನಿಗೆ ಬಂದು, ಮಗನಿಂದ ಮೊಮ್ಮಗನಿಗೆ ಹೋಗಿ ಎಲ್ಲ 1.5 ಎಕರೆ 2 ಎಕರೆ 3 ಎಕರೆ ಈ ತರ ಜಮೀನುಗಳಾಗಿದೆ. ಇಲ್ಲೇನಾಗುತ್ತೆ, ಯಾರಿಗೂ ಒಂದು ಗೈಡೆನ್ಸ್ ಇಲ್ಲ. ನಾನು ಟೊಮೆಟೊ ಬೆಳಿತೀನಿ, ಪಕ್ಕದಲ್ಲಿ ಹೋಗೋ ಟೊಮೆಟೊ ರೇಟ್ ಬರುತ್ತೆ, ಅವನು ಬೆಳಿತಾನೆ, ಟೊಮೆಟೊ ಜಾಸ್ತಿ ಪ್ರೊಡಕ್ಷನ್ ಆಗುತ್ತೆ, ರೇಟ್ ಬಿದ್ದೋಗುತ್ತೆ. ಇದು ಏನಕ್ಕೆ ಆಗ್ತಾ ಇದೆ? ನಾವು ಒಂದು ಪಾಲಿಸಿ ಮಾಡಿದ್ವಿ ಅದರಲ್ಲಿ ಅಂದ್ರೆ 100 ಎಕರೆ ಸೇರ್ಬಿಟ್ಟು ನಿಮ್ಮ ಕೋಆಪರೇಟಿವ್ ಸಿಸ್ಟಮ್ ಮಾಡಿದ್ರೆ ನಿಮ್ಗೆ ಏನೇನು ಫೆಸಿಲಿಟಿ ಕೊಡ್ತೀವಿ ಅಂತ, ನಿಮ್ಗೆ ಗೋಡಾನ್ ವ್ಯವಸ್ಥೆ ಕೊಡ್ತೀವಿ, ನಿಮ್ಗೊಂದು ಕೋಲ್ಡ್ ಸ್ಟೋರೇಜ್ ಕೊಡ್ತೀವಿ, ಟ್ರ್ಯಾಕ್ಟರ್ಗಳು ಕೊಡ್ತೀವಿ, ನೀವೇನು ಪರ್ಚೇಸ್ ಮಾಡ್ಕೊಡ್ಬೇಕಾಗಿಲ್ಲ, ಹೈರಿಂಗ್ ಕೊಡ್ಬೋದು, ಅದೊಂದು ಬಿಸ್ನೆಸ್ ಆಗುತ್ತೆ, ಅದೊಂದು ಜಾಬ್ ಆಗುತ್ತೆ. ಇವಾಗ ನಾನು ಒಂದು ಊರಿಗೆ ಒಂದು ಏನೋ ಒಂದು 50 ಎಕರೆ ಇರೋ ಕಡೆ ಒಂದು 5 ಟ್ರ್ಯಾಕ್ಟರ್ ಇಡ್ತೀನಿ ಅನ್ಕೊಂಡು, 50 ಎಕರೆವರು ಯೂಸ್ ಮಾಡ್ತಾರೆ ಅದನ್ನು ಬೇಕಾದಾಗ. ಏನು 20 ಗಂಟೆ ಯೂಸ್ ಮಾಡಲ್ಲ, ಇವ್ರು ಯೂಸ್ ಮಾಡಿದಾಗ ನೆಕ್ಸ್ಟ್ ಅವ್ರು ಯೂಸ್ ಮಾಡ್ತಾರೆ. ಆಮೇಲೆ ಇದು ಒಂದು ಕೋಆಪರೇಟಿವ್ ಸ್ಟ್ರಕ್ಚರ್ ಯಾಕೆ ಬರಬೇಕು ಅಂದರೆ, ಮಾರ್ಕೆಟ್ನ ಅನಲೈಸ್ ಮಾಡಬೇಕಲ್ಲ, ಏನು ಡಿಮ್ಯಾಂಡ್ ಇದೆ, ಏನು ಬೆಳಿಬೇಕು ಅಂತ. ಇದು ಎಲ್ಲ ಕಂಪ್ಲೀಟ್ ಆಗಾದಾಗ ನಾನು ಈ ತರ ಕೋಆಪರೇಟಿವ್ ಸಿಸ್ಟಮ್ ಆಲ್ ಓವರ್ ಕರ್ನಾಟಕ ಆಗಿ ಅದಕ್ಕೊಂದು ಕೋಆರ್ಡಿನೇಷನ್ ಬಂದಾಗ ಅವರು ಡಿಸೈಡ್ ಮಾಡ್ತಾರೆ ನಾವು ಇಷ್ಟೇ
ಪೊಟೇಟೊ ಬೆಳೆಯೋದು ಇಷ್ಟೇ, ರಾಗಿ ಬೆಳೆಯೋದು ಇಷ್ಟೇ ಬೆಳೆಯೋದು, ಮಾರ್ಕೆಟ್ ಡಿಮ್ಯಾಂಡ್ ಏನಿದೆ ಅವಾಗ ಏನಾಗುತ್ತೆ ನಿಮಗೆ, ಅವಾಗ ಈ ರೇಟ್ನ ಫಿಕ್ಸ್ ಮಾಡೋದಕ್ಕಾಗಲಿ ಇದಕ್ಕಾಗಲಿ ಎಲ್ಲ ಬರುತ್ತೆ. ಆಮೇಲೆ ಕೋಲ್ಡ್ ಸ್ಟೋರೇಜ್ ಆಗಲಿ, ಸ್ಟೋರೇಜ್ ಫೆಸಿಲಿಟಿ ಕೊಡೋದಲ್ಲಿ ಅವ್ನು ರೇಟ್ ಬರ್ತಾರೆ, ಕೊಡಲ್ಲ ಅವನ್ನೆಲ್ಲ ಇಟ್ಕೊಂತಾನೆ. ಸಿ ಇದಕ್ಕೂ ಇದು ಕೂಡ ಮತ್ತೆ ಹೇಗೆ ನಡೀತಿದೆ, ಏನೇನು ಬಡ್ಜೆಟ್ ಬಡ್ಜೆಟ್ ಎಷ್ಟಾಗುತ್ತೆ. ನಾನು ಹೇಳಿದ್ದು ಒಂದೇ ಸತಿ ನೀವು ಮೆರಾಕಲ್ ಎಕ್ಸ್ಪೆಕ್ಟ್ ಮಾಡಿಬಿಡಿ, ಸ್ಟೇಜ್ ಬೈ ಸ್ಟೇಜ್ ಮಾಡಿ. ನಾನು ಹೇಳಿದ್ದು ಇವಾಗ, ನಾನು ಹೇಳಿದ್ದಲ್ಲ ಒಂದು ಕೋಟಿ ಬರುತ್ತಾ, ಒಂದು ಸ್ಟೋರೇಜ್ ಮಾಡಿ ಚಿಕ್ಕದಾಗಿ, ಆಮೇಲೆ ಇನ್ನೊಂದು ಮಾಡಿ ಬಿಡಿ ಅದನ್ನು ಜನಕ್ಕೆ. ಅಲ್ಲೊಬ್ಬನಿಗೆ ಒಂದು ಒಂದು ಜಾಬ್ ಇದಾದಂಗೆ ಆಯಿತು, ಅಲ್ಲೇ ಒಂದು ಸಣ್ಣ ಮಳಿಗೆ ಮಾಡಿ, ನೀನು ಬೆಳೆದಿರೋದು ಅಲ್ಲೇ ಉತ್ಪಾದನೆ ಅಲ್ಲೇ ಮಾಡ್ಕೊಳಪ್ಪ. ಫೈನ್ ಸರಿ, ಎಲ್ಲವೂ ಮೋರ್ ದ ಟ್ರಾನ್ಸ್ಪರೆನ್ಸಿ ಹೆಚ್ಚು ಹೆಚ್ಚು ಪ್ರಾಬ್ಲಮ್ ಸಾಲ್ವ್ ಆಗ್ತಾ ಹೋಗ್ಬಿಡುತ್ತೆ. ಬೇಸಿಕ್ ಭಾರತದ ಸಿಸ್ಟಮ್ ಅಲ್ಲಿರೋ ಕೊರತೆಯೇ ಟ್ರಾನ್ಸ್ಪರೆನ್ಸಿ. ಸೊ ಇಡೀ ಪ್ರಜಾಕೀಯ ಏನಾದರೂ ಟ್ರಾನ್ಸ್ಪರೆನ್ಸಿ ಕಡೆ ಹೆಚ್ಚು ಒತ್ತು ಕೊಟ್ಟು ಅದು ಸೊಲ್ಯೂಷನ್ ಸಿಗೋ ಥರ ಮಾಡಿಬಿಟ್ರೆ ಐ ಥಿಂಕ್ ಸೊಲ್ಯೂಷನ್ ಬಂದೇ ಬಿಡತ್ತೆ ಅಂತ ನನಗೆ ಅನ್ಸೋದು. ಆ್ಯಂಡ್ ನಾವು ಅಕಸ್ಮಾತ್ ಪ್ರಜಾಕೀಯ ಅಧಿಕಾರಕ್ಕೆ ಬಂದ್ಬಿಡ್ತು, ಬಂದ್ಬಿಟ್ಟು ಉಪ್ಪಿ ಸಿ ಎಂ ಎ ಆಗ್ಬೋದು ಮೇಬಿ. ಮೇಬಿ ನಾನು ಅನ್ಕೊಳ್ತೀನಿ ನಿಮ್ಮ ಇಷ್ಟು ಕಾನ್ಸೆಪ್ಟು ಇಷ್ಟು ಐಡಿಯಾಸ್ ಇಟ್ಕೊಂಡು ಆಗ್ತೀರಾ. ವಾಟ್ ಯು ಸೇ ಅಬೌಟ್ ಫ್ರೀ ಬೀಸ್? ಉಚಿತವಾಗಿ ಹಂಚ್ಬಿಡಿ, 2 ರೂಪಾಯಿದು ಅಕ್ಕಿ ಕೊಡಿ, ಆಮೇಲೆ ಒಂದು ಇಂದಿರಾ ಕ್ಯಾಂಟೀನ್ ಮಾಡಿ, ನೀವೊಂದು ಕ್ಯಾಂಟೀನ್ ಫ್ರೀ ಏನಾದರೂ ಕೊಡಿ, ಏನಾದರೂ ಫ್ರೀ ಕೊಡುವಂಥ ಈ ಕಲ್ಪನೆ ಇದೆಯಲ್ಲ, ಏನನ್ಸುತ್ತೆ ನಿಮಗೆ ಒಟ್ಟಾರೆ? ಯಾರಿಗೂ ಸಮಾಧಾನ ಇಲ್ಲ, ತಗೊಳ್ಳೋರಿಗೂ ಸಮಾಧಾನ. ನೀವು ರೈತನು ಕಡೆ ನಮ್ಗೇನು ಕೊಡಬೇಡ್ರಿ, ನಮ್ಗೆ ಎಲೆಕ್ಟ್ರಿಸಿಟಿ ವಾಟರ್ ಕೊಡಿ ನಾವು ಬೆಳ್ಕೊಂತೀವಿ ಅಂತಾರೆ, ಒಂದು ಒಳ್ಳೆ ಬೆಲೆ ಕೊಡಿ ಅಂತಾರೆ. ಬಟ್ ಈಸಿಯಾಗಿ ಕೊಡೋಕ್ಕೂ ಆಗಲ್ಲ, ನಾವು ಯಾರನ್ನೂ ಬ್ಲೇಮ್ ಮಾಡೋಕ್ಕೆ ಹೆಂಗೆ ಕೊಡ್ತಾರೆ ನೀವು? ಇದಕ್ಕೆ ಹೇಳಿದ್ದು ನಾನು ಒಂದು ಕೋಆಪರೇಟಿವ್ ಸ್ಟ್ರಕ್ಚರ್ ಮಾಡಬೇಕು, ಕೋಆರ್ಡಿನೇಷನ್ ಇರಬೇಕು. ಇಲ್ಲ ರೀ, ಹಳ್ಳಿಗಳಲ್ಲಿ ಕೋಆಪರೇಟಿವ್ ಸಿಸ್ಟಮ್ ಆಗಲ್ಲ, ವರ್ಕ್ ಆಗಲ್ಲ. ಫೆಸಿಲಿಟಿ ಕೊಡಿ, ನಿಮ್ಗೆ ಇಷ್ಟು ಕೊಡ್ತೀವಿ ಅಂತೇಳಿ ಯಾಕಾಗಲ್ಲ ಅವರು? ನೀವು ರಾಜಕೀಯದವರು ಮನೆ ಮನೇನ ಡಿವೈಡ್ ಮಾಡಿಬಿಟ್ಟಿದ್ದೀರ. ಒಬ್ಬ ಅಲ್ಲಿ ಒಂದು ಪಕ್ಷದಲ್ಲಿ ಇರ್ತೀರಿ, ಇನ್ನೊಬ್ಬ ಪಕ್ಷ. ನೀವು ಯಾಕೆ ಅವ್ರು ಕೋಆಪರೇಟಿವ್ ಸಿಸ್ಟಮ್ ಮಾಡ್ತೀರಾ? ನೀವು ಹೆಂಗೆ ಹೊಂದಿಸ್ತೀರಾ? ನೀವು ಡಿವೈಡ್ ಮಾಡಿದ್ರೆ ನಿಮಗೆ ಏನೋ ಬೆಳೆ ಕಾಡು ಬೇಯೋದವ್ರ ಹತ್ರ ಮಾಡ್ಕೊಂಬಿಟ್ಟು ಹೆಂಗೆ ಸಾಧ್ಯ ಇದು? ಸಿ ಅಗೇನ್ ಏನಾಗುತ್ತೆ, ಯಾಕೆ ರಾಜಕೀಯ ಏನೋ ಈ ಹಣ ಆಮೇಲೆ ಇದು ಯಾಕೆ ಬರಬಾರ್ದು ಅಂತ ಹೇಳ್ತೀನಿ ಅಂದರೆ, ನಾನು ವಿನ್ ಆಗಬೇಕು ಕೂಡ ನಾನು ಇದನ್ನೇ ಸ್ಟಾರ್ಟ್ ಮಾಡ್ತೀನಿ. ನಾನಲ್ಲಿ ಓ ಸೂಲಿ ಬೆಲೆ ಅವ್ರು ಒಳ್ಳೆ ಹೆಸರಿದೆ, ಇವ್ರು ನಿಲ್ಲಿಸಿದ್ರೆ ನನಗೆ ಇವರೆಲ್ಲ ಓಟ್ ಹಾಕ್ಬಿಡ್ತಾರೆ. ನನಗೆ ಇಷ್ಟೇ ಕ್ಯಾಲ್ಕುಲೇಷನ್ ಹೆಚ್ಚೇ ಹೊರತು ಸೂಲಿಯಬಿಲ್ಲವ್ರು ಏನು ಮಾಡ್ಕೊಂಡು ಬರ್ತಾ ಇದ್ದಾರೆ, ಅವ್ರಿಗೆ ಏನು ಐಡಿಯಾಗಳಿದೆ ನನಗೆ ಬೇಕೇ ಆಗಲ್ಲ. ಅಥವಾ ನಿಮ್ಮ ಹತ್ರ ಸಿಕ್ಕಾಪಟ್ಟೆ ಐಡಿಯಾಸ್ ಇದೆ, ನಿಮ್ಗಿಂತ ಒಬ್ಬ ಯಾರೋ ದೊಡ್ಡ ಸ್ಟಾರ್ ಬಂದ, ಸೂಲಿ ಬೆಲ್ಲವ್ರಿಗೆ ಒಂದು 50,000 ಓಡ್ಬಿಡ್ತೀವಿ, ಇವ್ನು ಒಂದು 500,000 ಓಡ್ಬಿಡದೆ ಇವನ್ನೇ ಹಾಕ್ಬೋಣ. ಯಾಕಂದ್ರೆ ನಾನು ಗೆಲ್ಲಬೇಕು ಫಸ್ಟು, ಗೆದ್ದ ಮೇಲೆ ನಾನು ಏನೋ ಮಾಡ್ತೀನಿ ಅಂತ. ಗೆದ್ದ್ರ ಮೇಲೆ ಏನಾಗುತ್ತೆ ಅವನು ಹೇಳ್ತಾನೆ, ಲೇ ನನ್ನ ಯೋಗ್ಯತೆ ಮೇಲೆ ನಾನು ತಗೊಂಡಿರೋದು 500,000 ಓಟ್, ನೀವು ಯಾರು ನನ್ನ ಕೇಳೋದಕ್ಕೆ ಹೇಳ್ತಾನೆ. ಇನ್ನೊಬ್ಬ ಹೇಳ್ತಾನೆ, ಲೇ ನಾನು 25 ಕೋಟಿ ಖರ್ಚು ಮಾಡಿದ್ದೀನಿ ಎಲೆಕ್ಷನ್ಗೆ, ನೀನು ಹೇಳೋ ಥರ ಆಗಲ್ಲ ಅಂತ. ಕರೆಕ್ಟ್ ತಾನೆ, ಇಲ್ಲೇ ತಾನೇ ಸಮಸ್ಯೆ ಬರೋದು. ಅಥವಾ ನಾನು ಪಾರ್ಟಿ ಫಂಡ್ ತಗೊಂಡೆ ಅನ್ಕೊಳ್ಳಿ, ಫಂಡ್ ಕೊಟ್ಟು ಹೇಳ್ತಾನೆ ಗೌರ್ಮೆಂಟ್ ಬರ್ತಿದ್ದೆ, ಹಂಗೆ ಆಯ್ತಪ್ಪ ಬಂದಿಲ್ಲ ಹೆಂಗೆ ಇವಾಗ ಅಂತ, ಏನು ಮಾಡ್ತೀರಾ ಅವಾಗ? ಸೊ ಇದು ಬದಲಾವಣೆ ಆಗಬೇಕಾದ್ದು ಜನಗಳಿಂದಾನೆ. ಸೊ ಜನಗಳನ್ನ ಬೈಯೋಕ್ಕೂ ಆಗಲ್ಲ ಇಲ್ಲಿ, ಜನಗಳಿಗೆ ನಾವು ಕನ್ವಿನ್ಸ್ ಮಾಡೋಕೆ ನಾನು ಕೆಲಸ ಮಾಡ್ಬೇಕು, ಇಲ್ಲಿ ನನ್ನ ಜೊತೆಲಿ ಬರೋಂಥ ಕೆಲಸ ಮಾಡ್ಕೊಂಡು ಬರಬೇಕು, ಅದು ಅಥೆಂಟಿಕ್ ಆಗಿರ್ಬೇಕು. ಅಲ್ಲ, ಎರಡು ಇದೆ, ಕೆಲಸ ಮಾಡ್ಕೊಂಡು ಬರಬೇಕು, ಬಂದ್ಮೇಲೆ ಕೆಲಸ ಮಾಡಬೇಕು. ಕೆಲಸ ಮಾಡ್ಕೊಂಡು ಬರಬೇಕು ಅಂತಂದ್ರೆ ನಿಮ್ಗೆ ಅಧಿಕಾರವೇ ಇದೆ. ದಿಸ್ ಇಸ್ ವಾಟ್ ಪೀಪಲ್ ಸೇ ಆಲ್ವೇಸ್, ಚಕ್ರವರ್ತಿ ನೀವು ಅಧಿಕಾರ ತಗೊಂಡ್ಬಿಡಿ ಆಮೇಲೆಲ್ಲ ಆಗುತ್ತೆ ಅಂತ, ಇದು ಒಂದು. ಎರಡನೇದು, ಕೆಲಸ ಮಾಡ್ತಾ ಮಾಡ್ತಾ ನೀವು ಸಹಜವಾಗಿ ಅದಕ್ಕೆ ಅಧಿಕಾರಕ್ಕೆ ಅರ್ಹರಾಗ್ತೀರಾ. ಸೊ ಇವೆರಡೂ ಭಿನ್ನವಾದ ಮಾರ್ಗ ಅಂತ ಅನ್ನಿಸ್ತಿಲ್ವ ಉಪೇಂದ್ರ? ಕೇಳಿ, ಅದೇ ಹೇಳಿದ್ದು ನಾನು ಇವಾಗ, ಕೆಲಸ ಮಾಡ್ಕೊಂಡು ಬಂದ್ರು. ಇಲ್ಲೂ ಪ್ರಾಬ್ಲಮ್ ಇದೆ ನೋಡಿ, ಕೆಲಸ ಮಾಡ್ಕೊಂಡು ಬರ್ತಾರೆಲ್ಲ, ಮ್ಯಾನಿಫೆಸ್ಟೋ ಎಲ್ಲ ಸೂಪರ್ ಆಗಿ ತರ್ತಾನೆ, ತಂದ್ರ ಮೇಲೆ ನಾಳೆ ಗೆದ್ಬಿಟ್ಟ, ನಾಳೆ ಅವ್ನು ಚೇಂಜ್ ಆಗಲ್ಲ ಅಂತ ಏನು ಗ್ಯಾರಂಟಿ? ಕರೆಕ್ಟ್. ಕೇಳಿ, ಇದಕ್ಕೂ ನಾವು ಅಂತ ಹೇಳಿದೀವಿ ನೋಡಪ್ಪ, ಇದಕ್ಕೆ ಒಂದು ಕಾನ್ಸ್ಟಿಟ್ಯೂಷನಲ್ಲಿ ಒಂದು ಅಮೆಂಡ್ಮೆಂಟ್ ತರಬೇಕು. ಏನಂದ್ರೆ, ನೀನು ಮ್ಯಾನಿಫೆಸ್ಟೋ ಕೊಟ್ಟರ ಮೇಲೆ ಅದನ್ನ ನೀನು ಮಾಡಲೇಬೇಕು. ನೀನು ಮಾಡಲಿಲ್ಲ ಅಂದರೆ ನಿನ್ನ ಕಾಲ್ಬ್ಯಾಕ್ ಸಿಸ್ಟಮ್ ಬರಬೇಕು. ಇದು ಆಗ್ಬಿಡ್ತು ಅನ್ಕೊಳ್ಳಿ ನಮ್ಮ ದೇಶದಲ್ಲಿ, ದಯವಿಟ್ಟು ಸೆಂಟ್ರಲ್ ಇರೋ ನಿಮ್ ಇದನ್ನ ಕೇಳಿಸ್ಕೊಂಡ್ಬಿಟ್ಟು ಮ್ಯಾನಿಫೆಸ್ಟೋ ಮ್ಯಾಂಡೇಟರಿ ಮಾಡಿ. ಮ್ಯಾನಿಫೆಸ್ಟೋ ಅಂದ್ರೆ ಅಥೆಂಟಿಕ್ ಮ್ಯಾನಿಫೆಸ್ಟೋ, ವಿತ್ ಮನಿ ವಿತ್ ಟೈಮು, ಇದು ಮಾಡಿಬಿಟ್ಟು ಕಾನ್ಸ್ಟಿಟ್ಯೂಷನ್ ಒಂದು ಏನಾರ ಒಂದು ಇತ್ತನ್ಬಿಟ್ಟ ಅಂದ್ರೆ, ಏನಾರ ನೀವು ಮಾಡ್ಲಿಲ್ವ ಇದನ್ನ, ನಿನಗೆ 6 ಮಂತ್ಸ್ ಕೊಡ್ತೀವಿ ಟೈಮು. 6 ಮಂತ್ಸು ನೀನು ಮಾಡಲಿಲ್ಲ ಅಂದ್ರೆ ನೀನು ಗೆಟ್ಬ್ಯಾಕ್ ಗೆಟ್ಟವ್, ನಾವು ಇನ್ನೊಬ್ರು ಇಡ್ತೀವಿ. ಮೇಬಿ ಮತ್ತೆ ರಿಎಲೆಕ್ಷನ್ ಆಗೋದು ಕಷ್ಟ ಆಗ್ಬೋದು, ಬಟ್ ಅದು ಬೆಟರ್ ಆಗೋದು. ಇದಾಗಬೇಕು ಆಕ್ಚುಲಿ ಅಂತ. ಆಮೇಲೆ ಇನ್ನೂ ಒಂದು ಹೇಳಿದೀವಿ ನಾವು, ಅಕಸ್ಮಾತ್ ಇವಾಗ ತುಂಬಾ ಜನ ಸಿಕ್ಕಾಪಟ್ಟೆ ಸಂಪಾದನೆ ಮಾಡ್ತಿದ್ರು, ಸಿಕ್ಕಾಪಟ್ಟೆ ನಾವು ಸಿಇಒ ಅನ್ಕೊಳ್ಳಿ, ನಾವು ಯಾರೋ ಅವ್ನಿಗೆ ಇಲ್ಲಿ ಬಂದ್ಬಿಟ್ಟು ನಾನು ಯಾವ್ದೋ ಒಂದು 50,000 ರೂಪಾಯಿ ಸಂಬಳ ತಗೊಂಡು ನಾನೇ ಯಾಕೆ ಕೆಲಸ ಮಾಡಲಿ ಅಂದಿರುತ್ತೆ. ದಯವಿಟ್ಟು ನೀವು ಅದನ್ನು ಹೇಳ್ರಪ್ಪ, ನಿಮ್ಗೆ ಎಕ್ಸ್ಟ್ರಾಡ್ರಿ ಮ್ಯಾನುಫ್ಯಾಕ್ಚರ್ ತಗೊಂಬ, ಕೆಲಸ ಮಾಡ್ಕೊಂಬ, ನನಗೆ 2 ಲಕ್ಷ ರೂಪಾಯಿ ಬೇಕು, 3 ಲಕ್ಷ ರೂಪಾಯಿ ಬೇಕು ಅಂತ ಹೇಳಿ ಜನ ಒಪ್ಪಿದ್ರೆ 3 ಲಕ್ಷ ರೂಪಾಯಿ ತಗೊಂಡು ಕೆಲಸ ಮಾಡಿ, ಬಟ್ 3 ಲಕ್ಷ ತಗೊಂಡು ಕೆಲಸ ಮಾಡಿ. ಅಧಿಕಾರಕ್ಕೆ ಬಂದ ಕೂಡಲೇ ಅಂದರೆ ಇದುವರೆಗೂ ಆಗಿರುವಂಥ ಸಮಸ್ಯೆ ಇದೆಯಲ್ಲ, 60-70 ವರ್ಷಗಳ ಕಾಲ ಆಳಿದ ಈ ಈ ಸಿಸ್ಟಮ್ ರಾಟನ್ ಆಗಿರುವಂಥ ಸಮಸ್ಯೆ, ಇದನ್ನು ಕ್ಲೀನ್ ಮಾಡಲಿಕ್ಕೆ ಸಿಕ್ಕಾಪಟ್ಟೆ ಸಮಯ ಬೇಕು ಅಂತ. ಫಾರ್ ಎಕ್ಸಾಂಪಲ್, ಇದ್ದಕ್ಕಿದ್ದಂತೆ ನಾಳೆ ಅಧಿಕಾರಕ್ಕೆ ಬಂದ ತಕ್ಷಣ ರಾಜ್ಯದ ಎಲ್ಲ ರೈತರು ಎದ್ದು ನಿಂತ್ಕೊಂಡು ಸಾಲ ಮನ್ನಾ ಮಾಡಬೇಕು ಉಪೇಂದ್ರ ಅಂತ ಕೇಳಿದರೆ,
ತಕ್ಷಣಕ್ಕೆ ಇಲ್ಲ ಬೇರೆ ಮಾರ್ಗ ಇರಲ್ಲ, ದಂಗೆ ಆಗ್ಬಿಡ್ತೇವೆ, ನಾವು ಬೀದಿ ಬಂದ್ಬಿಡ್ತೇವೆ. ಹೇಳೇ ಇರಲ್ಲ ನನ್ನ ಮ್ಯಾನಿಫೆಸ್ಟೋ, ನಿಮ್ಗೆ ವಾಟರ್ ಕೊಡ್ತೀನಪ್ಪ, ನಿಮ್ಗೆ ನಿಮ್ಗೆ ಗೋಡೌನ್ ಕೊಡ್ತೀನಿ, ನಿಮ್ಗೆ ಟ್ರ್ಯಾಕ್ಟರ್ ಕೊಡ್ತೀನಿ, ನಿಮ್ಗೊಂದು ಬೆಲೆ ಕೊಡ್ತೀನಿ ಒಂದು ಬೆಳೆಗೆ, ನಿಮ್ಗೆ ಅದಕ್ಕೊಂದು ಡಾಟಾ ಕೊಡ್ತೀನಿ ನಾನು. ಸೈಂಟಿಫಿಕ್ ಆಗಿ ನಾವು ಸತ್ಯ ಹೇಳ್ತಾ ಇದ್ದೀನಿ ಅಷ್ಟೇ, ನನ್ನ ಕೈಲಿ ಆದಷ್ಟು ನಾನು ಕೊಡ್ತೀನಿ ಅಷ್ಟೇ. ಸೊ ಮ್ಯಾನಿಫೆಸ್ಟೋದಲ್ಲಿ ಇಲ್ಲವೇ ಇಲ್ಲ, ಇಲ್ಲದೇ ಇರೋದು ನಾನು ಹೆಂಗೆ ಮಾಡಿ? ಅಬ್ಸೊಲ್ಯೂಟ್ಲಿ. ಸೊ ಮೀಸಲಾತಿ ವಿಚಾರ ಬಂದಾಗ ನಿಮ್ಮ ಪಾಲಿಸಿ ಏನು? ಅದೇ ದಟ್ ಈಸ್ ರೈಟ್. ಇನ್ಫ್ಯಾಕ್ಟ್ ನೀವು ಮಾತಾಡ್ತಾ ಹೇಳಿದ್ರಿ ಬುದ್ಧಿವಂತರಿಗೆ ನಾವು ಫ್ರೀ ಮಾಡೋದು, ಇನ್ಫ್ಯಾಕ್ಟ್ ಅದು ಒಂದು ಮೀಸಲಾತಿ ಅಂತ ಭಾವಿಸೋದಾದ್ರೆ. ಸೊ ಒಟ್ಟಾರೆ ಮೀಸಲಾತಿ ಕೊಡಿ, ಅದು ಗ್ರಾಮಾಂತರದ ಮೀಸಲಾತಿ ಇರ್ಬೋದು, ಜಾತಿ ಆಧಾರದ ಮೀಸಲಾತಿ ಇರ್ಬೋದು, ಬೌದ್ಧಿಕ ವಲಯದ ಆಧಾರದ ಮೀಸಲಾತಿ ಇರ್ಬೋದು, ಆಮೇಲೆ ಎಕನಾಮಿಕಲ್ ಆಧಾರದ ಮೀಸಲಾತಿ ಇರ್ಬೋದು, ಒಟ್ಟಾರೆ ಈ ಮೀಸಲಾತಿ ಅನ್ನೋ ವಿಚಾರಕ್ಕೆ ಬಂದಾಗ ವಾಟ್ ಪ್ರಜಾತಿ ಅಂತ ಅದು ಏನು ಮಾಡೋಕ್ಕಾಗಲ್ಲ ನಿಮಗೆ. ಏನಂದ್ರೆ ಯಾವಾಗ ನೋಡಿ, ಇವಾಗ ನಾವು ಮಾತಾಡ್ತಿರೋದು ಯಾವ ವಿಷಯ ಹೇಳಿ, ತುಳಿತುಕೊಳಗಾಗಿರೋರು ತುಳಿತಾ ಇರೋರ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ತಮ್ಮ ತಿಪ್ಪ ತುಳಿದು ಬಿಡಿದಾರೆ, ಪ್ರಜಾಕೀಯ ಬರ್ಬೇಕು, ರಾಜಕೀಯ ಬೇಡ, ಇದು ಒಂಥರ ಮೀಸಲಾತಿ. ಏನಡಿ ಎಲ್ಲಿ ತುಳಿತುಕೊಳಗಾಗ್ತಾರೋ ಅವ್ರಿಗೆಲ್ಲ ಒಂದು ಸಣ್ಣದವು ಗೌರ್ಮೆಂಟ್ ಕರ್ತವ್ಯ, ಅದೇನೋ ಒಂದು ಸಣ್ಣದೆಲ್ಲ ಒಂದು ಲಿಫ್ಟ್ ಮಾಡ್ಬೇಕಾದ ಕರ್ತವ್ಯ. ಬಟ್ ಇದು ಲಿಫ್ಟ್ ಮಾಡಿದ್ರ ಮೇಲೂ ಕೂಡ ಅವ್ನು ಮತ್ತೆ ಆರ್ಥಿಕವಾಗಿ ಸಬಲನಾದ ಮೇಲೂ ಕೂಡ ಮಾಡೋದಿದೆಯಲ್ಲ, ಅದು ತಪ್ಪಷ್ಟೇ. ಮತ್ತೆ ಅಲ್ಲಿಂದ ಚೇಂಜಸ್ ಮಾಡೋಕೆ ಈಗ ಆಲ್ರೆಡಿ ಅದು ಕೂಡ ನಡೀತಾ ಇದೆ, ಚರ್ಚೆಗಳು ಆಗ್ತಾ ಇದೆ, ಒಳ್ಳೆ ಡೆವಲಪ್ಮೆಂಟ್. ಬಟ್ ಖಂಡಿತ ಯಾವುದೇ ಒಂದು ಆಕ್ಟ್ ಮಾಡಿರೋದು ಹಿಂದೆನವರು ತಿಳುವಳಿಕೆ ಇಟ್ಕೊಂಡಂತ ಸಂವಿಧಾನ ಮಾಡಿರೋದು ಅದ್ಭುತವಾಗಿ ಮಾಡಿದ್ದಾರೆ. ಸೊ ಅದನ್ನ ಬಿಟ್ಬಿಡಿ, ನಾನು ಹೇಳಿದ್ ಇನ್ನೂ ಬೇರೆ ಸಮಸ್ಯೆಗಳು ಸಿಕ್ಕಾಬಿಟ್ಟೆ ಇದೆ, ನಾವು ಅದ್ರ ಬಗ್ಗೆ ಮಾತಾಡೋದು ಸೆಕೆಂಡ್ರಿ, ಅದಾಗೋಗ್ಬಿಡುತ್ತೆ. ಒಂದು ಕಾಲ ಬರುತ್ತೆ ನನ್ನ ಪ್ರಕಾರ, ನನ್ನ ಹೋಪ್ಸ್ ಹೆಂಗಿದೆ ಅಂದ್ರೆ ಏಯ್ ನನಗ್ಯಾಕೆ ಮೀಸಲಾತಿ ಕೊಡ್ತೀಯ ಅನ್ನೋ ಕಾಲ ಬರುತ್ತೆ. ಆಲ್ರೆಡಿ ಶುರುವಾಗಿದೆ, ಹೇಳ್ತಾರೆ ನನಗೆ ಮೀಸಲಾತಿ ಕೊಡ್ತೀಯಾ, ನಾನು ನನ್ನ ಕೆಪಾಸಿಟಿ ನಾನು ಬರ್ತೀನಿ, ಲೆವೆಲ್ ಪ್ಲೇಯಿಂಗ್ ಗ್ರೌಂಡ್ಸ್ ಅಲ್ಲಿ ಇದ್ದಾರೆ, ರೆಡಿ ಟು ಫೈಟ್ ಅನ್ನೋ ಕಾಲ ಬರುತ್ತೆ. ಸ್ವಲ್ಪ ಲೈಟರ್ ನೋಟಿಗೆ ಬರ್ತೀನಿ, ತುಂಬಾ ಸೀರಿಯಸ್ ಆಗಿ ಮಾತಾಡ್ತಿದ್ದೀವಿ. ಅಕಸ್ಮಾತ್ ಪ್ರಜಾಕೀಯ ತಯಾರಾಗಿ ಸ್ವಲ್ಪ ವಿಶೇಷವಾದ ಅಭಿಪ್ರಾಯ ಬಂದು ಮಹಾಗಠಬಂಧನಕ್ಕೆ ಸೇರಿ ಅಂತಂದ್ರೆ ಏನ್ ಮಾಡ್ತಾರೆ? ಒಪ್ಪಿ ಮಹಾಗಠಬಂಧನಕ್ಕೆ ಸೇರಿ ನಾನು ಕೇಳಿ ಇಲ್ಲಿ ಇಲ್ಲಿ ಒಂದೇ ಒಂದು ಇದು ಅದಕ್ಕೆ ತುಂಬಾ ಜನಕ್ಕೆ ಇಲ್ಲಿ ಕರೆಕ್ಟ್ ಆಗಿ ಹೇಳ್ತಾ ಯಾರ್ಯಾರು ಕೇಳಿಸ್ಕೊತೀಯಾರೋ, ಇದು ರಾಜಕೀಯ ಆದ್ರೆ ನಾನು ಇದೆಲ್ಲವನ್ನು ಹೇಳ್ತೀನಿ. ನಾವು ಅವ್ರ ಜೊತೆ ಸೇರ್ತೀವಿ, ಇವ್ರ ಜೊತೆ ಸೇರ್ತೀವಿ, ಇದನ್ನ ಮಾಡಿ ನಂದು ಇದು ಎಷ್ಟು ಓಪನ್ ಅಂದ್ರೆ ಇದನ್ನ ಯಾರು ಬೇಕಾದ್ರೂ ಮಾಡ್ಬೋದು. ತೆರೆದಿಟ್ಟಿರೋ ಪುಸ್ತಕ ಇದು. ನೀವೆಲ್ಲ ಮಹಾಗಠಬಂಧನ್ ಇದನ್ನ ಮಾಡೋದಿದ್ರೆ ಮಾಡ್ರಪ್ಪ, ನೀವೇ ಮಾಡಿ, ನಾನೇನ ಮಾಡಬೇಕು? ನಾನು ಬರಬೇಕಾದ ಅಗತ್ಯವಿಲ್ಲ, ನಾನೆಲ್ಲವನ್ನೂ ಹೇಳ್ತಾ ಇದ್ದೀನಿ. ಕೆಲವರು ಮ್ಯಾನಿಫೆಸ್ಟೋ ಮುಚ್ಚಿಟ್ಕೊಂತಾರೆ, ನಾವು ಆ ಟೈಮಲ್ಲಿ ಬಿಡ್ತೀವಿ, ಕಲ್ಪಿ ಏನೂ ಇಲ್ಲ, ಎಲ್ಲವನ್ನೂ ಹೇಳ್ತಾ ಇದ್ದೀನಿ. ಆದ್ರೆ ನಾವು ಮಾಡ್ತೀವಿಲ್ಲ, ಯಾರ ಮಾಡ್ರಪ್ಪ ಇದನ್ನ ಯಾರೋ. ನಾನು ಹೇಳಿದ್ದು ನಾನು 10 ಪಾಯಿಂಟ್ ಅಲ್ಲಿ 1 ಪಾಯಿಂಟ್ ಎಲ್ಲ ಚೆನ್ನಾಗಿದೆ ಅಂತ ಮಾಡ್ರಪ್ಪ, ಅಟ್ಲೀಸ್ಟ್ ನಮ್ಗಷ್ಟೇ ಸಮಾಧಾನ ತಗೊಳ್ಳಿ, ನಮ್ಗೆ ಕ್ರೆಡಿಟ್ ಕೊಡ್ಬೇಡಿ ನೀವು, ಇದು ಇವರಿಂದ ಅಂತಲ್ಲ, ನೀವೇ ಮಾಡಿ, ಒಳ್ಳೇದಾಗಬೇಕಾದ್ದೆ ಅಷ್ಟೇ ಇಂಪಾರ್ಟೆಂಟ್. ಫೈನ್, ಎ ಫಿಲಮ್ನ ಕ್ಯಾಪ್ಷನ್ ಬುದ್ಧಿವಂತರಿಗೆ ಮಾತ್ರ ಅಂತಿತ್ತು, ನೋಡ್ರಾ ನಾನು ಸುಮ್ಮನೆ ಕೇಳೋದು, ಇಟ್ಸ್ ಅ ಲೈಟರ್ ನೋಟ್. ಅಕಸ್ಮಾತ್ ರಾಹುಲ್ ಗಾಂಧಿ ಈ ಫಿಲಮ್ ನೋಡಿದ್ರೆ ಅರ್ಥ ಆಗುತ್ತಾ? ಇಲ್ಲ, ನನಗೆ ರಾಹುಲ್ ಗಾಂಧಿ ಅವ್ರ ಬಗ್ಗೆ ಗೊತ್ತಿಲ್ಲ, ಯಾಕಂದ್ರೆ ನಾನು ಅವರನ್ನು ನೋಡಿಲ್ಲ, ನಾನು ಹೇಳ್ತೀನಿ ಕೇಳಿ, ನಾವು ಯಾವುದೇ ವ್ಯಕ್ತಿನ ಜಡ್ಜ್ ಮಾಡೋದಿಲ್ಲ, ನಮ್ಮ ಮೂರ್ಖತನ ಅದು, ಯಾರನ್ನೇ ಜಡ್ಜ್ ಮಾಡೋದಿ ನನಗೆ ಗೊತ್ತಿಲ್ಲ. ನಾನು ಕೇಳಿದ್ದೀನಿ ಹೇಳಿದ್ದೀನಿ, ಬಟ್ ನಾನು ನಿಮ್ಮ ಜೊತೆ ಕೂತ್ಕೊಂಡ್ರೆ ನನ್ನ ಬಗ್ಗೆ ಗೊತ್ತಾಗೋದು ಅಲ್ವಾ? ನನಗೆ ಚಕ್ರವರ್ತಿ ಸೂಲಿ ಬಗ್ಗೆ ಏನು ಹೇಳಿದ್ರು ಅನ್ನೋದನ್ನ ಅಭಿಪ್ರಾಯ ಇಟ್ಕೊಂಡು ನಿಮ್ಮ ಬಗ್ಗೆ ನಾನು ಬಿಹೇವ್ ಆಗ್ಬಿಟ್ರೆ ಅಲ್ವಾ ತಪ್ಪಾಗುತ್ತೆ. ನಿಮ್ಮ ಎದುರುಗಡೆ ಬಂದಾಗ ವೆರಿ ಗುಡ್ ಎಕ್ಸೆಪ್ಟ್. ಮುಂದಿನ ಪ್ರಶ್ನೆ ಮೋದಿಯವರ ಕುರಿತಂತೆ, ನನಗೆ ಬಂದಿರೋ ಅನೇಕ ಪ್ರಶ್ನೆಗಳಲ್ಲಿ ಎಲ್ಲರೂ ಕೇಳ್ತಿರೋದು ಏನು ಅಂತಂದ್ರೆ, ಉಪೇಂದ್ರ ಯಾಕೆ ಮೋದಿಯವರಿಗೆ ಸಪೋರ್ಟ್ ಮಾಡಬಾರ್ದು? ತುಂಬ ಪ್ರಶ್ನೆಗಳು ಇವೆ, ನಾನು ಈಗಲೂ ತುಂಬ ಜನ ಅದನ್ನು ಕೇಳ್ತಿದ್ದೀನಿ. ನನಗಿರೋ ಪ್ರಶ್ನೆ ಎಸ್ ಆರ್ ನೋ ಅಂತ ಹೇಳಿ, ಮೋದಿ ಭ್ರಷ್ಟಾಚಾರ ವಿರೋಧಿ ಹೌದು ಅಲ್ವಾ? ಇಲ್ಲ ಖಂಡಿತ ಹೌದು. ಇಲ್ಲ ಖಂಡಿತ. ಡನ್. ಮೋದಿ ಅಭಿವೃದ್ಧಿ ಮಾಡ್ತಾ ಇದ್ದಾರೋ ಇಲ್ವೋ? ಇಲ್ಲ, ನಾವು ಏನಂದ್ರೆ ಎಸ್ ಆರ್ ನೋ ಅಲ್ಲ, ದೆನ್ ವಿ ವಿಲ್ ಎಕ್ಸ್ಪ್ಯಾಂಡ್. ಅಲ್ಲ, ನಾನು ಹೇಳಿದ್ದೆ ಲೆಟ್ ಅಸ್ ಟಾಕ್ ಆಕ್ಚುಲಿ ಫ್ರಾಂಕ್ಲಿ. ಈಗ ನಾವು ನಾನು ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇಟ್ಕೊಂಡಿದ್ದೆ, ಮೇ ಬಿ ಅಷ್ಟು ಆಗದೆ ಇರ್ಬೋದು, ಬಿಕಾಸ್ ಅದಕ್ಕೂ ಕಾರಣಗಳಿದೆ, ಬಿಕಾಸ್ ಅದೇ ನನಗೆ ಮೇನ್ ಕಾರಣ ಇದನ್ನು ಮಾಡೋದಕ್ಕೆ. ಏನೇಳಿ, ಇಲ್ಲ ಇಲ್ಲಿ ರಾಜಕೀಯ ವ್ಯವಸ್ಥೆಯಲ್ಲಿ ಯಾರು ಬಂದರೂ ಸ್ವಲ್ಪ ಕಷ್ಟನೇ ಇಲ್ಲಿ ಅಂತ, ಯಾಕಂದ್ರೆ ನೀವು ಅದನ್ನು ತುಂಬ ಸತಿ ಎಕ್ಸ್ಪ್ರೆಸ್ ಮಾಡಿದ್ದಾರೆ, ಯಾಕಂದ್ರೆ ಈ ಸಿಸ್ಟಮ್ ಅಲ್ಲಿ ಆಗಲ್ಲ. ಯಾಕಂದ್ರೆ ನಾನು ನಿಮ್ಮನ್ನು ಕೇಳಿದೆ ರಜಾಕ್ಕೆ ಯಾರು ಮಾಡೋಕ್ಕೆ ಹೇಳಿ, ನಾನು ಎಲ್ಲರಿಗೂ ಹೇಳಿ ನೀವು ಇದನ್ನ ಇದನ್ನ ಯಾರು ಮಾಡಲಿ, ನಮ್ಮ ಕರ್ನಾಟಕ ಮಾಡಲಾಗಿ ಇಟ್ಕೊಂಡು ಮಾಡಲಿ ಅಂತ. ಅವಾಗ ನೀವು ಫ್ರಾಂಕ್ ಹೇಳಿದ್ರಿ, ಇಲ್ಲ ಉಪೇಂದ್ರ ನೀವು ಅನ್ಕೊಂತಿರೋದು ಹೊಸದಾಗೆ ಹೋಗ್ಬೇಕಾದ್ರೆ ಇವ್ರ ಕೈಯಿಂದ ಸಾಧ್ಯ ಇಲ್ಲ ಇಲ್ಲಿ, ಯಾಕಂದ್ರೆ ಇಲ್ಲೊಂದು ಸಿಸ್ಟಮ್ ಇದೆ ಅಲ್ಲಿ ಆಲ್ರೆಡಿ. ಸೊ ಅದರಲ್ಲಿ ಇಷ್ಟು ಮಾಡ್ತಿರೋದ್ರ ಪ್ರಕಾರ, ನನ್ನ ಪ್ರಕಾರ JDS BJP ಕಾಂಗ್ರೆಸ್ ಎಲ್ಲರೂ ಗ್ರೇಟ್ ಅಂತ ಹೇಳಿ, ಯಾಕಂದ್ರೆ ಆ ಸಿಸ್ಟಮ್ ಅಲ್ಲಿ ಅಷ್ಟಾರ ಮಾಡ್ತೀಯಾರಲ್ಲ ಅಂತ. ಖಂಡಿತ ನಾನೇನು ಮುಖಸ್ತುತಿಯಾಗಿ ಹೇಳ್ತಾ ಇಲ್ಲ, ಅಥವಾ ಏನೋ ನನ್ನನ್ನು ಏನೋ ಎಲ್ಲರೂ ಹೊಗಳ್ಬೇಕು ಎಸ್ಕೇಪಿಸಮ್ ಮಾಡಬೇಕು ಅಂತ ಹೇಳ್ತಾರೆ. ನನ್ನ ಪ್ರಕಾರ ನೀವೇ ಹೇಳಿದ್ರಿ, ಇಲ್ಲಿ ಬರೋರೆಲ್ಲ ಏನೋ ಒಂದು ಒಳ್ಳೆ ಉದ್ದೇಶ ಇಟ್ಕೊಂಡೇ ಬರ್ತಾರೆ, ಬಂದ್ರ ಮೇಲೆ ಗೆದ್ರ ಮೇಲೆ ಏನೋ ಮಾಡ್ತೀನಿ ಅಂತ ಹೊರಡ್ತಾರೆ,
ಗೆಲ್ಲೋ ಅಷ್ಟರಲ್ಲಿ ಇಷ್ಟೊಂದು ತುಳ್ಕೊಂಡು ಹೋಗಿರ್ತಾರೆ, ಆಮೇಲೆ ಅವೆಲ್ಲ ಸುತ್ತಾಕೊಂಡಿರ್ತಾರೆ ಕಾಲಿಗೆ, ಕೊನೆಗೆ ಅದ್ರೊಳಗೆ ಏನೋ ಒತ್ತಾಡ್ಕೊಂಡು ಮಾಡ್ತಾರೆ, ಆಮೇಲೆ ಅವ್ರಿಗೂ ಮಾಡ್ಕೊತಾರೆ, ಅದಿಲ್ಲ ಅಂತ ಹೇಳ್ತಿಲ್ಲ, ಬಟ್ ಮಾಡ್ತಾರೆ. ಕೆಲವರು ಅದ್ಭುತವಾಗಿ ಮಾಡೋರು ಇದ್ದಾರೆ, ಕೆಲವರು ತುಂಬ ಒಳ್ಳೆ ಕೆಲಸ ಮಾಡೋರಿದ್ದಾರೆ, ಕೆಲವರು ಕೈಲಿ ಆಗದೆ ಇರೋರು ಇದ್ದಾರೆ, ಕೆಲವರು ಕೇರ್ಲೆಸ್ ಆಗಿರೋರು ಇದ್ದಾರೆ, ಕೆಲವರು ಕರಪ್ಟು ಇದ್ದಾರೆ, ಎಲ್ಲರೂ ಇದ್ದಾರೆ, ಎಲ್ಲ ಎಲ್ಲ ಕ್ಷೇತ್ರದಲ್ಲೂ ಎಲ್ಲ ಟೈಪು ಇದ್ದಾರೆ. ಬಟ್ ಈಗ ನಾನು ಹೇಳ್ತಿರೋದು ಅದೇ ಚೇಂಜ್ ಆಗಬೇಕು ಅಂದ್ರೆ ಇದಾಗಬೇಕು ಅಂತ, ಮೇ ಬಿ ಇದು ನಿಮ್ಗೆ ಅದೇ ಹೇಳಿದಲ್ಲ, ಇದು ಕನ್ಫ್ಯೂಷನ್ ಅರ್ಥ ಆಗಲ್ಲ ಅಂತ, ಸತ್ಯ ಎವಳು ಸ್ವಲ್ಪ ಕಷ್ಟ ಅರ್ಥ ಆಗಲ್ಲ. ಫೈನ್, ನಾನು ಒಂದು ಎರಡು ಮೂರು ವಿಚಾರಗಳನ್ನು ಕೇಳ್ತೀನಿ. 0 to 100 ಒಳಗೆ ನಿಮ್ಮನ್ನು ರೇಟ್ ಮಾಡಬೇಕು. ಉಪ್ಪಿ ಬುದ್ಧಿವಂತ 0. ಯಾಕೆ ಹೇಳಿದೆ ಗೊತ್ತಾ, 0 ಬುದ್ಧಿವಂತಿಕೆ ಇರೋ, 1 2 3 0 ಇದೆಯಲ್ಲ, ಅದು ಮೋಸ್ಟ್ ಪ್ಯೂರೆಸ್ಟ್ ಥಿಂಗ್. ಅದು ನಾವೀಗ 0 ಆಗ್ತಿದ್ದಂಗೆ ದೇವ್ರು ಕೊಡ್ತಾರೆ ನಮ್ಗೆ ಐಡಿಯಾಗಳು, ಪ್ರಕೃತಿ ಕೊಡುತ್ತೆ, ನೀವೊಂದಷ್ಟು ಐಡಿಯಾ ಕೊಡ್ತೀರಾ, ಅವರೊಂದಷ್ಟು ಐಡಿಯಾ, ಇವರೊಂದಷ್ಟು ಐಡಿಯಾ, ಅದನ್ನ ನಾನು ಹೇಳ್ತೀನಿ ಅಷ್ಟೇ ಹೊರತು ನಾನು 0 ಶೂನ್ಯವೇ ಸರ್ವಸ್ವ. ಇನ್ಫ್ಯಾಕ್ಟ್ ಇನ್ಫಿನಿಟಿ, ಯು ಹ್ಯಾವ್ ಟೇಕನ್ ದ ನಂಬರ್ ಇನ್ಫಿನಿಟಿ. ಬೌದ್ಧಿಕ ವಿಚಾರಕ್ಕೆ ಬಂದಾಗ ಪೊಲಿಟಿಕ್ಸ್ನ ವಿಚಾರದಲ್ಲಿ ಕೇಳ್ತಿದ್ದೀನಿ, ತುಂಬ ಅಗತ್ಯವಾಗಿರುವಂಥದ್ದು. ಉಪ್ಪಿ ಕ್ರಿಮಿನಲ್ ಅಂತ ಹೇಳಲಾದರೆ 0 to 100, ಬಿಕಾಸ್ ನಮ್ಮ ಇದರಲ್ಲೆಲ್ಲ ಬರುತ್ತೆ, ನಮ್ಮದರಲ್ಲಿ ಕ್ರಿಮಿನಲ್ ಇದರಲ್ಲಿಲ್ಲ ಅನ್ನೋದಾದರೆ 0 to 100 ವಾಟ್ ಯು ಸೇ ಕ್ರಿಮಿನಲ್ ಅಂದರೆ. ನಾನು ಸುಮ್ಮನೆ ಕೇಳಿದೆ, ಈಗ ನಾನೊಂದು ಇದನ್ನು ಹಾಕ್ಬೋದಾದ್ರೆ ಅಪ್ಲಿಕೇಶನ್ ಹಾಕಬೇಕಾದಾಗ ಕ್ರಿಮಿನಲ್ ರೆಕಾರ್ಡ್ಸ್ ಇದೆಯಾ ಇಲ್ವಾ ಅಂತ ಕೇಳಿದಾಗ ಐ ಜಸ್ಟ್ ವಾಂಟ್ ಟು ನೋ ಅಷ್ಟೇ. ಇಲ್ಲ, ಹೌದು, ಯು ಡೋಂಟ್ ಹ್ಯಾವ್ ಎನಿ ಕ್ರಿಮಿನಲ್ ರೆಕಾರ್ಡ್ಸ್. ಉಪ್ಪಿ ಬ್ಲ್ಯಾಕ್ ಮನಿ ಇದೆ ಅನ್ನೋದಾದ್ರೆ 0 to 100, ವೇರ್ ಡು ಯು ರೇಟ್ ಯುವರ್ಸೆಲ್ಫ್? 0. ದೆನ್ ದಟ್ಸ್ ಫೈನ್. ನಾನು ಇದನ್ನ ಕೇಳಲೇಬೇಕು ಅಂತ ಯಾಕೆ ಹೇಳಿದೆ ಅಂತಂದ್ರೆ, ಯೂಶ್ವಲಿ ಫಿಲ್ಮ್ ಸ್ಟಾರ್ಸ್ ಅಂತಂದ ತಕ್ಷಣ ದೇ ವಿಲ್ ಹ್ಯಾವ್ ಅ ಹ್ಯೂಜ್ ಅಮೌಂಟ್ ಆಫ್ ಬ್ಲ್ಯಾಕ್. ಇಲ್ಲ ಖಂಡಿತ, ಅದು ನಡೀತಾ ಇತ್ತು. ಇಫ್ ವೆನ್ ಯು ಆರ್ ಕಾನ್ಫಿಡೆಂಟ್. ಸೊ ನಾನು ಇದನ್ನ ಹೇಳಲಿಕ್ಕೆ ಇಚ್ಛಪಟ್ಟಿದ್ದು ಅವ್ರನ್ನ ಬೇಕಂತ, ನಾನು ಕ್ರಿಮಿನಲ್ ಅನ್ನೋ ಪ್ರಶ್ನೆ ಕೇಳಿದಾಗ ಬಹಳ ಜನರಿಗೆ ಬೇಜಾರಾಗಿರ್ಬೋದು. ಡೈರೆಕ್ಟ್ ಈ ಪ್ರಶ್ನೆ ಕೇಳೋಕ್ಕಿಂತ ಮುಂಚೆ ಒಂದು ಸುದ್ದಿ ಬಳಸಿ ಕೇಳಬೇಕು ಅನ್ನೋ ಕಾರಣಕ್ಕೋಸ್ಕರವೇ ಐ ಜಸ್ಟ್ ಡಿಮ್ಯಾಂಡ್ ಇಟ್ ದಟ್. ಯಾಕೆಂತಂದ್ರೆ ನೀವು ಇಷ್ಟೊಂದು ದೊಡ್ಡ ಆದರ್ಶವನ್ನು ಇಟ್ಕೊಂಡು ಬರಬೇಕಾದಾಗ ನಿಮ್ಮ ಒಳಗಿನ ಆ ಸತ್ವವೂ ಕೂಡ ಅಷ್ಟೇ ಬಲವಾಗಿದ್ದಾಗ ಮಾತ್ರ ಯು ಕ್ಯಾನ್ ಪ್ರೀಚ್ ಅಂಡ್ ಯು ಕ್ಯಾನ್ ಫಾಲೋ ಇಟ್. ಸೊ ಅದಕ್ಕೋಸ್ಕರ ವೆನ್ ಹಿ ಸೇಸ್ 0 ಹಿ ಮೀನ್ಸ್ ಇಟ್. ಆಮೇಲೆ ಅದಕ್ಕೋಸ್ಕರ ಇನ್ನೊಂದು ಹೇಳ್ತೀನಿ ಕೇಳಿ, ಆಮೇಲೆ ಅದನ್ನು ಜನ ತಪ್ಪಾಗಿ ತಿಳ್ಕೊಬಾರ್ದು. ಇವಾಗ ನನ್ನ ಪರ್ಸನಲ್ ಲೈಫ್ ಬೇರೆ, ನಾನು ಹೇಳ್ತಿರೋದು ಬೇರೆ. ಇದು ಬಹಳ ಬಹಳ ಮುಖ್ಯ. ಇದು ಭರತ್ ನೆನಪು ಪಿಕ್ಚರ್ ಬಹಳ ಚೆನ್ನಾಗಿ ಹೇಳಿದಾರೆ. ಅವ್ನ್ ಯಾವ್ದೋ ಒಂದು ಲವ್ ಇರುತ್ತೆ, ಆ CM ಅವ್ನು ಲವ್ ಮಾಡ್ತಾ ಇರ್ತಾನೆ, ಆ ಹುಡುಗಿಗೆ ಒಂದು ಕೆಲಸ ಕೊಟ್ಟಿರ್ತಾನೆ, ಅದನ್ನು ದೊಡ್ಡ ಇಶ್ಯೂ ಮಾಡ್ತಾರೆ. ಕೊನೆಗೆ ಒಂದು ಸ್ಪೀಚರ್ ಹೇಳ್ತಾರೆ, ನಾನು ನಿರುದ್ಯೋಗ ಸಮಸ್ಯೆ ಇನ್ ಕ್ಲಿಯರ್ ಮಾಡ್ತೀನಿ, ಎಜುಕೇಷನ್ ಸಿಸ್ಟಮ್ ಹಿಂಗೆ ಮಾಡ್ತೀನಿ, ಟ್ರಾಫಿಕ್ ಸಮಸ್ಯೆ ಹಿಂಗೆ ಮಾಡ್ತೀನಿ. ಬಟ್ ಈ ಮೈಂಡ್ ಸೆಟ್ನ ನಾನು ಚೇಂಜ್ ಮಾಡೋಕೆ ಆಗೋದೇ ಇಲ್ಲ. ನಿಮ್ಗೆ ನನ್ನ ಪರ್ಸ್ನಲ್ ಕಟ್ಕೊಂಡು ನಿಮ್ಗೆ ಏನಪ್ಪ ಇದು ಅಂತ ನಮ್ಮ ದೇಶ ಬ್ಲ್ಯಾಕ್ ಮನಿ ಅಲ್ಲ ಇಲ್ಲ, ಬ್ಲ್ಯಾಕ್ ಮನಿ ಬಗ್ಗೆ ನಾನು ಹೇಳ್ತಿರೋದು ಬೇರೆ ವಿಷಯ. ಸಿ ನಾನು ಹೇಳ್ತಿರೋದು ಇಲ್ಲೇ ಇದು ಇರೋದು ಹೇಳ್ತಿರೋದು. ಇವಾಗ ಹೆಂಗಾಗ್ಬಿಟ್ಟಿದೆ ನಮ್ಮ ಜನಗಳಂದ್ರೆ, ನಾನು ಯಾವುದೋ ಕ್ಷೇತ್ರದಲ್ಲಿ ಹೆಸರು ಮಾಡಿದ್ದೀನಿ ಹೇಳಿ, ನಾನು ಯಾವುದೋ ಕ್ಷೇತ್ರದ ಗ್ರೇಟೆಸ್ಟ್ ರೈಟರ್, ನಾನು ಪೊಲಿಟಿಕ್ಸ್ ಬರ್ಕೊಂಡು ಅವ್ನು ಗ್ರೇಟೆಸ್ಟ್ ರೈಟರ್ ಅಂತ ಒಟ್ ಹಾಕ್ಬಿಡೋದು. ಅಥವಾ ಗ್ರೇಟೆಸ್ಟ್ ಆರ್ಟಿಸ್ಟ್ ಅವ್ನು ಆಕ್ಟರ್, ಅವ್ನಿಗೆ ಬರ್ಕೊಂಡು ಏನು ಆಕ್ಟರ್ ಗೊತ್ತಾ ಓಟ್ ಅಲ್ಲಪ್ಪ, ಅವನು ಆಕ್ಟ್ರು, ಅವ್ನು ಸಿನಿಮಾದಲ್ಲಿ ಆಕ್ಟ್ರು ಅಂತ ಗೊತ್ತಾ. ಬಟ್ ಇಲ್ಲಿಗೆ ಒಂದು ಬೇರೆ ಕ್ವಾಲಿಫಿಕೇಶನ್ ಬೇಕಲ್ವಾ, ಆ ಕ್ವಾಲಿಫಿಕೇಶನ್ ಕೇಳಬೇಕಲ್ವಾ ನಾವು ಏನು ಎತ್ತ ಅಂತ. ಸೊ ಈ ಥರ ಹೇಳ್ತೀವಿ. ಕರೆಕ್ಟ್ ಕರೆಕ್ಟ್. ಸೊ ಬಟ್ ಎಲ್ಲೋ ಒಂದು ಕಡೆ ಈ ನೈತಿಕ ಪ್ರಜ್ಞೆ, ನೀವೇನು ಕಾನ್ಫಿಡೆಂಟ್ ಆಗಿ ಹೇಳ್ತಿರಲ್ಲ ನೋ 0 ಅಂತ ಏನೋ ಒಂದು ನೈತಿಕ ಪ್ರಜ್ಞೆ ಇದೆಯಲ್ಲ, ದಿಸ್ ವಿಲ್ ಆ್ಯಡ್ ಟು ಪ್ರಜಾಕೀಯ. ಕೇಳಿ ಒಂದು ಮತ್ತೆ ಹೇಳ್ತೀನಿ ಕೇಳಿ, ನಾನು ಪರಿಪೂರ್ಣ ಪಕ್ಕ, ನಾನು ಸತ್ಯವಂತ, ನಾನು ಬಹಳ ಇದಾಗಿದ್ದೀನಿ ಅಂತ ಹೇಳಲ್ಲ. ಯಾಕಂದ್ರೆ ನನ್ನ ಇವತ್ತಿಗೂ ಅದನ್ನ ನನಗೆ ಕಾಡ್ತಾನೆ ಇದೆ. ಇವತ್ತು ನಾನು ಕೆಲವರು ಇವಾಗ ನಿಮ್ ತರ ಆಗಿಲ್ಲ, ನಾನು ಇನ್ನು ಈಗ ಇನ್ನೂ ನಾನು ಸರಿ ಮಾಡ್ಕೊತಾನೆ ಇದೆ. ನನಗೆ ಅನ್ಸುತ್ತೆ ಇಲ್ಲಿ ಪರಿಪೂರ್ಣ ಸರಿ ಹೋದರೆ ಇನ್ನೂ ಚೆನ್ನಾಗಾಗತ್ತೆ ಅಂತ ನನಗೆ ನನ್ನ ಭಾವನೆ. ಅದಕ್ಕೋಸ್ಕರ ಇದು ನಿರಂತರ ನಾನು ಇವಾಗ ಈ ಪ್ರಶ್ನೆ ಅದನ್ನು ಸುಳ್ಳಾಗ ನಾನು ಸರ್, ನಾನು ಸತ್ಯ ಹರಿಶ್ಚಂದ್ರ, ನಾನು ಇದುವರೆಗೂ ತಪ್ಪೇ ಮಾಡಿಲ್ಲ, ನಾನು ಮುಂದೆನೂ ತಪ್ಪು ಮಾಡಲ್ಲ, ನಾನು ಅದು ಮಾಡಲ್ಲ. ಇಲ್ಲ, ತಪ್ಪು ಅಂದ್ರೆ ಇವನ್ ನಾನು ಒಂದು ಸಿಗರೇಟ್ ಸೇರೋದು ತಪ್ಪು ಇರ್ಬೋದು, ಒಂದು ಡ್ರಿಂಕ್ಸ್ ಮಾಡೋ ತಪ್ಪು, ನನ್ನ ಮನಸ್ಸಿಗೆ ರಿಲೇಟಿವ್, ನಿಮಗೆ ತಪ್ಪಿಲ್ದೇ ಇರ್ಬೋದು ಅವ್ರಿಗೆ ತಪ್ಪು, ನನ್ನ ಮನಸ್ಸಿಗೆ ಕೆಲವು ಎಲ್ಲೋ ಒಂದ್ ಕಡೆ ಯಾವ್ದೋ ಒಂದಕ್ಕೋಸ್ಕರ ನಾನು ಮಾಡ್ತೀನಿ. ಅದೇ ಹೇಳಿ ಇದೆಲ್ಲವನ್ನೂ ಕೂಡ ನನಗೆ ನಾನು ಹೇಳಿದ್ದು, ಅದು ಹೊರಗಿನ ಸಮಾಜಕ್ಕೆ ನಾನು ಹೇಳ್ತೀನಿ, ನನ್ನೊಳಗಡೆ ನಾನು ಸರಿ ಅಂತ 100% ಆಗಬೇಕು. ಅದು ಆ ದಾರಿ ಇದು ನನಗೆ ಮಾಡ್ಕೊಡ್ತಾ ಇದೆ. ಫೈನ್, ನಾನು ಇದನ್ನ ಎಲ್ಲರಿಗೂ ಹೇಳಲಿಕ್ಕೆ ಇಚ್ಛಪಡ್ತೀನಿ ಅಂತಂದ್ರೆ,
ಎಲ್ಲ ಪೊಲಿಟಿಷಿಯನ್ಸು ತಮ್ಮೊಳಗೆ ತಾವು ಸರಿಪಡಿಸಿಕೊಂಡಾಗ, ಪೊಲಿಟಿಷಿಯನ್ಸ್ ಇರಲಿ ಯಾರಿಗೆ ಇರಲಿ, ತಮ್ಮೊಳಗೆ ತಾವು ಸರಿಪಡಿಸಿಕೊಳ್ಳುವಂಥ ಪ್ರಯತ್ನ ಮಾಡಿದಾಗ ಹೊರಗಿನ ಲೋಕ ತಂತಾನೇ ಒಂದು ಸುಂದರವಾದ ಲೋಕವಾಗಿ ಮಾರ್ಪಡುತ್ತೆ ಅಂತ ಏನು ನಾವು ಹಳೆ ಕಾಲದಿಂದ ಕೇಳ್ಕೊಂಡು ಬಂದಿದ್ವು. ಆ್ಯಂಡ್ ಐ ಥಿಂಕ್ ಪ್ರಜಾಕೀಯ ಈ ಸ್ಟೆಪಿಂಗ್ ಇನ್ ಟು ದಟ್. ಸೊ ಅದ್ಭುತವಾಗಿರುವಂಥ ಒಂದು ಕಲ್ಪನೆ, ಈ ಕಲ್ಪನೆ ಸಾಕಾರಕ್ಕೆ ಬರಬೇಕು, ಗ್ರೌಂಡ್ ಲೆವೆಲ್ಗೆ ಹೋಗಬೇಕು, ಮೈಕ್ರೋ ಲೆವೆಲಿಂದ ಮ್ಯಾಕ್ರೋ ಲೆವೆಲ್ನ ತನಕ ಈ ಕಲ್ಪನೆ ಆಗಬೇಕು. ತುಂಬ ಜನರ ಮೆಸೇಜಸ್ ಇರ್ಬೋದು, ಐ ಜಸ್ಟ್ ಟೇಕ್ ಇಂಪಾರ್ಟೆಂಟ್ ಮೆಸೇಜಸ್ ಅಂತ ನನಗೆ ಕಂಡಾಗ ಐ ಡೋಂಟ್ ನೋ ರ್ಯಾಂಡಮ್ಲಿ ಐ ಜಸ್ಟ್ ರೀಡ್ ಔಟ್ ದ ಮೆಸೇಜಸ್. ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ, ಮತ್ತೆ ಇವತ್ತು ಹೊಸದಾಗಿ ಏನೋ ಮಾತಾಡಿದೀವಿ ಅಂತಲ್ಲ, ಆರಂಭದಿಂದಲೂ ಕೂಡ ಉಪೇಂದ್ರ ಅವ್ರ ಜೊತೆ ನಾನು ವಿಚಾರವಾಗಿ ಮಾತಾಡಿದ್ದೀನಿ, ಅನೇಕ ವಿಚಾರಗಳಲ್ಲಿ ಕಿತ್ತಾಡಿದೀವಿ ಕೂಡ. ಸೊ ಇದು ನಿಮ್ದು ಅದು ಸರಿ ಇಲ್ಲ ಅಂತ, ಅವ್ರು ನನಗೆ ಸರಿ ಇಲ್ಲ ಅಂತ ಫೈಟ್ ಎಲ್ಲ ಮಾಡ್ತಾ ಇದ್ದೀವಿ, ಬಟ್ ಫೈನ್. ಒಂದು ಪ್ರಶ್ನೆ, ದಯಾನಂದ ಚಿಕ್ಕೋಡಿ, ರಾಜಕಾರಣಿಗಳಲ್ಲಿ ನಿಸ್ವಾರ್ಥ ಸೇವೆ ಎನ್ನುವುದು ಸತ್ತು ಹೋಗಿರುವುದಕ್ಕೆ ಕಾರಣ, ರಾಜಕಾರಣಿಗಳಲ್ಲಿ ಸೇವಕರಾಗಿಸುವಲ್ಲಿ ಜನರ ಪಾತ್ರ ಏನು? ಅಲ್ಲ, ಅದೇ ನಾನು ಹೇಳ್ತಿರೋದು, ಸೇವಕರಲ್ಲ ನಾಯಕರು ಅಲ್ಲ ಅಂತ, ಎರಡು ರಾಂಗ್ ವರ್ಡ್ ಅದು ನನ್ನ ಪ್ರಕಾರ. ಕಾರ್ಮಿಕರಷ್ಟೇ, ಅವ್ರು ನಮ್ಮ ಸಂಬಳದ್ರ ಕೆಲಸ ಮಾಡೋ ಕಾರ್ಮಿಕರು. ಎಕ್ಸಾಕ್ಟ್ಲಿ, ನಾನು ಹೇಳಿ ಹೆಂಗೆ ಸೇವೆ ಮಾಡ್ತಾರೆ ಅವರು, ಏನಕ್ಕೆ ಸೇವೆ ಮಾಡ್ತಾರೆ ಅವರು, ನಮಗೆ ಫ್ರೀ ಆಗಿ ಬಂದು ಸೇವೆ ಮಾಡ್ತಾರಾ ಇಲ್ಲ ಅಲ್ಲ, ಅಥವಾ ದುಡ್ಡು ಅವ್ರು ತಂದು ನಮಗೆಲ್ಲ ಎಲ್ಲ ಕಟ್ಕೊಟ್ಟು ಎಲ್ಲ ಮಾಡ್ತಾರೆ ನಾಯಕರಾಗೋದಕ್ಕೆ ಇಲ್ಲ ಅಲ್ಲ. ಸೊ ಎರಡೂ ಅಲ್ಲದೆ ಇದ್ದಾಗ ಅವ್ರು ಏನು, ಆ್ಯಕ್ಚುಲಿ ಒಂದು ಸಿಸ್ಟಮ್ ಚೆನ್ನಾಗಿದೆ, ನೀವು ಅಲ್ಲಿ ಬರ್ತೀರಾ, ನಿಮ್ಗೊಂದು ಆಫೀಸ್ ಕೊಡ್ತೀವಿ, ನಿಮ್ಗೊಂದು ಕಾರ್ ಕೊಡ್ತೀವಿ, ನಿಮ್ಗೊಂದು ಸಂಬಳ ಕೊಡ್ತೀವಿ, ನಿಮಗೆ ಅದರಲ್ಲಿ ಇನ್ಕಮ್ ಟ್ಯಾಕ್ಸ್ ರಿಬೇಟ್ ಮಾಡ್ತೀವಿ, ನಿಮ್ಗೊಂದು ಇದು ಕೊಡ್ತೀವಿ, ಎಷ್ಟು ಕೊಡ್ತೀವಿ ಇದು ಕೊಡ್ತೀವಿ, ಫ್ಲೈಟ್ ಟಿಕೆಟ್ ಕೊಡ್ತೀವಿ, ಎಲ್ಲವೂ ಇದೆ. ಸೊ ಅದೆಲ್ಲ ಯಾರು ಕೊಡ್ತಿರೋದು? ಪ್ರಜೆಗಳು ಕೊಡ್ತಿರೋ. ಅದರಿಂದ ಕಾರ್ಮಿಕರು ತಾನೇ ಅವರು ಅಲ್ವಾ? ಯಾಕೆ ಸೇವಕ ಅಂತ ಹೇಳಬೇಕು, ಯಾಕೆ ನಾಯಕ ಅಂತ ಹೇಳಬೇಕು ಅಲ್ವಾ? ಫೈನ್. ಸೊ ಒಂದ್ಸಲ ಕಾರ್ಮಿಕ ಅಂತ ಡಿಸೈಡ್ ಮಾಡಿದ ತಕ್ಷಣ ನಿಸ್ವಾರ್ಥ ಭಾವ ಸಹಜವಾಗಿ ಬರುತ್ತೆ, ಬಿಕಾಸ್ ಕೆಲಸ ಮಾಡಬೇಕು ಅಷ್ಟೇ ಅಂತ. ಸೊ ಮನೋಹರ್ ಕುಂದಾಪುರ ಅಂತ ಪ್ರಶ್ನೆ ಮಾಡಿದ್ದಾರೆ, ಪ್ರಜಾಕೀಯದ ಬಗ್ಗೆ ಯಾರಿಗಾದ್ರೂ ಹೇಳಿದಾಗ ಇದೆಲ್ಲ ನಡೆಯಲ್ಲ, FB ವಾಟ್ಸಪ್ ಅಲ್ಲಿ ಗ್ರೂಪ್ ಮಾಡಿಕೊಂಡು ಎಲೆಕ್ಷನ್ ಗೆದ್ಬಿಡ್ತಾರ, ನೀವೇ ಜನಗಳನ್ನು ಒಂದು ವೇದಿಕೆ ಮಾಡ್ಕೊಂಡು ಎಕ್ಸ್ಪ್ಲೈನ್ ಮಾಡಬಾರದು ಅಂತ ಮನೋಹರ್ ಕುಂದಾಪುರ ಪ್ರಶ್ನೆ. ಜನಗಳ ಮಧ್ಯದಲ್ಲಿ ವೇದಿಕೆ ಮಾಡ್ಕೊಂಡಿದ್ದು ಕೂಡ ನೀವೊಂದು ನಿಮ್ಮ ಫೇಸ್ಬುಕ್ ಅಲ್ಲಿ ನೋಡಬೇಕು ಇಲ್ಲ ಟಿವಿ ನೋಡಬೇಕು ಅಲ್ವಾ? ನಾನು ಮತ್ತೆ ಏನೋ 6 ಕೋಟಿ ಜನಕ್ಕೆ ಒಂದು ವೇದಿಕೆ ಮಾಡ್ಕೊಂಡು ಹೇಳಕ್ಕಾಗಲ್ಲ, ಯಾಕಂದ್ರೆ ಇವಾಗ ಚೇಂಜ್ ಆಗಿದೆ, ಏನೇಳಿ ಟೆಕ್ನಾಲಜಿ ಹೆಂಗಿದೆ, ಈಗ ನಿಮ್ಮ ಫೋನಲ್ಲಿ ಕುತ್ಕೊಂಡು ನೋಡೋವಂಥ ಫೆಸಿಲಿಟಿ ಇದೆ, ಇದನ್ನೇ ಬಳಸ್ಕೊಳ್ಬೇಕು. ಆಮೇಲೆ ಎಲ್ಲದಕ್ಕಿಂತ ನಾನು ಎಲ್ಲದಕ್ಕಿಂತ ಇನ್ನೊಂದು ಬಿಲೀವ್ ಮಾಡೋದೇನೆಂದರೆ, ನಾಟ್ ನಿಮ್ಮ ಟೆಕ್ನಾಲಜಿನೂ ನಿಮ್ಮನ್ನು ಏನು ವೈರಲ್ ಮಾಡಲ್ಲ, ಅಥವಾ ನಿಮ್ಮ ಮಾಧ್ಯಮಗಳು ವೈರಲ್ ಮಾಡಲ್ಲ, ನಿಮ್ಮ ನ್ಯೂಸ್ ಪೇಪರ್ ವೈರಲ್ ಮಾಡಲ್ಲ, ಸತ್ಯ ತನ್ನಿಂದ ತಾನೇ ವೈರಲ್ ಆಗ. ಅಬ್ಸಲ್ಯೂಟ್ಲಿ, ಇದನ್ನು ಒಪ್ಕೊಳ್ಬೇಕಾಗಿರುವಂಥ ಮಾತು. ನಾಗಾರ್ಜುನ ಬೆಂಗಳೂರು ಅವರು, ಇಂದಿನ ಯುವ ಜನತೆ ಹಾದಿ ತಪ್ಪಿದ ಹಾಗೆ ಜೀವಿಸಬೇಕು ಅಂದ್ರೆ ಏನ್ ಮಾಡಬೇಕು ಅನ್ನುವಂತ, ಹಾದಿ ತಪ್ಪದ ಹಾಗೆ ತಪ್ಪಿದೆ ಅಂತ ಅವ್ರ ಲೆಕ್ಕಕ್ಕೆ, ಅದು ತಪ್ಪದ ಹಾಗೆ ಜೀವಿಸಬೇಕು ಅಂದ್ರೆ ಏನ್ ಮಾಡಬೇಕು ಅಂತ ಪ್ರಶ್ನೆ. ಎಗೈನ್ ಹೇಳ್ತಾರೆ, ನಾನು ಸರಿ ಹೋಗ್ಬೇಕು ಫಸ್ಟ್, ನಾನೇ ಹಾದಿ ತಪ್ಪಿದ್ದೀನಿ ಇಲ್ಲಿ ಅಂದ್ರೆ. ಎಗೈನ್ ಒಬ್ಬೊಬ್ರು ಅದು ವೈಯಕ್ತಿಕ, ಅದು ಆಕ್ಚುಲಿ ಕರೆಕ್ಟ್, ಒಬ್ಬೊಬ್ರು ಚೇಂಜ್ ಆಗ್ಬೇಕು ಕರೆಕ್ಟ್. ಇದು ಬೇರೆ ಮಾತಾಡ್ತಿರೋದು ನಾವು, ಇದು ನೀವು ವೈಯಕ್ತಿಕವಾಗಿ ಚೇಂಜ್ ಮಾಡಕ್ಕೆ ಒಂದು ಸರ್ಕಾರ ಅಲ್ಲ. ಸರ್ಕಾರ ಇದೆ, ಹೆಲ್ಮೆಟ್ ಹಾಕ್ಬಿಡಿ, ಇದಾಕ್ಬಿಡಿ, ಅದಾಕ್ಬಿಡಿ, ಇದ್ರ ಕಾನೂನುಗಳು ತರ್ತಾರಲ್ಲ ಅದೆಲ್ಲ ಇದು. ಬಟ್ ನೀವು ಕುಡಿಬೇಡಿ ತಿನ್ಬೇಡಿ ಅಂತ ಹೇಳ್ತಾರೆ, ಏನು ಹೇಳಿ, ಬಟ್ ಕುಡಿತೀವಿ ನಾವು. ಸೊ ಅದೆಲ್ಲ ವೈಯಕ್ತಿಕವಾಗಿ ಸಂಬಂಧಪಟ್ಟಂತ.